ಬರಾಯಾ ಕೈಯ ಹಿಡಿವನು ತಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು ಸುಬಿ ಸುಬ್ಬಾಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂದಲ್ಲಿ ಕುಡುಬಿ ಚೆಲುವಾಟ ಚೆನ್ನಿಗರಾಯ ಕೈಯ ಹಿಡಿ. ನಾಡಿನ ನಾರಿಯರಿಗೆಲ್ಲ ಶಾಲಿನಿಯ ಸುವರ್ಣ ನಮಸ್ಕಾರಗಳು. ಪ್ರತಿ ಹೆಣ್ಣು ಮನೆ ಮಂದಿಯನ್ನು ಗೆಲ್ಲಿಸುವ ಸ್ಟಾರ್, ಪ್ರತಿ ಹೆಣ್ಣಿನ ಗೆಲ್ಲಿಸುವ ವೇದಿಕೆ ಸುವರ್ಣ ಸೂಪರ್ ಸ್ಟಾರ್. ಗೇಮ್ ಮಾತ್ರ ಅಲ್ಲ, ಕನ್ನಡಿಗರ ಹೃದಯನು ಗೆಲ್ಲಣ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ ಟೂ. ಕನ್ನಡ ಭಾಷೆಯ ಆರಂಭಿಕ ಕೃತಿ ಕವಿರಾಜ ಮಾರ್ಗದಲ್ಲಿ ಹೇಳಿದಂತೆ, ಕನ್ನಡಿಗರು ಕುಳಿತು ಓದದೇ ಇದ್ದರೂ ಕಾವ್ಯ ಪ್ರಯೋಗದಲ್ಲಿ ಪರಿಣಿತರು. ಶ್ರೀಮಂತ ಸಾಹಿತ್ಯ ಭಂಡಾರ ಹೊಂದಿರುವ ಕನ್ನಡ ಸಾಹಿತ್ಯ ಸಮೃದ್ಧವಾದುದು. ಆದಿಕವಿ ಪಂಪ, ರನ್ನ, ಹೊನ್ನ, ಕುಮಾರವ್ಯಾಸರಿಂದ ಬುನಾದಿ ಪಡೆದ ಸಾಹಿತ್ಯ ಪರಂಪರೆಗೆ ಭಕ್ತಿ ಸಾಹಿತ್ಯ ಮೆರುಗು ತಂದಿತು. ತತ್ವವನ್ನ ಭಕ್ತಿ ಜೊತೆ ಹೇಳಿದ ವಚನ ಹಾಗೂ ದಾಸರ ಪದಗಳು ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದವು. ಬದುಕನ್ನ ಮೂರೇ ಸಾಲುಗಳಲ್ಲಿ ಕಟ್ಟಿಕೊಟ್ಟ ಸರ್ವಜ್ಞನ ತ್ರಿಪದಿಗಳು ಕನ್ನಡಕ್ಕೆ ಸಿಕ್ಕ ವರ. ಆಧುನಿಕ ಸಾಹಿತ್ಯ ಪಿಎಂ ಶ್ರೀಕಂಠಯ್ಯನವರಿಂದ ಶುರುವಾಗಿ ಮಾಸ್ತಿ, ಕಾರಂತ, ಕೈಲಾಸಂ, ಬೇಂದ್ರೆ, ಜಿವಿಜಿ, ಕುವೆಂಪು, ತೇಜಸ್ವಿ ಮೊದಲಾದವರಿಂದ ಸಮೃದ್ಧ ಗದ್ಯ ಪದ್ಯ ಸಾಹಿತ್ಯ ಪಡೆಯಿತು. ತ್ರಿವೇಣಿ, ವೈದೇಹಿ, ಸಾಯಿ ಸುತೆ, ಎಂಕೆ ಇಂದಿರಾ, ಹೀಗೆ ಸ್ತ್ರೀ ಸೂಪರ್ ಸ್ಟಾರ್ಗಳ ಕೊಡುಗೆಯು ಅಪಾರ. 8 ಜ್ಞಾನಪೀಠ ಪ್ರಶಸ್ತಿ ಪಡೆದ ದಾಖಲೆ ಹೇಳುತ್ತದೆ ಕನ್ನಡ ಸಾಹಿತ್ಯದ ಉತ್ಕೃಷ್ಟತೆ ಎಷ್ಟು ಅಂತ. ಇಂತಹ ಅಗಾಧ ಸಾಹಿತ್ಯ ಪರಂಪರೆಯ ಸಮೃದ್ಧ ಭಾಷೆ ಕನ್ನಡ. ಈ ವಾರ ಪೂರ್ತಿ ಕನ್ನಡ ರಾಜ್ಯೋತ್ಸವದ ವಿಶೇಷ ಸಂಚಿಕೆಗಳು ನಡೀತಾ ಇದೆ. ನಮ್ಮ ಮೊದಲನೇ ಸೂಪರ್ ಸ್ಟಾರ್ ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಲಿ ಸಿ ನರಸೀಪುರದ ಸೂಪರ್ ಸ್ಟಾರ್ ಮೈತ್ರಿ ಅವರಿಗೆ. ಸಿ ನರಸೀಪುರದಿಂದ ನಮ್ಮ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಸೂಪರ್ ಸ್ಟಾರ್ ಮೈತ್ರಿ. ಸದ್ಯ ಬಿಕಾಂ ಪದವಿ ಮುಗಿಸಿದ್ದಾರೆ, ಜೊತೆಗೆ ಕನ್ನಡ ಶಾಲೆಗಳ ಪುನರುಜ್ಜೀವನ ಕೆಲಸದಲ್ಲಿ ತೊಡಗಿದ್ದಾರೆ. ಸೂಪರ್ ಸ್ಟಾರ್ ಮೈತ್ರಿ ಅವರಿಗೆ ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ನಲ್ಮೆಯ ಸ್ವಾಗತ. ಸೂಪರ್ ಸ್ಟಾರ್ ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಲಿ ಬೆಂಗಳೂರಿನ ಸೂಪರ್ ಸ್ಟಾರ್ ತಿಂಡಿಸಿ ಅವರಿಗೆ. ಬೆಂಗಳೂರಿನಿಂದ ನಮ್ಮ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಸೂಪರ್ ಸ್ಟಾರ್ ಬಿಂದು. ಇವರು ಇಂಜಿನಿಯರಿಂಗ್ ಓದ್ತಿದ್ದಾರೆ, ಜೊತೆಗೆ ಅದ್ಭುತ ಚಿತ್ರಕಲಾವಿದೆ ಕೂಡ. ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ಸೂಪರ್ ಸ್ಟಾರ್ ಬಿಂದುರವರಿಗೆ ಆತ್ಮೀಯ ಸ್ವಾಗತ. ಮಾಗೆನ್ನೆ
ಸ್ಟಾರ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಲಿ ಕುಂದಾಪುರದ ಸೂಪರ್ ಸ್ಟಾರ್ ಅಶ್ವಿನಿ ಅವರಿಗೆ. ಕುಂದಾಪುರದಿಂದ ನಮ್ಮ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಸೂಪರ್ ಸ್ಟಾರ್ ಅಶ್ವಿನಿ. ಇವರು ಪದವಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ಸೂಪರ್ ಸ್ಟಾರ್ ಅಶ್ವಿನಿ ಅವರಿಗೆ ಹಾರ್ದಿಕ ಸ್ವಾಗತ. ವೇದಿಕೆ ಮೇಲೆ ಬಂದ್ ನಿಂತಾಗಿದೆ, ಕುಶಲವೇ ಕ್ಷೇಮವೇ ಅಂತ ಅವ್ರನ್ನೇ ಕೇಳೋಣ. ನಮಸ್ಕಾರ ಮೈತ್ರಿ. ನಮಸ್ಕಾರ ಮ್ಯಾಮ್. ಹೇಗಿದ್ದೀರಾ? ಸೂಪರ್ ಮ್ಯಾಮ್. ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಏನ್ ಮಾಡ್ತೀರಾ ನೀವು? ಫೈನಲ್ ಇಯರ್ ಬಿಕಾಂ ಕಂಪ್ಲೀಟ್ ಆಗಿದೆ ಮ್ಯಾಮ್. ಉನ್ನತ ವ್ಯಾಸಂಗಕ್ಕಾಗಿ ಓದ್ತಾ ಇದ್ದೀನಿ. ಎಂ ಕಾಮ್ಗೆ ಓದ್ತಾ ಇದ್ದೀರಾ ನೀವು? ಅದ್ರಲ್ಲಿ ಏನಾದ್ರೂ ಸ್ಪೆಷಲೈಸ್ ಮಾಡ್ತಾ ಇದ್ದೀರಾ ಅಥವಾ? ಮ್ಯಾಮ್ ಕಾಮರ್ಸ್ ಮ್ಯಾಮ್. ಕಾಮರ್ಸ್, ಫೈನಾನ್ಷಿಯಲ್ ಸರ್ವಿಸ್. ಓಕೆ, ಸೂಪರ್. ನೆಕ್ಸ್ಟ್ ಏನ್ ಕೆಲಸ ಮಾಡೋಣ ಅಂತ ಪ್ಲಾನ್ ನಿಮ್ದು ಮೈತ್ರಿ? ನಮ್ ಕೆಲ್ಸ ತುಂಬಾ ಇದೆ. ಈ ತರ ಅನ್ಬಿಟ್ರಿ ಮೈತ್ರಿ ನೀವು? ಹೌದು ಮ್ಯಾಮ್. ಈಗ ಪ್ರತಿಯೊಂದು ಮನೆಯಲ್ಲಿ ಹುಡುಗ ಹುಡುಗಿ ಸಾಮಾನ್ಯ, ಅದ್ರಲ್ಲಿ ಹುಡುಗರಿಗೆ ಜಾಸ್ತಿ ಜವಾಬ್ದಾರಿ ಅಂತ ನಾನು ಕೇಳಿರೋದು ಪ್ರಕಾರ ಜಾಸ್ತಿ ಹುಡುಗರ ಜವಾಬ್ದಾರಿ ಅಂತ ಹೇಳ್ತಾರೆ. ಆ ಜವಾಬ್ದಾರಿನ ಹೆಣ್ಮಕ್ಳೆ ಯಾಕೆ ತಗೋಬಾರ್ದು? ಸ್ವಲ್ಪ ಆತರ ಸ್ವಲ್ಪ ಸ್ವಾಭಿಮಾನ ಜಾಸ್ತಿ, ಸ್ವಲ್ಪ ಕೆಲಸ ಜಾಸ್ತಿ ಮಾಡೋಣ ಅಂತ ಮ್ಯಾಮ್. ಆತರದಲ್ಲಿ ಕೆಲಸ ಜಾಸ್ತಿ ಮಾಡೋಣ. ಈ ತರ ಏನೇನ್ ಕೆಲಸಗಳನ್ನ ಹೊಂಚ್ಕೊಂಡಿದೀರಾ ನೀವು? ಮ್ಯಾಮ್ ಸದ್ಯಕ್ಕೆ ನಾನು NSS ವಾಲಂಟಿಯರ್ ಮ್ಯಾಮ್, ಸೋಷಿಯಲ್ ಸರ್ವಿಸ್. ಅದ್ರಲ್ಲಿ ನಮ್ದೊಂದು ಟೀಮ್ ಇದೆ ಮ್ಯಾಮ್, ಸಮರ್ಪಣಾ ತಂಡ ಅಂತ ಹೇಳಿ ಹೆಸರಲ್ಲೇ ಇದೆ, ಸಮರ್ಪಣಾ ತಂಡ ಅಂತ. ಸಮರ್ಪಕವಾಗಿ ಮೇಲು ಕೀಳು ಅಂತ ಯೋಚನೆ ಮಾಡ್ದೇನೆ. ನಾವೆಲ್ಲ ಸಮಾಜ ಸೇವೆ ಮಾಡಕ್ಕೆ ನಮ್ಮನ್ನ ನಾವು ತೊಡಗಿಸ್ಕೊಂಡಿದೀವಿ ಮ್ಯಾಮ್. ಅದ್ರಲ್ಲಿ ಹೇಳ್ಬೇಕಂತಂದ್ರೆ, ಈಗ ಮ್ಯಾಮ್ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ, ದುಡ್ಡು ಬೇಕಾದ್ರೆ ಯಾರು ಕೊಡ್ತಾರೆ? ಕರೆಕ್ಟ್. ಸಮಯ ಯಾರು ಕೊಡಲ್ಲ. ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನೀವೇ ಇವಾಗ ನಾನು ನಿಮ್ನ ಒಂದು ಡೊನೇಷನ್ ಕೇಳ್ಬೋದು ಮ್ಯಾಮ್, ಈ ತರ ಒಂದು ಕೆಲಸ ಮಾಡ್ತಿದೀವಿ ಸೋಷಿಯಲ್ ಸರ್ವಿಸ್, ಅಮೌಂಟ್ ಕೊಡಿ ಅಂತ. ನೀವು ತಗೊಳಮ್ಮ ಆಯ್ತು ಅಂದ್ಬಿಟ್ಟು ಒಂದು 50 ಲಕ್ಷ ಏನೋ ಕೊಡ್ತೀರಾ, ಆದ್ರೆ ನೀವು ಟೈಮ್ ಕೊಡಕ್ ಆಗಲ್ವಲ್ಲ ಮ್ಯಾಮ್ ಅಲ್ವಾ? ಆತರ ಸೊ ನಮ್ಮ ಕನಸಿನ ಕನ್ನಡಕ್ಕಾಗಿ ಸಂಕಲ್ಪ ಮಾಡ್ಕೊಂಡು ನಾವು ಕನ್ನಡ ಹಿಂದುಳಿದಂತಹ ಕನ್ನಡ ಶಾಲೆಗಳನ್ನ ಗುರುತಿಸಿ ಅಲ್ಲಿಗೆ ಹೋಗ್ಬಿಟ್ಟು ಈಗ ಒಂದು POP ಅಂದ್ರೆ ಕಟ್ಟಡ ಫುಲ್ಲು ಅಂದ್ರೆ ಮ್ಯಾಮ್, ಇವಾಗ ನಾವು ಮಾಮೂಲಿ ಸ್ಕೂಲ್ಗಳು ನೋಡಿರ್ತೀವಿ, 1-10 ಒಂದ್ ಸ್ಕೂಲ್ ಅಂದ್ರೆ ಬೇರೆ ಬೇರೆ ಕ್ಲಾಸ್ಗಳು ಇರ್ತದೆ. ಇಲ್ಲಿ ಹೆಂಗೆ ಹಿಂದುಳಿದ ಶಾಲೆಗಳು ಯಾವ ತರ ಅಂತಂದ್ರೆ, 1-10 ಒಂದೇ ಸ್ಕೂಲ್, ಒಂದೇ ಶಾಲೆ ಮ್ಯಾಮ್, ಅದ್ರೆ ಒಬ್ಬರೇ ಮಾಸ್ಟರ್ ಇರ್ತಾರೆ, ಮತ್ತೆ ಕಟ್ಟಡಗಳು ಫುಲ್ಲು ಉಂಟಾಗಿರುತ್ತೆ ಮ್ಯಾಮ್, ಅಂದ್ರೆ ಚೆನ್ನಾಗಿರಲ್ಲ. ಆಯ್ತಾ? ಅದನ್ನ ಗಾರೆ ಕೆಲಸ ಆಗಿರ್ಬೋದು, ಒಂದ್ POP ಕೆಲಸ ಆಗಿರ್ಬೋದು, ನಾವೇ ಅದು ನಾವು ಮಾಡೋದು ಫ್ರೀ ಟೈಮ್ ಅಲ್ಲ ಮ್ಯಾಮ್. ಅಂದ್ರೆ ಪ್ರತಿಯೊಬ್ರು ನಾವು ನಮ್ ತಂಡ ಏನಿದೆ ಅಷ್ಟು ತಂಡ ಕೂಡ ಯಾರು ಕೆಲಸ ಇಲ್ದಾನೆ ಸುಮ್ನೆ ಇರೋರಲ್ಲ ಮ್ಯಾಮ್. ಪ್ರತಿಯೊಬ್ರು ಸ್ಟೂಡೆಂಟ್ಸ್, ಲೆಕ್ಚರರ್ಸ್, IAS KAS ಓದ್ತಿರೋರು, ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಮಾಡ್ತಿರೋರು ಸ್ಟೂಡೆಂಟ್ಸ್ ಎಲ್ರೂ ಬಿಡುವು ಮಾಡ್ಕೊಂಡು, ಬಿಡುವಿನ ಸಮಯ ಅಲ್ಲ ಮ್ಯಾಮ್, ಬಿಡುವಿನ ಮಾಡ್ಕೊಂಡು ಸೇವೆ ಮಾಡ್ತಿರೋದು. ಚೆನ್ನಾಗಿ ಹೇಳಿದ್ರಿ. ಬಿಡುವಿನ ಸಮಯ ಅಲ್ಲ, ಅವ್ರು ಬಿಡುವು ಮಾಡ್ಕೊಂಡು ಬಂದು ಸೇವೆ ಮಾಡ್ತಿರೋದು. ಕನ್ನಡ ಶಾಲೆಗಳನ್ನ ಎಲ್ಲೆಲ್ಲಿ ಹಿಂದುಳಿದಿರುವಂತಹ ಶಾಲೆಗಳನ್ನ ಗುರುತಿಸಿ, ಈಗ ತುಮಕೂರು ಈಗಾಗಲೇ ಮ್ಯಾಮ್ ನಾವು 8 ಶಾಲೆಗಳಿಗೆ ಪೇಂಟ್ ಮಾಡಿದೀವಿ ಮ್ಯಾಮ್. ನಮ್ಮ ನಿರ್ಮಯ ಫೌಂಡೇಶನ್ ಇದೆ ನಮ್ಗೆ ಸಮರ್ಪಣಾ ತಂಡದಿಂದ. ಸೊ ನಾವೆಲ್ಲ ನಮ್ ಸ್ವಂತ ಖರ್ಚಿನಿಂದ ದುಡ್ಡು ಹಾಕೊಂಡು ಹಿಂದುಳಿದಿರುವಂತಹ ಶಾಲೆಗಳಿಗೆ ಪುನರ್ಜೀವನ ಮಾಡ್ತೀವಿ ಮ್ಯಾಮ್. ಶಾಲೆಗಳಿಗೆ ಪೇಂಟ್ ಮಾಡೋದು. ನೀವು ಫಂಡ್ ಸೆಲೆಕ್ಟ್ ಮಾಡೋದು ಒಂದಾದ್ರೆ, ನಿಮ್ಮ ಸಮಯನೂ ಹಣನೇ ನನ್ನ ಪ್ರಕಾರ. ಯಾರ ಸಮಯ ಆದ್ರೂ ಹಣನೇ, ಅದನ್ನು ನೀವು ಕೊಡ್ತಾ ಇದ್ದೀರಲ್ಲ, ಅದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀರಾ ಮೈತ್ರಿಯವರೇ. ನಿಮಗೂ ನಿಮ್ಮ ತಂಡಕ್ಕೂ ಚಪ್ಪಾಳೆ. ಎಲ್ಲರೂ ಕನ್ನಡ ಸ್ಕೂಲ್ ಅಂದ್ರೆ ಅಥವಾ ಕನ್ನಡ ಶಾಲೆ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿರಸ್ಕಾರನೇ ನೀವ್ ಹೇಳಿದ ಪ್ರಕಾರ. ಸುಮ್ನೆ ಭಾಷೆ ಉಳಿಸ್ಬೇಕು, ನಾಡನ್ನು ಉಳಿಸ್ಬೇಕು, ಅದು ಇದು ಅಂತಾರೆ. ಆದ್ರೆ ಭಾಷೆಯ ಬುನಾದಿ ಶಾಲೆನೆ ಅಲ್ವಾ, ಕಲಿಕೆ ಶುರುವಾಗೋದು ಅಲ್ಲಿಂದಾನೆ. ಹಾಗಾಗಿ ಕನ್ನಡ ಶಾಲೆಗಳನ್ನ ಉಳಿಸೋದು ನಮ್ಮ ಸಂಖ್ಯೆಯನ್ನ ನಾವ್ ಜಾಸ್ತಿ ಮಾಡ್ಕೋತಿರೋದು. ಸೊ ಅದನ್ನ ನೀವು ಮಾಡ್ತಾ ಇದ್ದೀರಾ, ನನಗ್ ತುಂಬಾನೇ ಖುಷಿ ಆಯ್ತು. ನೀವ್ ಇವಾಗ ಹೇಳಿದ್ದು ಆ ವಾಕ್ಯದ ಅರ್ಥ ನಂಗೆ ಗೊತ್ತಾಗ್ತಾ ಇದೆ. ಏನು ಮಾಡಕ್ ತುಂಬಾ ಕೆಲಸ ಇದೆ ಅಂದ್ರಲ್ಲ, ಸೊ ಏನೆಲ್ಲ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು. ಆಲ್ ದ ಬೆಸ್ಟ್ ನಿಮ್ಗೆ ಮೈತ್ರಿ ಅವರೇ. ಆಮೇಲೆ ಮತ್ತೆ ಇನ್ನೊಂದಷ್ಟು ಮಾತಾಡೋಣ ಇದ್ರ ಬಗ್ಗೆ.
ಮೈತ್ರಿ, ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ ಹೇಳಿ? ನಮ್ ತಂದೆ ಬಂದಿದ್ದಾರೆ ಮ್ಯಾಮ್, ನಾನು, ನಮ್ಮಅಮ್ಮ, ಅಣ್ಣ ಮ್ಯಾಮ್. ಓಕೆ, ಯಾರನ್ನ ಕರ್ಕೊಂಡು ಬಂದಿದ್ದೀರಾ? ನನ್ನ ತಂದೆ ಮತ್ತೆ ಫ್ರೆಂಡ್ಸ್ ಮ್ಯಾಮ್. ಓಕೆ, ಪರಿಚಯ ಮಾಡ್ಕೊಡಿ. ಮ್ಯಾಮ್ ನಮ್ ತಂದೆ. ಸರ್, ತಮ್ಮ ಹೆಸರು? ಪುಟ್ಸ್ವಾಮಿ ಅಂತ. ಮೇಡಮ್ ಪುಟ್ಸ್ವಾಮಿ ಅವರೇ, ತಾವೇನ್ ಮಾಡ್ತೀರಾ ಸರ್? ಪತ್ರ ಬರಹಗಾರರು ಮೇಡಮ್, ಡಿ ಡೈರೆಕ್ಟರ್. ಓಕೆ, ಪತ್ರ ಬರಹಗಾರರು. ಸರ್, ನಿಮ್ಮ ಮಗಳು ಇಷ್ಟೆಲ್ಲ ಕೆಲಸಗಳನ್ನ ಹೊಮ್ಕೊಂಡಿದ್ದಾಳಲ್ಲ, ಏನ್ ಅನ್ಸುತ್ತೆ ಅವ್ರ ಬಗ್ಗೆ ನಿಮ್ಗೆ? ನನಗೆ ಖುಷಿ ಆಯ್ತದೆ ಮೇಡಮ್. ಖುಷಿ ಆಗತ್ತಾ? ಖಂಡಿತ ಖುಷಿ ಆಯ್ತದೆ ಮೇಡಮ್. ಮನೆಗ್ ಬರಕ್ ಸಮಯ ಸಿಗತ್ತಾ ಮೈತ್ರಿ ಅವ್ರಿಗೆ? ಬರ್ತಾರೆ ಮೇಡಮ್, ಹೆಚ್ಚು ಕಡಿಮೆ ಲೇಟ್ ಆಗಿ ಬಂದ್ರು ನಾವು ಕಾಂಟ್ಯಾಕ್ಟ್ ಮಾಡಿ ಕರ್ಕೊ ಬರ್ತೀನಿ ಮೇಡಮ್. ಹೌದಾ? ಸರ್, ನೀವು ಇದು ಪತ್ರಗಳು ಬರೆಯೋದು ಅಂತ ಹೇಳಿದ್ರಲ್ಲ, ಯಾವ ಭಾಷೆ ರೆಕಾರ್ಡ್ ಯಾವ್ದ್ರಲ್ಲಿ ಬರೀತೀರಾ? ಕನ್ನಡ ಭಾಷೆಯಲ್ಲಿ ಮೇಡಮ್. ಕನ್ನಡಲ್ಲೇ ಬರೀತೀರಾ? ಹೌದು ಮೇಡಮ್. ಟೈಪಿಂಗ್ ಎಲ್ಲ? ಟೈಪಿಂಗ್ ಎಲ್ಲ ಕನ್ನಡಲ್ಲೇ ಮೇಡಮ್. ಪಾಪ ಸರ್, ಕಷ್ಟ ಅಲ್ವಾ ಕನ್ನಡ ಟೈಪಿಂಗ್? ತುಂಬಾ ಕಷ್ಟ ಇದೆ ಮೇಡಮ್ ಕನ್ನಡ. ಮೇಡಮ್ ಅಲ್ವಾ, ಕಲಿಬೇಕಾದ್ರೆ ಕಷ್ಟ ಇದೆ ಮೇಡಮ್ ಕನ್ನಡ. ಅಲ್ಲ, ಕಲಿಬೇಕಾದ್ರೆ ನಮ್ಗೆ ಅಷ್ಟು ಕಷ್ಟ ಅಂತಲ್ಲ, ಯಾಕಂದ್ರೆ ನಾವ್ ಇಲ್ಲೇ ಹುಟ್ಟಿ ಬೆಳೆದು ಕನ್ನಡ ಮಾತಾಡೋದ್ರಿಂದ ಎಲ್ಲ ಕಡೆ ಕನ್ನಡ ನೋಡೋದ್ರಿಂದ, ಆದ್ರೆ ಟೈಪ್ ಮಾಡಕ್ಕೆ ತುಂಬಾ ಕಷ್ಟ ಕನ್ನಡ. ಹೌದು ಮೇಡಮ್. ಅಲ್ವಾ, ಸೂಪರ್ ಸರ್, ನೀವ್ ಅದನ್ನ ಮಾಡ್ತಾ ಇದ್ದೀರಾ, ಖುಷಿ ಆಯ್ತು. ಪಕ್ಕದಲ್ಲಿರೋರು? ನನ್ನ ಫ್ರೆಂಡ್ ಮ್ಯಾಮ್, ವೀಣಾ ಅಂತ. ನಮಸ್ತೆ ವೀಣಾ. ನಮಸ್ಕಾರ ಮ್ಯಾಮ್. ಏನ್ ಮಾಡ್ತೀರಾ ವೀಣಾ ನೀವು? ನಾವು ಇವಾಗ BBA ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ BEd ಜಾಯಿನ್ ಆಗ್ಬೇಕು. ಓಕೆ, ನೀವಿಬ್ರು ಹೇಗ್ ಸ್ನೇಹಿತರು? ಮ್ಯಾಮ್ NSS ವಾಲಂಟಿಯರ್ಸ್ ಅಲ್ಲಿ ಪರಿಚಯ ಆಗಿದ್ದು ಮ್ಯಾಮ್. ನಾನು BCom, ಅವಳು BBA. ಹಿಂಗೆ ಕ್ಯಾಂಪ್ ಇರುತ್ತಲ್ಲ ಮ್ಯಾಮ್, ವರ್ಷ ವರ್ಷ ಕ್ಯಾಂಪ್ ಇಡ್ತಾರೆ, ಅಂದ್ರೆ ಬೇರೆ ಹಳ್ಳಿಗೆ ಹೋಗ್ಬಿಟ್ಟು ವಿಲೇಜ್ ಕ್ಲೀನಿಂಗ್ ಎಲ್ಲ ಇರುತ್ತದೆ. ಸೊ ಅವಾಗ ಬಸ್ ಅಲ್ಲಿ ಹೋಗುವಾಗ ಪರಿಚಯ ಆಗಿದ್ದು ಮ್ಯಾಮ್. ಅಲ್ಲಿಂದ ಪರಿಚಯ ಮಾಡ್ಕೊಂಡಿದ್ದೀರಾ? 3 ವರ್ಷದ ಫ್ರೆಂಡ್ಶಿಪ್ ಮ್ಯಾಮ್. ಸೂಪರ್. ನೀವು ಹೋಗ್ತೀರಾ ಅವ್ರ ಜೊತೆ ಈ ಕೆಲಸಗಳೆಲ್ಲ ಮಾಡೋದಕ್ಕೆ? ಯೆಸ್ ಮ್ಯಾಮ್, ಆಫ್ ಕೋರ್ಸ್, ನಾನು ಇರ್ತೀನಿ, ಜೊತೆಲೆ ಇರ್ತೀವಿ, ಜೊತೆಲೆ ಕೆಲಸ ಮಾಡ್ತೀವಿ ನಾವು. ಸಮರ್ಪಣಾ ತಂಡದಲ್ಲಿ ನಾವೆಲ್ಲ ಇದೀವಿ ಮ್ಯಾಮ್. ಸ್ನೇಹಿತರ ಜೊತೆ ಈ ತರ ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ಇನ್ನೂ ಮಜಾ ಅಲ್ವಾ ಮೈತ್ರಿ? ಯೆಸ್ ಮ್ಯಾಮ್. ಸೂಪರ್, ನಿಮ್ಮಿಬ್ರಿಗೂ ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಮೈತ್ರಿ, ನಿಮ್ಗೂ ಅಷ್ಟೇ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ಬಿಂದುಶ್ರೀ. ನಮಸ್ತೆ ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್. ನೀವು? ನಾನು ಚೆನ್ನಾಗಿದ್ದೀನಿ. ಏನ್ ಮಾಡ್ತೀರಾ ಬಿಂದು ನೀವು? ಫೈನಲ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಓದ್ತಾ ಇದ್ದೀರಾ, ಸೂಪರ್. ನಿಮ್ಮ ಹವ್ಯಾಸಗಳೇನು ಬಿಂದು? ಪೇಂಟಿಂಗ್ ಮಾಡ್ತೀನಿ ಮ್ಯಾಮ್, ಮತ್ತೆ ಸ್ಕೆಚ್ ಮಾಡ್ತೀನಿ. ನಮ್ಮ ಕನ್ನಡ ಆಕ್ಟರ್ಸ್, ಕನ್ನಡ ಕವಿಗಳು, ಭುವನೇಶ್ವರಿ ತಾಯಿದು ಎಲ್ಲ ಪೇಂಟಿಂಗ್ ಮಾಡ್ತೀನಿ. ಮತ್ತೆ ಯಾವ್ದೇ ರಾಜ್ಯೋತ್ಸವ ಆದ್ರೂ ಅಲ್ಲಿ ಹೋಗಿ ಡೆಕೋರೇಷನ್ ಮಾಡೋದು, ಕನ್ನಡ ಮ್ಯಾಪ್ ಎಲ್ಲ ಬಿಡಿಸೋದು, ರಂಗೋಲಿ ಹಾಕೋದು. ಏ ಸೂಪರ್ ಬಿಂದುಶ್ರೀ ಅವರೇ. ಸೊ ಇದು ಬರೀ ಹವ್ಯಾಸನ ಅಥವಾ ಅಭ್ಯಾಸನು ಮಾಡ್ಕೊಂಡಿದ್ದೀರಾ? ಅಭ್ಯಾಸನೂ ಆಗಿದೆ ಮ್ಯಾಮ್. ವಂಡರ್ಫುಲ್. ಮನೇಲಿ ಯಾರಿದ್ದಾರೆ ಬಿಂದು? ಅಮ್ಮ, ತಂಗಿ. ಓಕೆ, ಅವರಿಬ್ರೆ ಬಂದಿರೋದ ಇಲ್ಲೇ? ಹ್ಮ್, ಮತ್ತೆ ಫ್ರೆಂಡು ಬಂದಿ. ಪರಿಚಯ ಮಾಡ್ಕೊಡಿ. ಅಮ್ಮ ನಮಸ್ಕಾರ. ಸುಧಾ ಅಂತ ಮೇಡಮ್. ಸುಧಾ ಅವರೇ, ನೀವೇನ್ ಮಾಡ್ತೀರಾ? ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತೀವಿ. ಕೆಲಸ ಮಾಡ್ತಾ ಇದ್ರ? ಎಷ್ಟು ವರ್ಷದಿಂದ? 12 ವರ್ಷದಿಂದ ಮಾಡ್ತೀವಿ. 12 ವರ್ಷದಿಂದ. ಇವರು ಬಿಂದು ಅವ್ರ ಮನೆಯಲ್ಲೂ ರಂಗೋಲಿ ಎಲ್ಲ ಬಿಡ್ತಾರಾ ಅಥವಾ ಅವರೇ ಬಿಡೋದು? ಡೈಲಿ ಅವರೇ ಬಿಡೋದು ಮೇಡಮ್. ಅದೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ ಅನ್ಸತ್ ಅವಾಗ್ಲೇನೆ ಅಲ್ವಾ? ಅವ್ರಿಗೆ ದಿನ ಪ್ರಾಕ್ಟೀಸ್ ಕೊಟ್ಬಿಟ್ಟಿದ್ವಿ ಕೆಲಸ ಅವ್ರಿಗೆ. ಸೂಪರ್ ಸೂಪರ್. ಅವ್ರೆ, ಪಕ್ಕದಲ್ಲಿರೋರು? ತಂಗಿ. ತಂಗಿ ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ ಹೆಸರು? ಕ್ಷಮ್ಯ. ಕ್ಷಮ್ಯ ಅವರೇ, ಏನ್ ಮಾಡ್ತೀರಾ ನೀವು? ಸೆಕೆಂಡ್ PU ಮಾಡ್ತಾ. ಇನ್ನು ಓದ್ತಾ ಇದ್ದೀರಾ? ಓಕೆ ಸೂಪರ್. ಮನೆಯಲ್ಲಿರೋರು? ಫ್ರೆಂಡ್ ಮೋನಿಶಾ. ಮೌನಿಶಾನಾ? ಮೋನಿಶಾ. ಮೋನಿಶಾ, ನೀವು ಹೆಸರು ನನ್ನ ಬಿಡಲ್ಲ ಅನ್ನತ್ತಲ್ಲಪ್ಪ. ನಮಸ್ಕಾರ ಮೋನಿಶಾ ಅವರೇ. ನಮಸ್ತೆ ಮ್ಯಾಮ್. ಏನ್ ಮಾಡ್ತೀರಾ ನೀವು? ಫೈನಲ್ ಇಯರ್ BCom ಕಂಪ್ಲೀಟ್ ಆಗಿದೆ, MBAಗೆ ನೆಕ್ಸ್ಟ್ ರೆಡಿ ಆಗ್ತಾ ಇದೀನಿ ಮ್ಯಾಮ್. ಹೌದಾ? ನಿಮಗೆ ನನ್ನ ಮೋನಿಶಾ ಗೊತ್ತಾ? ಇಲ್ಲ ಮ್ಯಾಮ್. ಗೊತ್ತಿಲ್ವಾ? ತುಂಬಾ ಒಳ್ಳೆ ಕೆಲಸ. ಗೊತ್ತಿಲ್ದರದೇ ವಾಸಿ. ಅವ್ರು ಯಾರು ಅಂದ್ರೆ ನನಗೆ ಕಾಸ್ಟ್ಯೂಮ್ ಒಲಿಯೋರು ಅವರೇನೆ. ಆತರ ಎಲ್ಲ ಕ್ರೆಡಿಟ್ ಕೊಡ್ಬಾರ್ದು ಅವ್ರಿಗೆ. ನಮ್ಮ ಮನೇಲಿ ಹೌದಾ? ನಿಮ್ಗೆ ಇಷ್ಟ ಆಗತ್ತಾ? ಮತ್ ನೀವ್ ಈ ತರ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟಿದೀರಾ ಇವತ್ತು? ನೀವು ಅದೇ ತರ ಏನಾದ್ರು ಹಾಕೊಂಡ್ ಬರ್ಬೇಕು ತಾನೇ? ಸಡನ್ ಆಗಿ ಗೊತ್ತಾಗಿಲ್ಲ ಮ್ಯಾಮ್. ಸಡನ್ ಆಗಿ ಏನ್ ಹಾಕೋಬೇಕು ಗೊತ್ತಾಗ್ಲಿಲ್ವಾ ನಿಮ್ಗೆ? ಓಕೆ, ನೀವೇನೋ ಹೇಳ್ತಿದ್ರಿ ಅವ್ರ ಹತ್ರ ಮಾತಾಡ್ತಿರ್ಬೇಕಾರೆ. ಎಲ್ಲರೂ ನಿಮ್ ಬ್ಲೌಸಿಗೆ ಫ್ಯಾನ್. ನಮ್ಮ ಮನೇಲಿ ನಮ್ಮ ಅಜ್ಜಿ ಆಂಟಿ ಎಲ್ಲ ಹೇಳಿ ಕಳ್ಸಿದಾರೆ, ಹೇಳು ಚೆನ್ನಾಗ್ ಕಾಣ್ತಾರೆ. ಇವತ್ತು ನೋಡಿ, ಇವತ್ ಫಸ್ಟ್ ಟೈಮ್ ಸ್ವಲ್ಪ ಪ್ಲೇನ್ ಆಗಿರೋ ಬ್ಲೌಸ್ ಹೊಲ್ತಿದ್ದಾನೆ. ಯಾಕೆ ಅಂತ ಹೇಳಿದ್ರೆ, ಈ ವಾರ ಪೂರ್ತಿ ಕನ್ನಡ ರಾಜ್ಯೋತ್ಸವದ ವಿಶೇಷ ಸಂಚಿಕೆ ನಡೀತಾ ಇದೆಯಲ್ಲ, ಕರ್ನಾಟಕದ ವಿವಿಧ ಶೈಲಿಯ ಸೀರೆಗಳನ್ನ ನಾನು ಉಟ್ಕೋತಾ ಇದೀನಿ. ಇವತ್ತು ಕಸೂತಿ ಸೀರೆ ಉಟ್ಕೊಂಡು ಚೆನ್ನಾಗಿದ್ಯಾ ನೋಡಿ. ದಾರದಿಂದ ಕಲಾತ್ಮಕವಾಗಿ ಚಿತ್ರಗಳನ್ನ ಬಿಡಿಸ್ತಾರೆ ಸೀರಿನಲ್ಲಿ. ಈ ಸೀರೆನ ಇವತ್ತು ನಾನು ಉಟ್ಟಿದ್ದೀನಿ, ಹಾಗಾಗಿ ಸ್ವಲ್ಪ ಪ್ಲೇನ್ ಬ್ಲೌಸ್. ಆದ್ರೆ ನೋಡಿ, ಇಲ್ಲಿ ಅಂತ ಸ್ಪೆಷಲ್ ಎಫೆಕ್ಟ್ಸ್ಗೆ ಗೆದ್ದೆ ಇರೋದೇನೋ ತರ ಕೊಟ್ಟಿದ್ದಾನೆ ನನ್ಗೆ. ಹಂಗೆ ನಿಮ್ಮ ಹೆಸರು, ಅವನ ಹೆಸರೇನು? ನೀವಿಬ್ರು ಹೇಗೆ ಫ್ರೆಂಡ್ಸ್? ಸ್ಕೂಲ್ ಫ್ರೆಂಡ್ಸ್ ಮ್ಯಾಮ್. 8 ವರ್ಷದಿಂದ. ಸ್ಕೂಲ್ ಅಂದ್ರೆ ಎಷ್ಟನೇ ಸ್ಟ್ಯಾಂಡರ್ಡ್? ಹೈಸ್ಕೂಲ್. 8th standard. 8th standard ಫ್ರೆಂಡ್ಸ್ ಆಗಿದ್ದೀರಾ? ಪರವಾಗಿಲ್ಲ. ಮನೆ ಹತ್ತತ್ರ ಇದೆಯಾ? ಇಲ್ಲ. ಇಲ್ವಾ? ಆದ್ರೂ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ತಾ ಇದೆಯಾ? ಹೌದು ಮ್ಯಾಮ್. ಅರೆ ಸೂಪರ್ ಕಣ್ರಿ, ಸೂಪರ್. ಥ್ಯಾಂಕ್ ಯು. ಮೂರು ಜನಕ್ಕೂ ವೇದಿಕೆಗೆ ಸ್ವಾಗತ. ಇಂಡಸ್ಟ್ರಿ ನಿಮ್ಗೋಷ್ಟೇ ವೇದಿಕೆಗೆ ಸ್ವಾಗತ. ಒಂದು ಚಿಕ್ಕ ವಿರಾಮ ತಗೊಳ್ಳೋಣ. ಇದು ಸುವರ್ಣ ಸೂಪರ್ ಸ್ಟಾರ್ Season 2. ಚಿಕ್ಕ ವಿರಾಮ ತಗೊಳ್ಳಿ, ಚಿಕ್ಕದ್ ವಾಪಸ್ ಬನ್ನಿ. ಸೂಪರ್ ಸ್ಟಾರ್.
ಮತ್ತೊಮ್ಮೆ ಸ್ವಾಗತ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ನಮಸ್ಕಾರ ಅಶ್ವಿನಿ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಶ್ವಿನಿ, ಏನ್ ಮಾಡ್ತೀರಾ ನೀವು? ನಮ್ ಕನ್ನಡ ಪ್ರಾಧ್ಯಾಪಕ ಮೇಡಮ್. ಎಲ್ಲಿ? APS ಕಾಲೇಜಲ್ಲಿ. APS ಕಾಲೇಜ್? APS ಕಲೆ ಮತ್ತು ವಿಜ್ಞಾನ ಕಾಲೇಜ್, ಎನ್ಆರ್ ಕಾಲೋನಿ ಮ್ಯಾಮ್. ಅದೇ, ಓ ಮೈ ಗಾಡ್, ಆ ಕಾಲೇಜಲ್ಲಿ ನೀವು ಪ್ರಾಧ್ಯಾಪಕಿನ? ಅಲ್ಲಿ ಹುಡುಗರು ತುಂಬಾ ಗಲಾಟೆ ಅಂತ ಪ್ರಸಿದ್ಧರಾಗಿದ್ದಾರಲ್ಲ. ಇಲ್ಲ ಮ್ಯಾಮ್, ನಮ್ ಹುಡುಗರು ಹಾಗಿಲ್ಲ. ನಿಜವಾಗ್ಲೂ? ನಿಜವಾಗ್ಲೂ ಇಲ್ಲ. APS ಕಾಲೇಜ್ ಹುಡುಗರು ಅಂದ್ರೆ ಯಪ್ಪ ಬೇಡ ಅಂತಾರಲ್ಲ ಜನ. ನಮ್ ಹುಡುಗರು ತುಂಬಾ ಡಿಸೆಂಟ್. ಮೊದ್ಲ ಹಂಗಿದ್ರೇನು ಅಲ್ವಾ? ಹೌದು. ಎಷ್ಟು ವರ್ಷದಿಂದ ನೀವು? 5 ವರ್ಷದಿಂದ. 5 ವರ್ಷದಿಂದ. ಓಕೆ, ಸೂಪರ್. ಹೇಗಿದೆ ಕಾಲೇಜ್ ಲೈಫ್? ತುಂಬಾ ಚೆನ್ನಾಗಿದೆ ಮೇಡಮ್. ಭಾಷೆಯನ್ನ ಕಟ್ಟುವಂತಹ ಕೆಲಸವನ್ನ ಇಲ್ಲಿಂದಾನೆ ಮಾಡ್ಬೇಕಾಗಿದೆ. ನಾವು ಏನು ಕನ್ನಡವನ್ನ ಹೇಳ್ಕೊಡ್ತೀವಿ, ಅಲ್ಲೇ ಭಾಷೆಯ ಪ್ರಾಮುಖ್ಯತೆ ಹೇಗಿರ್ತದೆ. ಕನ್ನಡ ಲೆಕ್ಚರರ್ಸ್ ಅಂದ್ರು ಕೂಡ ಅವರಿಗೆ ಏನೋ ಅಂದ್ರೆ ಅಸಡ್ಡೆ, ಕನ್ನಡ ಅಲ್ವಾ ಕೇಳಕ್ ಬಂದೆ ನಿಮ್ಮನ್ನ, ನಿಮ್ ಮಾತ್ ಕೇಳ್ತಾರ ಹುಡುಗರು ಅಂತ. ಹಾ ಮೇಡಮ್, ಕೇಳೋ ಹಾಗೆ ಇಟ್ಕೊಳ್ಳೋ ಅಂತದ್ದು ನಮ್ ಕೈಲಿರುತ್ತಲ್ವಾ ಮ್ಯಾಮ್. ಇವರೇ ನಿಮ್ಮನ್ ನೋಡಿದ್ರೆ ಹಂಗ ಅನ್ಸಲ್ವಲ್ಲ ನನ್ಗೆ. ಎಲ್ಲ ಹಾಗೆ ಹೇಳ್ತಾರೆ ಮ್ಯಾಮ್, ಹಾಗೆ ಅನ್ಸಲ್ಲ ಅಂತ. ಅದು ನಿಮ್ ಮಾತ್ ಕೇಳ್ತಾರೆ. ಓಕೆ, ಸೊ ಇವಾಗ ಸದ್ಯಕ್ಕೆ ಯಾವ ತರಗತಿಗೆ ಹೇಳ್ಕೊಡ್ತಾ ಇದೀರಾ ನೀವು? ಮ್ಯಾಮ್ BA BSc BCA. ಹೌದಾ, ಏನ್ ಹೇಳ್ಕೊಡ್ತಾ ಇದೀರಾ ಅಲ್ಲಿ? ಮ್ಯಾಮ್ ನಮ್ಗೆ 4 ಭಾಗಗಳು ಇರ್ತವೆ, ಅದ್ರಲ್ಲಿ ಕತೆ, ಕಾದಂಬರಿ, ಕವನ, ಒಂದೊಂದ್ ಪಾಠ ಕತೆಗಳ, ಒಂದೊಂದ್ ಪಾಠ, ಒಂದೊಂದ್ ಲೇಖನಗಳು, ಪ್ರಬಂಧ ಲೇಖನಗಳು. ಕಾದಂಬರಿ ಯಾವ್ದು ಹೇಳ್ಕೊಡ್ತಾ ಇದೀರಾ? ಕಾದಂಬರಿ ಏನು ಫುಲ್ ಇರಲ್ಲ ಮೇಡಮ್ ಮಕ್ಳಿಗೆ, ಅದರ ಒಂದ್ ಲೇಖನ ತರ ಒಂದಷ್ಟು ಒಂದ್ ಸಂದರ್ಭವನ್ನ ಇಟ್ಟಿರ್ತಾರೆ ಅಷ್ಟೇ. ಸೂಪರ್. ನೀವು ಈ ಶಿಕ್ಷೆ ಕೊಡೋದೆಲ್ಲ ಮಾಡ್ತೀರಾ? ಹಾ ಮೇಡಮ್, ತುಂಬಾ ತರಲೆಗಳಿದ್ರೆ ಮಾಡ್ತೀವಿ, ಮಾಡ್ಲೇಬೇಕಾಗುತ್ತೆ ಕಂಟ್ರೋಲ್ ತಗೊಳ್ಬೇಕಾದ್ರೆ. ಅದು ಕರೆಕ್ಟ್. ಅದು ಅಶ್ವಿನಿ, ಮನೇಲಿ ಯಾರಿದ್ದಾರೆ? ಮನೇಲಿ ನನ್ನ ಹಸ್ಬೆಂಡ್ ಮತ್ತೆ ಮಗು, ಅಮ್ಮ ನನ್ ಜೊತೆಲ್ಲ ಇದಾರೆ. ಮಗು ಹೆಸರೇನು? ಅವ್ಯು. ಎಷ್ಟು ವರ್ಷ? 1 ವರ್ಷ 3 ತಿಂಗಳು ಮೇಡಮ್. ಓಕೆ. ಇಲ್ಲಿ ಯಾರು ಬಂದಿದ್ದಾರೆ ಅಶ್ವಿನಿ? ನನ್ನ ಹಸ್ಬೆಂಡ್ ಬಂದಿಯಾರ, ನನ್ನ ಮೈದ್ನ ಬಂದಿಯಾರ. ಓಕೆ ಸರ್, ನಮಸ್ತೆ ಸರ್. ತಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಅಶೋಕ್ ಅಂತ. ಅಶೋಕ್, ನೀವೇನ್ ಮಾಡ್ತೀರಾ ಸರ್? ನಾವು GIC ಹೌಸಿಂಗ್ ಫೈನಾನ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ನಾನು, ಎಕ್ಸಿಕ್ಯೂಟಿವ್ ಆಗಿ. ಇವರು ಮದುವೆಯಾಗಿ ಎಷ್ಟು ವರ್ಷ ಆಗಿದೆ ನಿಮ್ಮಿಬ್ರದ? 2.5. 2.5. ಸರ್, ಅಶ್ವಿನಿ ಅವರು ನಿಮ್ ಕನ್ನಡನೆಲ್ಲ ತಿತ್ತಾ ಇರ್ತಾರ ಮನೆಯಲ್ಲಿ? ಹಿಂಗ್ ಮಾತಾಡ್ಬಿಡಿ, ಹಂಗ್ ಮಾತಾಡಿ, ಹಂಗಲ್ಲ ಹಿಂಗೆ ಅಂತ ಸ್ವಲ್ಪ ಇದೆ ಮನೆಯಲ್ಲಿ, ಅದೆಲ್ಲ ನಡೀತಾ ಇರ್ತಾ ನಡ್ತಿರ್ತೀನಿ. ಅಂದ್ರೆ ಅವ್ರು ಮೋಸ್ಟ್ಲಿ ಮರ್ತೋಗ್ತಾರೆ ಕಾಲೇಜ್ ಯಾವ್ದು, ಮನೆ ಯಾವ್ದು, ನಿಮ್ಮನ್ನು ಅವ್ರ ಸ್ಟೂಡೆಂಟ್ ತರಾನೆ ನೋಡ್ಬಿಡ್ತಾರೆ. ತುಂಬಾ ಸಲ ಆಗಿದೆ, ಪರವಾಗಿಲ್ಲ. ನಿಮ್ಗೆ ಏನ್ ಬೇಜಾರ್ ಇಲ್ಲ ತಾನೆ? ಬೇಜಾರ್ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀರಾ? ಸ್ವಲ್ಪ ಅಡ್ಜಸ್ಟ್ ಮಾಡಲೇಬೇಕಲ್ಲ. ಕರೆಕ್ಟ್. ಅದು ಕರೆಕ್ಟ್. ಪಕ್ಕದಲ್ಲಿ ಯಾರು? ಅಶ್ವಿನಿ. ನನ್ ಮೈದ್ನ ಮೇಡಮ್. ನಮಸ್ತೆ. ನಮಸ್ತೆ. ಸಂತೋಷ್ ಅವರೇ, ಏನ್ ಮಾಡ್ತೀರಾ ನೀವು? ನಾವು ಕುಂದಾಪುರದಲ್ಲಿ ಇರೋದು. LIC ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಕುಂದಾಪುರದವ್ರು ಅಂದ್ರೆ ನಿಮ್ಗೆಲ್ಲ ಕನ್ನಡ ಹೇಳ್ಕೊಡೋ ಅವಶ್ಯಕತೆ ಏನಿಲ್ಲ. ಇಲ್ಲ, ಕುಂದಾಪುರ ಕನ್ನಡ ಮೇಡಮ್, ಎಲ್ಲ ಶಾರ್ಟ್ ಕಟ್. ಎಲ್ಲ ಶಾರ್ಟ್ ಕಟ್, ಎಲ್ಲ ತುಂಡ್ ತುಂಡ್ ಮಾಡಿ ಮಾತಾಡ್ತೀರಾ. ಆದ್ರೆ ನಿಮ್ಗಳ ಕನ್ನಡ ಅರ್ಥ ಮಾಡ್ಕೊಳಕ್ ನಮ್ ಬೆಂಗಳೂರವ್ರಿಗೆ ಸ್ವಲ್ಪ ಕಷ್ಟ ಸರ್. ಈಗ ಅಂದ್ರೆ ಗಮನ ಇಟ್ಟು ಕೇಳ್ಬೇಕು ನೀವ್ ಏನ್ ಮಾತಾಡ್ತಿದ್ದೀರಾ ಅಂತ. ಇಲ್ಲರ್ ಗೊತ್ತಾಗದೇ ಇಲ್ಲ ನಮ್ಗೆ. ನಾವು ಬರ್ಬೇಕಂದ್ರೆ ಬರ್ಕ್ ಅಂತ ಹೇಳ್ತೇವೆ, ಹೋಗ್ಬೇಕಂತ ಹೇಳಿ ಹೊಯ್ಕ್ ಅಂತ ಹೇಳ್ತೇವೆ. ಕರೆಕ್ಟ್. ಊಟ ಆಯ್ತಾ? ಊಟ ಆಯ್ತು. ಈ ತರ ಉಂಡ್ಯಾ? ಈ ತರ ಎಲ್ಲ ಶಾರ್ಟ್ ಕಟ್ ಮೇಡಮ್. ಬಟ್ ಆದ್ರೆ ನಿಮ್ ಭಾಷೆ ಕೇಳಕ್ ಮಜಾ ಇರತ್ತೆ. ನಿಮ್ಮ ಶೈಲಿಯ ಕರಾವಳಿ ಫುಲ್ ಮೀನ್ ತಿನ್ನುವಂತದ್ದು ನಮ್ಮ ಹಾಬಿ ಅಂತ ಹೇಳ್ಬೋದು. ಹಂಗೆ ಜಾರ್ ಜಾರ್ ಹೋಗ್ತಾ ಇರ್ತೀರಾ ನೀವು ಅಲ್ವಾ? ನಿಮ್ಮಿಬ್ರಿಗೂ ನಮ್ಮ ವೇದಿಕೆಗೆ ಸ್ವಾಗತ. ಅಶ್ವಿನಿ ಅವರೇ, ನಿಮ್ಗೋಸ್ಕರ ವೇದಿಕೆಗೆ ಸ್ವಾಗತ. ಈಗ ಶುರು ಮಾಡೋಣ ನಮ್ಮ ಮೊದಲನೇ ಸುತ್ತನ್ನ, ಅದೇ ನುಡಿ ಕನ್ನಡ. ನುಡಿ ಕನ್ನಡದಲ್ಲಿ ಏನಾಗತ್ತೆ ಅಂದ್ರೆ, ನಿಮ್ಮ ಮುಂದೆ ಒಂದು ಚಿತ್ರ ಬರುತ್ತೆ, ಚಿತ್ರದಲ್ಲಿ ಏನಿರುತ್ತೋ ಅದೇ ನಿಮ್ಮ ವಿಷಯ ಆಗುತ್ತೆ. ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡಬೇಕು, 1 ನಿಮಿಷ ಕಾಲಾವಕಾಶ ಕೊಡ್ತೀನಿ. ಅದಾದ್ಮೇಲೆ 3, 2, 1 ಅಂತ ಸ್ಥಾನಗಳು ನಾನು ಕೊಡ್ತಾ ಹೋಗ್ತೀನಿ. ಅದ್ರ ಪ್ರಕಾರ ನೀವು ಬಂದು ನಿಮಗೆ ಇಷ್ಟ ಆಗುವಂತ ಬಹುಮಾನ ನೀವೇ ಆಯ್ಕೆ ಮಾಡ್ಕೋಬಹುದು. ಈ ಸುತ್ತಿನ ಬಹುಮಾನಗಳು ಏನು ಅಂತ ಹೇಳಿದ್ರೆ, 3 ಕ್ಯಾಸರೋಲ್ ಇರುವಂತ ಒಂದು ಸೆಟ್ ಇದೆ, ಒಂದು ಪೆಡೆಸ್ಟಲ್ ಫ್ಯಾನ್ ಇದೆ, ಆಮೇಲೆ ಫಳಫಳ ಅಂತ ಹೊಳೆಯುವ ಒಂದು ರೇಷ್ಮೆ ಸೀರೆ ಇದೆ. ಓಕೆ, ಮೈತ್ರಿ ಅವರ ವಿಷಯ ಬರ್ಲಿ. ನೋಡಿ ಕನ್ನಡದಲ್ಲಿ ಸೂಪರ್ ಸ್ಟಾರ್ ಮೈತ್ರಿ ಅವರ ವಿಷಯ, ಮುದ್ದೆ ನಾಟಿ ಕೋಳಿ ಸಾರು. ಶುರು ಮಾಡಿ. ಮುದ್ದೆ ನಾಟಿ ಕೋಳಿ ಸಾರು, ಮುದ್ದೆ ನಾಟಿ ಕೋಳಿ ಸಾರು, ಮುದ್ದೆ ನಾಟಿ ಕೋಳಿ ಸಾರು. ಅದು ನಮ್ಮ ಹಳ್ಳಿಲಂತೂ ಸೂಪರ್ ಆಗಿ ಮಾಡ್ತಾರೆ. ಅದು ನಮ್ಮ ಮನೇಲಂತೂ ತುಂಬಾ ಸ್ಪೆಷಲ್ ಆಗಿ ಮಾಡ್ತಾರೆ. ಅದ್ ಹೆಂಗೆ ಅಂತಂದ್ರೆ, ನಮ್ಮಅಮ್ಮ ಈ ಮಾರಿ ಹಬ್ಬದಲ್ಲಿ ಮಾತ್ರ ಹಲವಾರು ಕೋಳಿಗಳನ್ನ, ಅದು ನಾಟಿ ಕೋಳಿಗಳನ್ನ ಕೂದು ಅಂದ್ರೆ ಸಖತ್ತಾಗಿ ಮಾಡ್ತಾರೆ. ಅದ್ರಲ್ಲಂತೂ ನಮ್ಮಅಮ್ಮ ಕೋಳಿ ಕಳ್ ತೊಳೆಯೋದ, ನನ್ಗಂತೂ ಕಳ್ ತೊಳೆಯೋದು ಅಂದ್ರೆ ತುಂಬಾ ಇಷ್ಟ. ಆ ಉಪ್ಪು ಹಸಿ ತಗಬಾ 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 ಅಂತ ಹೇಳ್ತಾಳೆ. ತಂದು ತಂದು ಕೊಡೋದೇ ಆಯ್ತದೆ, ತೊಳೆಯೋದೇ ಆಯ್ತದೆ.
ಆಮೇಲೆ ಮುದ್ದೆ ಮಾಡುವಂತ ಒಂದಿನ ಬಿಟ್ಲು ನಮ್ಮಅಮ್ಮ, ಆದ್ರೆ ನಂಗೆ ಮಾಡಕ್ಕೆ ಬರಲಿಲ್ಲ. ಮುದ್ದೆ ಮಾಡ್ತಾ ಮಾಡ್ತಾ ಗಂಟು ಕಟ್ಬಿಟ್ಟು ಬರೀ ಗಂಟೆ ತಿನ್ಸಿದೆ ನಮ್ಮ ಅಪ್ಪನಿಗೆ. ಆಮೇಲೆ ಆಮೇಲೆ ಮಾಡೋದ್ ಕಲ್ತ್ಕೊಂಡೆ, ಸಖತ್ತಾಗಿರುತ್ತೆ. ಕೋಳಿ ಸಾರು ಏನಪ್ಪಾ ಅಂತಂದ್ರೆ ಮುದ್ದೆ ಜೊತೆ ತಿನ್ಬೇಕು, ಆಮೇಲೆ ತಂಗ್ಳನ ಜೊತೆ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ತಂಗ್ಳಿಸ್ಬಿಟ್ಟು ಒಂದ್ ವಾರ ತನಕ ಇಟ್ಕೊಂಡು ನಮ್ಮ ಹಳ್ಳಿಲಿ ತಿಂತಾರೆ. ಅದ್ರಲ್ಲಂತೂ ನಮ್ಮ ಅಜ್ಜಿ ಅಂತೂ ಸೂಪರ್ ಆಗಿ ತಿಂತಾರೆ. ಒಂದ್ ಲೋಟ ಕೊಟ್ಟರು ತಿಂತಾರೆ, ಸುಮ್ಮ ಕುಡಿತಾನೆ ಇರ್ತಾರೆ, ಸಖತ್ತಾಗಿ ಕುಡಿತಾರೆ ನಮ್ಮ ಅಜ್ಜಿ. ಆಮೇಲೆ ನಮ್ಮ ತಾತನ್ಗಂತೂ ಈ ಕೋಳಿ ಕತ್ತು ಅಂದ್ರೆ ತುಂಬಾ ಇಷ್ಟ. ಎಷ್ಟು ಕೊಟ್ಟರು ಸಾಕಾಗದೇ ಇಲ್ಲ ನಮ್ಮ ತಾತನ್ಗೆ, ಅಷ್ಟು ತಿಂತಾರೆ. ಈ ಕೋಳಿ ಸಾರು ಮುದ್ದೆ ತಿಂದು ತಿಂದು ತಿಂದೇ ನಮ್ಮ ಹಳ್ಳಿಲಿ 80 ವರ್ಷಗಳ ಕಾಲ ಬದುಕ್ತಾರೆ. ಆದ್ರೆ ಈಗಂತೂ ಎಲ್ಲ ಪಿಜ್ಜಾ ಬರ್ಗರ್ ತಿಂದು ತಿಂದು ಈಗಲೇ ಸದರಿತಾರೆ. ಈಗ ನಾಳೆ ಇರಲ್ಲ, ನಾಳೆ ಇರೋ ಈಗಿರಲ್ಲ. ಮುದ್ದೆ ಅಂತೂ ಸೂಪರ್ ಆಗಿರುತ್ತೆ. ನನ್ಗಂತೂ ಮುದ್ದೆ ತಿಂದೇ ತಿಂತೀನಿ. ನನ್ನ ಫ್ರೆಂಡ್ಸ್ಗೆ ಹೇಳ್ತೀನಿ, ವೀಣಾ ಕೂಡ ಅವಳು ತಿಂತಿರಲ್ಲ ಮುದ್ದೆ, ಅವಳಿಗೂ ತಿನ್ನು ಅಂತ ಹೇಳ್ತೀನಿ. ತಿನ್ನಿಸ್ತಾನೆ ಇರ್ತೀನಿ. ಎಲ್ರಿಗೂ ಒಂದು ಹೇಳ್ಬೇಕು ಅಂತಂದ್ರೆ ಮುದ್ದೆ ನಾಟಿಕೊಂಡು ಸಖತ್ತಾಗಿರುತ್ತೆ ಸಾರು. ಕುಡೀರಿ, ತಿನ್ರಿ, ಚೆನ್ನಾಗಿರಿ. 80 ವರ್ಷ ಚೆನ್ನಾಗಿ ಬಾಳ್ರಿ. ಸಖತ್ತಾಗಿರುತ್ತೆ ಕೊಡಿ ಸಾರು. ಆಯ್ತು ಮೈತ್ರಿ ಅವ್ರೆ, ಎಲ್ಲ ಸರಿ. ಪಿಜ್ಜಾ ಬರ್ಗರ್ ತಿಂದು ಸತ್ತೋಗ್ಬಿಡ್ತಾರೆ. ಫೀಲ್ ಆಯ್ತು ನನ್ಗೆ, ನಿನ್ನೆ ತಾನೇ ಪಿಜ್ಜಾ ತಿಂದಿದ್ದೀನಿ ನಾನು. ಹಂಗ ಅನ್ಬಿಟ್ರೆ ಏನ್ ಮಾಡ್ತೀನಿ ನಾನು ಇವಾಗ, ನೀವ್ ಹೇಳಿ. ಆಕ್ಚುಲಿ ಅದು ಜಾಸ್ತಿ ತಿಂದ್ರೆ ಅದು ಇದು ರೋಗ ಜಾಸ್ತಿ ಅಲ್ಲ, ಅದೇ ಅದನ್ನ ಹೇಳಿ, ಅದನ್ನ ಒಪ್ಕೋತೀನಿ ನಾನು. ಪಿಜ್ಜಾ ಬರ್ಗರ್ ತಿಂದು ಸತ್ತೋಗ್ಬಿಡ್ತಾರೆ ಅಂದ್ರೆ ನಾನು, ಇವ್ ಭಗವಂತ ಎಷ್ಟು ದಿನ ಅಂದ್ರೆ ತಿನ್ನಲ್ಲಪ್ಪ ಅನ್ಬಿಟ್ಟು ನೀವ್ ಇಂಟೆನ್ಶನ್. ಹಂಗೆ ಇವಾಗ ನ್ಯೂಸ್ ಅಲ್ಲಿ ಕೊಡ್ತಾರೆ ಮ್ಯಾಮ್, ಒಂದೇ ಸಲ ಬದ್ಕಿರೋರ್ನೆ ಸಾಯಿಸ್ಬಿಡ್ತಾರಲ್ಲ, ಹಂಗ ಹೇಳ್ಬಿಟ್ರೆ ಅಲ್ಲ ತಾನೆ. ಯಾಕೆ ಹಂಗ ಅನ್ಬೇಕು ಪಾಪ, ಎಷ್ಟೊಂದ್ ಜನ ನಮ್ ಸೆಟ್ ಅಲ್ಲೂ ನೆನ್ನೆ ತಿಂದಿದ್ದಾರೆ ಪಿಜ್ಜಾ, ಅವ್ರಿಗೇನ್ ಟೆನ್ಶನ್ ಆಗಿರಲ್ಲ ಹೇಳಿ ನೀವು. ದಿನ ತಿಂದ್ರೆ ಕರೆಕ್ಟ್ ಒಪ್ಕೋತೀನಿ, ಅದ್ ಸರಿ ಅಲ್ಲ. ಮೈದಾ ನಮ್ ಊಟ ಅಲ್ಲ ಅದು, ನಮ್ಮ ದೇಶದ ಊಟನೂ ಅಲ್ಲ, ನಮ್ಮ ನಾಡಿನ ಊಟನೂ ಅಲ್ಲ, ಅದ್ ಒಪ್ಕೋತೀನಿ. ಹಂಗಂತ ಹಿಂಗ ಅನ್ಬಿಡೋದ, ಮುದ್ದೆ ಮಾಡಕ್ ಬರತ್ತಾ ಇವಾಗ ಇನ್ನು ಗಂಟು ಗಂಟೆನ? ಇಲ್ಲ ಮ್ಯಾಮ್, ಸಖತ್ತಾಗಿ ಮಾಡ್ತೀನಿ. ತರ ಬರುತ್ತಾ ಮ್ಯಾಮ್? ಅದೊಂದೇ ಸಲ ಗಂಟು ಗಂಟಾಗಿದ್ದ? ಹೌದು ಮ್ಯಾಮ್, ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಮ್ಯಾಮ್. ಎಲ್ಲಾರ್ಗು ಅಡ್ಗೆ ಪ್ರಾಬ್ಲಮ್ ಆಗೋದು, ಟಕ್ಕಂತ ಎಲ್ ಬರುತ್ತೆ ಅಲ್ವಾ. ನಿಮ್ಮ ಫ್ರೆಂಡು ಮುದ್ದೆ ತಿನ್ನಲ್ವಾ? ತಿನ್ನಲ್ಲ ಮ್ಯಾಮ್ ಅವಳು. ಯಾಕೆ ಮ್ಯಾಮ್? ನಮ್ ಟೀಮಲ್ಲೇ ಜಾಸ್ತಿ ತಿನ್ನೋಳು ಅವಳೆ, ಆದ್ರೆ ಏನೋ ದಪ್ಪನೇ ಆಗಲ್ಲ ಮ್ಯಾಮ್. ನಾನ್ ಏನ್ ಕೇಳ್ದೆ, ನೀವೇನ್ ಹೇಳ್ತಾ ಇದ್ದೀರಾ? ಮುದ್ದೆ ಯಾಕೆ ತಿನ್ನಲ್ಲ ಅವರು? ಗೊತ್ತಿಲ್ಲ ಮ್ಯಾಮ್. ವೀಣಾ ಅವರೇ, ಮುದ್ದೆ ಯಾಕೆ ತಿನ್ನಲ್ಲ ನೀವು? ಅಲ್ಲಿಗೆಲ್ಲ ಅಂಟತ್ತದೆ ಅಂತಾಳೆ ಮ್ಯಾಮ್. ವೀಣಾ? ಹಾ ಮ್ಯಾಮ್. ಮುದ್ದೆ ತಿನ್ನಲ್ವಮ್ಮ? ತಿಂತೀನಿ ಮ್ಯಾಮ್, ಅವಾಗವಾಗ. ಮುದ್ದೆ ತಿನ್ನೋದು ಅಂದ್ರೆ ಅನ್ನ ತಿನ್ನಂಗ್ ಅಗದಗದ್ ತಿನ್ಬಾರ್ದು, ಮುದ್ದೆನ ಆಕ್ಚುಲಿ ನುಂಗ್ಬೇಕು. ಅದ್ ಗೊತ್ತಲ್ವಾ ನಿಮ್ಗೆ? ಗೊತ್ತು ಮ್ಯಾಮ್. ಮಲ್ಗೆ ಇಟ್ಕೊಳತ್ತೆ ಅಂತ ಹೇಳ್ತಿದ್ದೀರಂತ ನೀವು? ಯಾಕೋ ಮುದ್ದೆ ತಿನ್ನಕ್ ಬರಲ್ಲ ಅನ್ಸುತ್ತೆ ನನ್ಗೆ, ಅದಕ್ಕೆ ಹಲ್ಲಿ ಗಂಟಿಸ್ಕೊಂಡು ತಿಂತೀರಾ, ಅದಕ್ಕೆ ಇಷ್ಟ ಆಗ್ತಾ ಇಲ್ಲ. ನೀವ್ ಫ್ರೆಂಡ್ ಹತ್ರ ಕಲ್ತ್ಕೊಳ್ಳಿ ಮ್ಯಾಮ್. ಕಲಿತಾ ಇದೀನಿ, ತಿನ್ನೋದಂತೂ ಸೂಪರ್ ಆಗಿ ಕಲಿತಾ ಇದೀನಿ ಅವಳಿಂದ. ಅವ್ರ ನಿಮ್ ಬಗ್ಗೆ ಹೇಳ್ತಾರೆ, ನೀವ್ ಅವ್ರ ಬಗ್ಗೆ ಹೇಳಿ. ಯಾರ ಮಾತ್ಲ ನಂಬಿ ನಾನು ಇವಾಗ? ಇಬ್ರು ಮಾತ್ನು ನಂಬಿ ಮ್ಯಾಮ್. ಯಾಕೆ ಯಾಕೆ ನಂಬ್ಲಿ ನಾನು? ನನಗೇನ್ ಲಾಭ ಅದ್ರಿಂದ ವೀಣಾ? ಏನಾರು ಲಾಭ ಇದೆಯಾ ನಂಗೆ ಅದ್ರಿಂದ? ಇಲ್ಲ ತಾನೆ? ಇಲ್ಲ ಮ್ಯಾಮ್. ಸೊ ಇವಾಗ ನೀವು ಸರಿ ತಿಂದು ಬಾರ್ಸೋರ? ಎಸ್ ಮ್ಯಾಮ್. ಏನೇನ್ ಇಷ್ಟ ನಿಮ್ ತಿನ್ನಕ್ ಮೈತ್ರಿ? ನಂಗೆ ಮುದ್ದೆ ಕೋಳಿ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ ಮ್ಯಾಮ್. ಅಷ್ಟೇ? ಮತ್ತೆ ಬಸ್ಸಾರು ಮ್ಯಾಮ್, ಹುಳಿ ಬಸ್ಸಾರು. ನೋಡಿ, ನಾವು ಬಸ್ಸಾರ್ ಗಿರಾಕಿಗಳು, ನಮಗ್ ಮುದ್ದೆ ಬಸ್ಸಾರ್ ಇದ್ರೆ ಸಾಕು, ನಮಗ್ ಖುಷಿ ಅದನ್ನೇ. ಬಟ್ ಮುದ್ದೆ ಗಿದ್ದೆ ಎಲ್ಲ ಮಾಡಕ್ ಕಲ್ತಿದ್ದೀರಾ? ಹಂಗೆ ನಿಮ್ ಫ್ರೆಂಡ್ಗೆ ಒಂಚೂರು ತಿನ್ನೋದು ತಿನ್ನೋದೆಲ್ಲ ನುಂಗದ ಹೇಳ್ಕೊಟ್ಬಿಡಿ, ಅವಾಗ ಅವ್ರಿಗೂ ಇಷ್ಟ ಆಗುತ್ತೆ. ಓಕೆನಾ? ಓಕೆ. ಚೆನ್ನಾಗಿ ಮಾತಾಡಿದ್ರಿ ಮೈತ್ರಿ, ಚಪ್ಪಾಳೆ ಮೈತ್ರಿಗಾಗಿ. ಮತ್ತೊಮ್ಮೆ ಸ್ವಾಗತ, ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ಎಡಿನ ಬಿಂದುಶ್ರೀ. ಓಕೆ, ಬಿಂದುಶ್ರೀ ಅವರ ವಿಷಯ ಬರ್ಲಿ. ನುಡಿ ಕನ್ನಡದಲ್ಲಿ ಸೂಪರ್ ಸ್ಟಾರ್ ಬಿಂದುಶ್ರೀ ಅವರ ವಿಷಯ, ಸ್ನೇಹಿತರ ಜಗಳ. ಶುರು ಮಾಡಿ. ಸ್ನೇಹ ಅನ್ನೋದು ಒಂದು ಅಮೂಲ್ಯವಾದ ಸಂಬಂಧ. ಎಲ್ಲರಿಗೂ ಸ್ನೇಹ ಇದ್ದೇ ಇರ್ತಾರೆ, ಎಲ್ಲರಿಗೂ ಸ್ನೇಹಿತರು ಇದ್ದೇ ಇರ್ತಾರೆ. ಜೀವನದಲ್ಲಿ ತುಂಬಾ ಜನ ಪರಿಚಯ ಆಗ್ಬೋದು, ಆದ್ರೆ ಸ್ನೇಹಿತರ ಉಳ್ಕೊಳ್ಳೋದು ಕೆಲವೇ ಕೆಲವು ಜನಗಳು ಮಾತ್ರ. ಹಾಗಾಗಿ ಅವ್ರ ಜೊತೆ ಕಳೆಯುವಂತ ಕ್ಷಣಗಳೆಲ್ಲ ತುಂಬಾ ಮೋಜು ಮಸ್ತಿ ಮಾಡ್ಕೊಂಡು, ಜಗಳ ಮಾಡ್ಕೊಂಡು, ಒಬ್ರು ಕಾಲ ಒಬ್ರು ಎಳ್ಕೊಂಡು, ಆರಾಮಾಗಿ ಸೀಟೆ ಮಾಡ್ಕೊಂಡು, ಮುಂದೆ ನೆನ್ಪುಗಳನ್ನ ಮಾಡ್ಕೊಂಡು ಇಟ್ಕೋತೀವಿ. ನಂಗೂ ಒಂದು ನೆನ್ಪಿದೆ ಒಂದು ಘಟನೆ. ಒಂದ್ಸರಿ ನನ್ನ ಸ್ನೇಹಿತರನ್ನ ಕರ್ಕೊಂಡು ಬರಕ್ಕೆ ಅಂತ ಅವ್ರ ಕಾಲೇಜಿಗೆ ಹೋಗಿದ್ದೆ. ಅಲ್ಲಿ ಕರ್ಕೊಂಡು ಬರೋವಾಗ, ನನ್ನ ಗಾಡಿಯಲ್ಲೇ ಹೋಗಿದ್ದು, ಕರ್ಕೊಂಡು ಬರೋವಾಗ ಅಲ್ಲಿ ಮುಂದೆ ನೋಡಿದ್ರೆ ಆರಕ್ಷಕರಿದ್ರು. ನಮ್ಮ ಹತ್ರ ಇದ್ದಿದ್ದು ಒಂದೇ ಹೆಲ್ಮೆಟ್ಟು, ಏನ್ ಮಾಡೋದು ಅವ್ರನ್ನ ಅಲ್ಲಿ ಬಿಡೋಕ್ಕೂ ಆಗದೆ ಕರ್ಕೊಂಡು ಬರಕ್ಕಾಗದೆ ಅಲ್ಲಿ ಯೋಚನೆ ಮಾಡ್ಕೊಂಡು ಕೂತಿದ್ವಿ. ಆಮೇಲೆ ಅಕ್ಕಪಕ್ಕ ಗಾಡಿಗಳು ನೋಡಿದ್ವಿ, ಯಾವ್ದಾರ ಹೆಲ್ಮೆಟ್ ಇದೆಯಾ ಅಂತ ಯೋಚನೆ ಮಾಡಿ ಒಂದು ಉಪಾಯ ಮಾಡಿ ಒಂದು ಯಾರ್ದೋ ಎತ್ಕೊಂಡು ಬಂದ್ವಿ. ಬರ್ತಿದಂಗೆ ನೋಡಿದ್ರೆ ಅದು ಆರಕ್ಷಕದ್ದೇ ಹೆಲ್ಮೆಟ್ ಆಗಿತ್ತು, ಆದ್ರೆ ಬೇರೆಯವ್ರದ್ದು. ಹಾಗಾಗಿ ಅದನ್ನ ಇವತ್ತಿಗೂ ನೆನ್ಸ್ಕೊಂಡು ತುಂಬಾ ನಗ್ತೀವಿ. ಈ ತರ ತರಲೆ ಕಿತಾಪತಿ ಎಲ್ಲ ಸ್ನೇಹಿತರಿಂದಾನೇ ಮಾಡೋದು, ಮತ್ತೆ ಅವ್ರ ಇದಕ್ಕೆಲ್ಲ ಸಾಥ್ ಕೊಡ್ತಾರೆ. ಹಾಗಾಗಿ ಯಾರಿಗೆಲ್ಲ ನಿಜವಾದ ಸ್ನೇಹಿತರು ಸಿಕ್ಕಿದಾರೋ ದಯವಿಟ್ಟು ಅವ್ರನ್ನ ಯಾರು ಕಳ್ಕೋಬೇಡಿ ಅಂತ. ಬಿಂದು ಅವರೇ, ಓಕೆ ಆಯ್ತು ಬಿಡಿ, ಸಮಯನು ಆಯ್ತು. ಬಿಂದುಶ್ರೀ, ಇವಾಗ ಪೊಲೀಸ್ ಅವ್ರದೇನೆ ಹೆಲ್ಮೆಟ್ ಕದ್ರಲ್ಲಮ್ಮ, ವಾಪಸ್ ಕೊಟ್ರ?
ಮತ್ತೆ ಹೋಗ್ಲಿಲ್ಲ, ತುಂಬಾ ದೂರ ಇತ್ತು. ಅದು ಪೊಲೀಸ್ ಅವ್ರದ್ದು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದು ಬ್ಯಾರ್ಜ್ ಇತ್ತು. ತೆಗಿಬೇಕಾದ್ರೆ ನೋಡ್ಲಿಲ್ವಾಮ್ಮ ಅದನ್ನ? ಅಲ್ಲಿ ಯಾವ್ದು ಎಲ್ಲ ಲಾಕ್ ಆಗಿತ್ತು. ಅದಕ್ಕೆ ಯಾವ್ದು ಲಾಕ್ ಆಗಿರ್ಲಿಲ್ಲ. ಅವ್ರು ಎಷ್ಟು ನೊಂದ್ಕೊಂಡಿರ್ಬೇಕು, ನನ್ನ ಹೆಲ್ಮೆಟ್ ಕದ್ಕೊಂಡು ಹೋಗ್ತಾರಲ್ರೋ ಯಾರೋ ಇವರೆಲ್ಲ ಕೇಡಿಗಳು ಕಿಡಿಗೇಡಿಗಳು ಅಂತ. ಯಾರು ಈ ಫ್ರೆಂಡ್ ಜೊತೆ ಮಾಡಿದ್ದ ನೀವು? ಇಲ್ಲ ಇಲ್ಲ, ಇನ್ನೊಬ್ರು. ಇನ್ನೊಬ್ರ ಇವ್ರ ಜೊತೆ ಏನ್ ಕಿತಾಪತಿ ಮಾಡ್ತೀರಾ ನೀವು? ಸ್ಕೂಲಲ್ಲೆಲ್ಲ ಬಂಕ್ ಮಾಡಿ ಅಂದ್ರೆ ಯಾವಾಗಾರ ಫಿಲಮ್ ಗಳು ರಿಲೀಸ್ ಆದ್ರೆ ಹೋಗೋದು. ಓ ಅಲ್ಲೋ, ಸ್ಕೂಲಲ್ಲಿ ಹೆಂಗ್ ಬಂಕ್ ಮಾಡ್ತಿದ್ರಿ ನೀವು? ಸ್ಕೂಲಿಗೆ ಹೋಗ್ತಾ ಇರ್ಲಿಲ್ಲ ಮ್ಯಾಮ್. ಸ್ಕೂಲ್ಗೆ ಹೋಗ್ತಾ ಇರ್ಲಿಲ್ವಾ? ಒಂದೊಂದ್ ದಿನ ನಿಮ್ ಮನೇಲಿ ಸುಮ್ನಿರೋರು ಅವಾಗ ಗೊತ್ತಾಗ್ತಿರ್ಲಿಲ್ಲ. ಸ್ವಲ್ಪ ಬಿಡಿಸಿ ಕರೆಕ್ಟ್ ಆಗಿ ಹೇಳಿ ನನ್ಗೆ. ಸ್ಕೂಲ್ಗೆ ಹೋಗ್ತಾ ಇರ್ಲಿಲ್ಲ, ಮನೇಲೂ ಗೊತ್ತಿರ್ಲಿಲ್ಲ, ಪಿಚರ್ಗ್ ಹೋಗ್ತಿದ್ರಿ ಅಂದ್ರೆ ಮನೆಯವ್ರಿಗೆ ಏನ್ ಹೇಳ್ತಾ ಇದ್ರಿ ನೀವು? ಮನೆಯವರು ಬಿಟ್ಟು ಹೋಗ್ತಾ ಇದ್ರು ಸ್ಕೂಲ್ ತನಕ. ಆಮೇಲೆ ಪ್ಲಾನ್ ಮಾಡಿ ಎಲ್ಲ ಕಿಲಾಡಿ ಹಣ್ಣು ಚಕೋತಿ ಹಣ್ಣು ಅಯ್ಯಯ್ಯ ಯಾಕೋ ತಿನ್ನೋಕೆ ಮಾತ್ರ ಹುಳಿಯಮ್ಮ ಸುಧಾವ್ರೆ ಗಾಬ್ರಿ. ಆಮೇಲೆ ಹೇಳಿದ್ರು ಇವಾಗೆಲ್ಲ ಪಿಕ್ಚರ್ಗೆ ಹೋಗಿ ಬಂದ್ಮೇಲೆ ಹೇಳ್ತಾ ಇರ್ಬಿಟ್ಟು ಏನ್ ಪ್ರಯೋಜನ ತಿಂದು? ಪಿಕ್ಚರ್ಗೆ ಹೋಗ್ ಮುಂಚೆ ಹೇಳ್ಬೇಕು ಅಲ್ವೇ? ನೋಡಿ, ನಿಮ್ಮನ್ನ ನೋಡಿದ್ರೆ ಇಷ್ಟೆಲ್ಲ ಮಾಡ್ತೀರಾ ಅಂತ ಅನ್ಸಲ್ವಲ್ಲ. ತುಂಬಾ ಒಳ್ಳೆ ಹುಡುಗಿ ತರ ಕಾಣ್ತಿರಲ್ಲ ನೀವು. ಯಾಕೆ ನನ್ ತರ ಬಿಹೇವ್ ಮಾಡ್ತಾ ಇದ್ದೀರಾ ನೀವು? ಹಾ ಹಿಂದೋರೆ, ನೀವು ಇವ್ರು ಎಷ್ಟು ಸಿನಿಮಾ ನೋಡಿದೀರಾ ಈ ತರ? ಒಂದ್ ಮೂರ್ನಾಲ್ಕು ನೋಡಿದ್ದೀನಿ. ದುಡ್ಡೆಲ್ಲಿಂದ ಬರೋದು ನಿಮ್ಮ ಹತ್ರ? ಪಾಕೆಟ್ ಮನಿ ಕೊಡ್ತಾ ಇದ್ರು. ಪಾಕೆಟ್ ಮನಿ ಎಲ್ಲ ಕೂಡಿಟ್ಕೊಂಡು ಪಿಚರ್ಗೆ ಹೋಗ್ತಿದ್ರಾ? ಯಾವ್ಯಾವ ಸಿನಿಮಾ ಈ ತರ ನೋಡಿದಿರಾ ಮೋನಿಶ್ ಅವರೇ? ಗಿರಿಕ್ ಪಾರ್ಟಿ, ಆಮೇಲೆ ಆಮೇಲೆ ಇದು ಸಂತು ಸ್ಟ್ರೈಟ್ ಫಾರ್ವರ್ಡ್, ಮುಂಗಾರು ಮಳೆಟು. ವೆರಿ ನೈಸ್. ಯಾವ್ದಮ್ಮ ನಿಮ್ ಸ್ಕೂಲ್? ವಿದ್ಯಾ ಹೈಸ್ಕೂಲ್. ನಾವ್ ಸೌತ್ ಸರ್ಕಲ್ ಅಲ್ಲಿ ಇದೆಯಲ್ಲ. ಯೋ, ನಾವ್ ವಿದ್ಯಾ ಕಾಲೇಜ್ ನೋಡ್. ನಾವು ನಮ್ಮ ಸ್ಕೂಲ್ ಕಾಲೇಜ್ ಹೆಸರು ನಾಶ ಮಾಡ್ತಾ ಇದೀರಲ್ಲ ನೀವುಗಳು. ಯಾವ ಥಿಯೇಟರ್ಗೆ ಹೋಗ್ತಾ ಇದ್ರಿ? ಉಮಾ ಥಿಯೇಟರ್. ಉಮಾ ಥಿಯೇಟರ್ ಎಲ್ಲಿದೆ? ಕಾಮಾಖ್ಯಾಗೆ. ಎಲ್ಲೆಲ್ಲಾಗುತ್ತೋ ಅಲ್ಲಿ. ಎಲ್ಲೆಲ್ಲಾಗುತ್ತೋ ಅಲ್ಲಿ. ವಿದ್ಯಾ ಕಾಲೇಜ್ ಎಲ್ಲಿದೆ? ಕಾಮಾಖ್ಯ ಪಂಚಕ್ರಿ. ಉಮಾ ಥಿಯೇಟರ್ ಚಾಮರಾಜಪೇಟೆ ಹತ್ರ ನಂದ ಥಿಯೇಟರ್ ಅಲ್ವಾ ಇದ್ದಿದ್ದು? ಸ್ವಾಗತ್ತು ನಂದ ಥಿಯೇಟರ್ ಎಲ್ಲ ಹತ್ರ ಇದ್ಲಲ್ವಾ? ಸ್ಕೂಲ್ ಹತ್ರ ಬೇಡ ಅಂತ. ಏನ್ ಜಾಣರು ಹತ್ರ! ನನಗೆ ಕೋಪನೂ ಬರ್ತಾ ಇದೆ, ಹೆಮ್ಮೆನು ಫೀಲಿಂಗ್ ಆಗ್ತಾ ಇದೆ. ಯಾವ್ದಕ್ಕೆ ಓಕೆ ಅಲ್ಲಿ ನಾನು ಇವಾಗ ಹೆಮ್ಮೆ ಫೀಲಿಂಗ್ ಏನಂದ್ರೆ ಇಷ್ಟು ತಲೆ ಓಡ್ತಿದ್ರಲ್ಲ ನೀವು, ಅದಕ್ಕೆ ಹೆಮ್ಮೆ ಫೀಲಿಂಗು. ಕೋಪ ಯಾಕೆ ಅಂದ್ರೆ ಸ್ಕೂಲ್ ಅಲ್ಲಿ ನಮ್ಗೆ ಚರ್ಮ ಸುಲ್ದ್ ಬಿಡೋರು ಈ ತರ ಬಂಕ್ ಮಾಡಿದ್ರೆ ಅದಕ್ಕೆ ಕೋಪ ಬರ್ತಾ. ಒಟ್ಟಿದ್ವಿ ಚೆನ್ನಾಗಿ, ಅದಕ್ಕೆ ಟೀಚರ್ಸ್ ನಂಬಿಕೆ ಇರ್ತೈತೆ. ಆಯ್ತು, ಇವಾಗ ಸ್ಕೂಲ್ಗೆ ಹೋಗ್ತಾ ಇರ್ಲಿಲ್ವಲ್ಲ, ಅವತ್ತಿನ ದಿನ ಕತೆ ಏನ್ ಹೊಡಿತಾ ಇದ್ರಿ ಸ್ಕೂಲ್ ಅಲ್ಲಿ? ಏನು ಅಷ್ಟು ಕೇಳ್ತಾ ಇರ್ಲಿಲ್ಲ ಮ್ಯಾಮ್, ಹುಷಾರಿಲ್ಲ ಅಂತ ಹೇಳೋದು. ಸುಧಾರೆ, ನಿಮ್ಗೆ ಮ್ಯಾಟರ್ ಎಲ್ಲ ಗೊತ್ತಿತ್ತಾ ಹೇಳಿ? ಹೋಗ್ ಬಂದ್ಮೇಲೆಲ್ಲ ಹೇಳ್ತಾ ಇದ್ಲ ಅವಳು. ಹಾಳಾಗೋಗು ಅಂತಿದ್ರ? ಎಂತ ಒಳ್ಳೆ ಅಮ್ಮ ಲಲ್ತಾ ತೋಡು. ಪಾಪ ನಮ್ಮ ಅಮ್ಮಂಗ್ ಗೊತ್ತಿರ್ಲಿಲ್ಲ ನಾನೇನ್ ಮಾಡ್ತಿದ್ದೆ ಅಂತ. ಅವ್ರು ನಾನೇನ್ ನಿಮ್ದೇ ಪಾಲಿಸಿ ನಾನು ಮಾಡ್ತಾ ಇದ್ದಿದ್ದು. ಇವಾಗ ಪಿಕ್ಚರ್ಗೆ ಹೋಗಿ ಬಂದ್ಬಿಡ್ತಾ ಇದ್ದೆ. ಆಮೇಲೆ ಮಾ, ಅದು ನಿಂದಿ ಪಿಕ್ಚರ್ ಬಂದಿದೆ, ದಿಲ್ವಾಲೆ ದುಲ್ಹನಿಯಲ್ಲಿ ಇದ್ದಂಗೆ ಹೋಗ್ಬೇಕಾದ್ರೆ ನಮ್ಮಮ್ಮ ಬಾಯಿ ಮುಚ್ಕೊಂಡು ಕಾಲೇಜ್ಗೆ ಹೋಗಿ. ಆಯ್ತು, ಹೋಗ್ ಬರ್ತಾನೆ ಪಿಕ್ಚರ್ಗೆ, ಹೋಗಲ್ಲ ಅಂತಿದ್ದೆ. ಅವ್ರ ಪ್ರಕಾರ ನಾನು ಹೋಗಿಲ್ಲ ಅಂತ, ನನ್ನ ಪ್ರಕಾರ ನಾನು ರೀ ನೋಡಕ್ ಹೋಗಿತ್ತು ಅಷ್ಟೇ. ಪರ್ಮಿಷನ್ ಹೇಳ್ದೆ ಅಂತ. ಸೇಮ್ ಅಮ್ಮ, ವೆರಿ ನೈಸ್. ಬಿಂದುವ್ರಿಗೆ ಒಂದು ಚಪ್ಪಾಳೆ. ಓ, ತುಂಬಾ ಕತೆಗಳಿದೆ ಬಿಂದು ಅವ್ರದ್ದು. ಓಕೆ, ರೆಡಿನಾ ಅಶ್ವಿನಿ? ಓಕೆ, ಅಶ್ವಿನಿ ಅವರ ವಿಷಯ ಬರ್ಲಿ. ನೋಡಿ, ಕನ್ನಡದಲ್ಲಿ ಸೂಪರ್ ಸ್ಟಾರ್ ಅಶ್ವಿನಿ ಅವರ ವಿಷಯ ಸಾಮಾಜಿಕ ಮಾಧ್ಯಮ. ಸಾಮಾಜಿಕ ಮಾಧ್ಯಮ ಅನ್ನುವಂಥದ್ದು, ಇದರಿಂದ ಅನುಕೂಲಗಳು ಅನಾನುಕೂಲಗಳು ಎರಡು ಕೂಡ ಇರುವಂತಹದ್ದು. ಇವತ್ತು ಸಂವಹನಕ್ಕೆ ಇರುವಂತಹ ತಂತ್ರಜ್ಞಾನಗಳು, ಆದ್ರೆ ಇವತ್ತಿನ ಸಮಾಜದಲ್ಲಿ ಯುವಕರು ಇದನ್ನ ಯಾವ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅನುಕೂಲಗಳು ಇದರಲ್ಲಿ ಸಾಕಷ್ಟು ಇದೆ. ಏನೋ ಒಂದು ವ್ಯಾಪಾರ ಮಾಡ್ಬೇಕು ಅಥವಾ ಯಾವ್ದೋ ಒಂದು ಚಾನಲ್ ಏನೋ ಇದ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ ಸಾಕಷ್ಟು ಸಹಾಯನೂ ಕೂಡ ಆಗುವಂತಹದ್ದು. ಎಷ್ಟೋ ಜನರಿಗೆ ವೇದಿಕೆ ಕೂಡ ಸೃಷ್ಟಿ ಮಾಡಿ ಕೊಟ್ಟಿದೆ, ಎಷ್ಟೋ ಜನರ ಪ್ರತಿಭೆಗಳು ಇದರಿಂದ ಆಚೆ ಬರುವಂತಹದ್ದನ್ನು ನಾವು ಕಾಣಬಹುದು. ಹಾಗೆ ಅನಾನುಕೂಲಗಳು ಅಂತ ಹೇಳ್ತಾ ಹೋದ್ರೆ, ವಿದ್ಯಾರ್ಥಿಗಳು ಪುಸ್ತಕಗಳನ್ನ ಬಿಟ್ಟು ಪುಸ್ತಕಗಳ ಆಚೆಗೆ ಹೆಚ್ಚು ಮೊಬೈಲಿಗೆ ಅಡಿಕ್ಟ್ ಆಗಿರುವಂತಹದ್ದು, ಅಥವಾ ಮೊಬೈಲಿನ ಒಳಗಡೆ ಒಳಗೆ ಹೋಗ್ಬಿಟ್ಟಿರುವಂತಹದ್ದು. ಹಾಗೆ ಎಷ್ಟೋ ಮನೆಗಳಲ್ಲೂ ಕೂಡ ಸಮಸ್ಯೆಗಳಾಗ್ತಿರ್ತವೆ. ಏನೋ ಕೆಲಸ ಇರ್ತದೆ, ಅರ್ಜೆಂಟ್ ಆಗಿ ಕರೆದ್ರು ಕೂಡ ಕೇಳಿಸೋದಿಲ್ಲ, ಅದ್ರ ಒಳಗಡೆನೆ ಮುಳುಗ್ ಹೋಗ್ಬಿಟ್ಟಿರ್ತಾರೆ. ಎಷ್ಟು ಸಲ ಕರೆದ್ರು ಕೂಡ ಕೇಳಿಸೋದಿಲ್ಲ, ಅದ್ರ ಒಳಗಡೆನೆ ಮುಳುಗ್ ಹೋಗ್ಬಿಟ್ಟಿರ್ತಾರೆ. ಈ ತರ ಸಾಕಷ್ಟು ಅಂದ್ರೆ ಒಂದು ಜೀವನದ ಒಳಗಡೆ ಸಾಕಷ್ಟು ದುರಂತಗಳನ್ನು ಕೂಡ ಅದರತ್ತೆಗೂ ಕೂಡ ಈ ಸಾಮೂಹಿಕ ತಂತ್ರಜ್ಞಾನಗಳು ಅನ್ನುವಂತಹದ್ದು ಕರ್ಕೊಂಡು ಹೋಗ್ತಾ ಇದೆ. ಅದರಿಂದ ಎಚ್ಚೆತ್ಕೊಳ್ಬೇಕು, ಎಚ್ಚೆತ್ಕೊಂಡು ಸ್ವಲ್ಪ ಯಾತಕ್ಕೋಸ್ಕರ ಅದಿದೆ ಅದನ್ನ ಒಳ್ಳೆದಕ್ಕೋಸ್ಕರ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿದ್ರು. ಅಶ್ವಿನಿ ಅವರೇ, ನೀವು ಈ ಸೋಶಿಯಲ್ ಮೀಡಿಯಾ ಅಕೌಂಟ್ಸ್ ಎಲ್ಲ ಇದೆಯಾ ನಿಮ್ದು? ಇದೆಯಾ? ಇದೆ ಮೇಡಮ್. ನಿಮ್ ಸ್ಟೂಡೆಂಟ್ಸ್ ಎಲ್ಲ ಟ್ರ್ಯಾಕ್ ಮಾಡ್ತೀರಾ ಅದರಲ್ಲಿ? ಟ್ಯಾಗ್ ಮಾಡಲ್ಲ ಮೇಡಮ್. ಟ್ಯಾಗ್ ಅಲ್ಲ, ಟ್ರ್ಯಾಕ್ ಎಲ್ಲ ಮಾಡಲ್ಲ ಮೇಡಮ್. ಒಂದೊಂದ್ಸಲ ಏನಾದ್ರು
ಕಾಣಿಸಿದ್ರೆ ನೋಡ್ತೀನಿ ಇವ್ರು ಯಾರು ಅದೆಲ್ಲ ಗಮನಿಸ್ತಾರೆ ಅಲ್ವಾ, ಎಲ್ಲ ಹೋಗಿದ್ದಾರೆ, ಏನ್ ಮಾಡಿದ್ದಾರೆ, ಕ್ಲಾಸ್ಗೆ ಯಾಕೆ ಬಂಕ್ ಮಾಡಿದ್ದಾರೆ ಈ ಟೈಮ್, ಕ್ಲಾಸ್ಗೆ ಬಂಕ್ ಮಾಡಿ ಎಲ್ಲಿ ಹೋಗಿದ್ದಾರೆ. ಕೆಲವ್ರು ಮ್ಯೂಟ್ ಮಾಡಿ ಹಾಕ್ಬಿಡ್ತಾರೆ ಮೇಡಮ್ ಬುದ್ಧಿವಂತ, ನಮ್ ಇದನ್ನ ವಾಟ್ಸ್ಆಪ್ ಸ್ಟೇಟಸ್ ಮ್ಯೂಟ್ ಮಾಡ್ಬಿಟ್ಟು ಅವ್ರು ಹಾಕೊಳ್ತಾರೆ. ಇನ್ ಯಾವ ಬೇರೆ ಫ್ರೆಂಡ್ಸ್ ಹಾಕಿಲ್ಲ ಅಂದ್ರೆ ಗೊತ್ತಾಗ್ತದೆ ಇವ್ರು ತೋರಿಸಿಲ್ಲ ಇವ್ರು ನನ್ ಮ್ಯೂಟ್ ಮಾಡಿದ್ದಾರೆ ಅನ್ನೋದ್ ಗೊತ್ತಾಗುತ್ತೆ, ಅವಾಗ ಗೊತ್ತಾಗುತ್ತೆ. ಆದ್ರೂ ನೀವೇನೇ ಹೇಳಿ, ಈಗಿನ ಕಾಲದಲ್ಲಿ ಈ ಎಲ್ಲಾ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಮೂರತ್ತು ಆಕ್ಟಿವ್ ಆಗಿರಕ್ಕೆ ಕಷ್ಟಪ್ಪ. ಹೌದು, ನನಗಂತೂ ಸುಸ್ತಾಗ್ಬಿಡುತ್ತೆ, ನನ್ ಕೈಲಿ ಆಗದೇ ಇಲ್ಲ. ನಾವು ಸ್ವಲ್ಪ ಹುಷಾರಾಗಿ ಇರ್ಬೇಕು ಮೇಡಮ್, ಯಾಕೆ ಫೋನ್ಗಳು ಹಿಡ್ಕೊಂಡಿರ್ತಾರಲ್ಲ ಕ್ಲಾಸ್ ಅಲ್ಲಿ ಸ್ಟೇಜ್ ಮೇಲೆ ಇರ್ಬೇಕಾದ್ರೆ. ಅದು ಕರೆಕ್ಟ್, ಸಡನ್ ಆಗಿ ಲೈವ್ ಹೋಗ್ಬಿಡ್ತಾರೆ, ಏನ್ ಮಾಡ್ತೀರಾ, ಏನು ಮಾಡಕ್ ಆಗಲ್ಲ, ಗೊತ್ತೇ ಆಗೋದಿಲ್ಲ. ಹಿಂದೆ ಕ್ಲಾಸ್ ಫುಲ್ ಇದ್ರೆ ಗೊತ್ತೇ ಆಗೋದಿಲ್ಲ. ಇಂದುಶ್ರೀ, ನೀವು ತುಂಬಾ ಆಕ್ಟಿವ್ ಇರ್ತೀರಾ ಅಲ್ವಾ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇಲ್ಲ ಪೇಂಟಿಂಗ್ ಮಾಡಿದ್ರೆ ಅಪ್ಲೋಡ್ ಮಾಡ್ತೀನಿ ಅಷ್ಟೇ, ಅದು ಬಿಟ್ರೆ ಇನ್ನೇನು ಇಲ್ವಾ. ಇದೀನಿ ಬರೀ ಪೇಂಟಿಂಗ್ ವಿಡಿಯೋಸ್ ಹಾಕಿದೀನಿ ಅಷ್ಟೇ, ಅಷ್ಟೇ ಬೇರೆ ಏನು ಹಾಕಿಲ್ಲ. ಇವರು ನಿಮ್ಮ ಮೌನಿಶಾ ಅವರು ಅವ್ರು ಇರ್ತಾರ ಮ್ಯಾಮ್, ಅವ್ರು ಇರ್ತಾರಾ? ಏನೇನ್ ಮಾಡ್ತಾ ಇರ್ತೀರಾ ಸರ್ ನೀವು? ಇಲ್ಲ ಮ್ಯಾಮ್, ಟ್ರಾವೆಲ್ ಜಾಸ್ತಿ ಆಗ್ತಾ ಇರ್ತೀರಾ. ಟ್ರಾವೆಲ್ ಜಾಸ್ತಿ ಆಗ್ತೀರಾ. ಶಮ್ಯ ನೀವು ಏನು ಮಾಡಲ್ವ? ಸಖಿ ಇನ್ನೂ ಅದಕ್ಕೆ ಸಿಗಾಕೊಂಡಿಲ್ವ ನೀವು? ಅವಾಗ ಅವಾಗ ರೀಲ್ಸ್ ಮಾಡೋದಷ್ಟೇ. ಅಷ್ಟೇನಾ ವೀಣಾ, ಮುದ್ದೆ ವೀಣಾ? ಅವಾಗ ಅವಾಗ ರೀಲ್ಸ್ ಮಾಡ್ತೀವಿ. ಅವಾಗ ಅವಾಗ ಅಂದ್ರೆ ಒಂದ್ ದಿನಕ್ ಮೂರ್ ಸಲನಾ? ಒಂದ್ ವಾರಕ್ ಮೂರ್ ಸಲ. ಅದೂ ಸ್ಟ್ರೈನೇಮ್ಮ, ನನ್ ಕೈಲಿ ಆಗಲ್ಲ. ಮೈತ್ರಿ ನೀವು ಹಾಕ್ತೀರಾ ಅದನ್ನೆಲ್ಲ? ಏನು ರೀಲ್ಸ್? ಡ್ಯಾನ್ಸ್ ವಿಡಿಯೋ ಮ್ಯಾಮ್, ಮತ್ತೆ ಸೋಶಿಯಲ್ ಸರ್ವಿಸ್ ಆತರ ಪೋಸ್ಟ್ ಗಳು ಮಾಡ್ತೀವಿ. ಅದನ್ನ ಹಾಕ್ಬೇಕು, ಅವಾಗ ಎಲ್ಲರಿಗೂ ಗೊತ್ತಾಗತ್ತೆ ನೀವ್ ಏನ್ ಕೆಲಸ ಮಾಡ್ತಿದೀರಾ ಅಂತ ಅಲ್ವಾ. ಸೂಪರ್ ಅಶ್ವಿನಿ ಅವರೇ, ನೀವು ಮಾತಾಡಿದಕ್ಕೆ ಒಂದ್ ಚಪ್ಪಾಳೆ. ನಮ್ಮ ಸೂಪರ್ ಸ್ಟಾರ್ ನುಡಿ ಕನ್ನಡದಲ್ಲಿ ಮಾತಾಡಾಯ್ತು, ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಹೇಳೋದಕ್ಕಿಂತ ಮುಂಚೆ ನೀವು ಕೂಡ ಬಂದು ಇಲ್ಲಿ ಭಾಗವಹಿಸಬೇಕು ಅಂದ್ರೆ ತುಂಬಾನೇ ಸುಲಭ. ನಿಮ್ಮ ಜೀವನದ ಕಿರು ಪರಿಚಯದ ವಿಡಿಯೋ ರೆಕಾರ್ಡ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ವೆಬ್ಸೈಟ್ ಅಡ್ರೆಸ್ ಗೆ ಅಪ್ಲೋಡ್ ಮಾಡಿ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ಟೇಕ್ ಅ ಬ್ರೇಕ್. ಮತ್ತೊಮ್ಮೆ ಸ್ವಾಗತ, ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ನೋಡಿ ಕನ್ನಡದಲ್ಲಿ ನಮ್ಮ ಸೂಪರ್ ಸ್ಟಾರ್ಸ್ ಮಾತಾಡಾಗಿದೆ. ಈಗ ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳುವಂತ ಸಮಯ ಬಂದಿದೆ. ಸಾಮಾಜಿಕ ಮಾಧ್ಯಮದ ಬಗ್ಗೆ ಮಾತಾಡಿದಂತ ಸೂಪರ್ ಸ್ಟಾರ್ ಅಶ್ವಿನಿ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ. ಸ್ನೇಹಿತರ ಜಗಳದ ಬಗ್ಗೆ ಮಾತಾಡಿದಂತ ಸೂಪರ್ ಸ್ಟಾರ್ ಬಿಂದುಶ್ರೀ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ. ಮುದ್ದೆ ನಾಟಿ ಕೋಳಿ ಸಾರಿನ ಬಗ್ಗೆ ನಿಲ್ಲದೆ ಮಾತಾಡಿದಂತ ನಮ್ಮ ಸೂಪರ್ ಸ್ಟಾರ್ ಮೈತ್ರಿ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಚಪ್ಪಾಳೆ. ಬೆಳಗಾವಿಯಾದರೇನು, ಬೆಂಗಳೂರು ಆದರೇನು, ನಗಬೇಕು ನಾವು ಮೊದಲು ಮಾತಾಡಲಿ. ಈ ಸೀರಿನ ಬಹುಮಾನವಾಗಿ ಕೊಟ್ಟಿರೋರು KLM ಫ್ಯಾಷನ್ ಮಾಲ್ ಅವರು, ಕೀಪ್ ಲವಿಂಗ್ ಮೋರ್. ಇವರ ಶಾಖೆಗಳು ಜಯನಗರ 5th ಬ್ಲಾಕ್ HSR ಲೇಔಟ್ ಹಾಗೂ ಮಾರ್ಥಳ್ಳಿನಲ್ಲಿದೆ. ಹೆಣ್ಣಿಗೆ ಸೀರೆ ಯಾಕೆ ಅಂದ, ಹೆಣ್ಣಿಗೆ ಸೀರೆ ಯಾಕೆ ಅಂದ, ಅಂದ ಚಂದ ಅವಳ ಅಂದ, ಒಳಗೆ ಅಡಗಿರೋದ್ರಿಂದ. ಬೆಳಗಾವಿಯಾದರೇನು, ಬೆಂಗಳೂರು ಆದರೇನು, ನಗಬೇಕು ನಾವು ಮೊದಲು ಮಾತಾಡಲು. ಎದೆ ಭಾಷೆಯ ಅರಿವಾಗಲು ಹುಬ್ಬಳ್ಳಿಯ. ಈ ವಿದೇಶದ ಆಕರ್ಷಣೆ ನಮ್ಮಲ್ಲಿ ಇನ್ನೂ ಮಾಸಿಲ್ಲ, ಇದು ಆ ಅರಸುವಿಕೆಯ ಒಂದು ಭಾಗವೇ ಆಗಿರಬಹುದು. ಅಂತಹದೇ ಹುಡುಕಾಟದ ವಿದೇಶಿ ನೆಲದ ಕತೆಗಳೇ ಹೆಚ್ಚಿರುವ ಸಂಗ್ರಹ ದಿಬ್ಬದಿಂದ ಹತ್ತಿರ ಆಗಸಕ್ಕೆ ಅನ್ನೋದು. ಇದನ್ನ ಬರೆದಿರೋರು ಕರ್ಕಿ ಕೃಷ್ಣಮೂರ್ತಿಯವರು. ಅದನ್ನ ನಮ್ಮ ಸೂಪರ್ ಸ್ಟಾರ್ಗೆ ಕೊಡ್ತಾ ಇದೀವಿ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ. ಈಗ ನಾವು ಹೋಗ್ತಾ ಇದೀವಿ ನಮ್ಮ ಮುಂದಿನ ಸುತ್ತಿಗೆ, ಅದೇ ಕ್ರೇಜಿ ಕುರುಕ್ಷೇತ್ರ. ಕ್ರೇಜಿ ಕುರುಕ್ಷೇತ್ರದಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಮ ಎದುರುಗಡೆ ಇರುವಂತಹ ಸ್ಕ್ರೀನ್ ಅಲ್ಲಿ ಚಿತ್ರಗಳು ಬರ್ತಾ ಹೋಗುತ್ತೆ. ಚಿತ್ರದ ಬಗ್ಗೆನೆ ನಾನು ಪ್ರಶ್ನೆ ಕೇಳ್ತೀನಿ, ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಹೇಳೋ ಆಗಿಲ್ಲ. ರೆಡಿ ಸ್ಟಡಿ ಗೋ ಅಂದಾಗ ಓಡ್ ಹೋಗಿ ಪಿರಮಿಡ್ ಕಟ್ಟಬೇಕು. ಮೊದ್ಲು ಯಾರು ಪಿರಮಿಡ್ ಕಟ್ತೀರೋ ಅವ್ರಿಗೆ ಉತ್ತರ ಹೇಳೋ ಅವಕಾಶ. ಅಂಕಗಳನ್ನ ಯಾರು ಜಾಸ್ತಿ ಗಳಿಸ್ತೀರೋ ಅವ್ರ ಈ ಸುತ್ತಿನ ವಿಜೇತರ ಆಗ್ತೀರಾ. ವಿಜೇತರ ಆದವ್ರಿಗೆ ಸಿಕ್ತಿರೋಂತ ಬಹುಮಾನ ಆ ನಾಲ್ಕು ಬರ್ನರ್ ನ ಗ್ಲಾಸ್ ಟಾಪ್ ನ ಗ್ಯಾಸ್ ಟಾಪ್. ಶ್ರೀ ಮಾಡೋಣ,
ಬನ್ನಿ ಹಾಗಾರೆ. ಅಂದವು ಅಂದವು ಕನ್ನಡ ನಾಡು. ಮೊದಲನೇ ಪ್ರಶ್ನೆ ಬರಲಿ. ಪ್ರಶ್ನೆ ಏನು ಅಂದ್ರೆ, ಹಿಂದೆ ಒಂದ್ ಕಾರ್ ಇತ್ತಲ್ವಾ, ಆ ಕಾರಿನ ಬಣ್ಣ ಏನು ಅಂತ ಹೇಳ್ಬೇಕು. ಆಯ್ತಾ? ರೆಡಿ ಸ್ಟಡಿ ಗೋ. ಮೊದಲನೇ ಪಿರಮಿಡ್ ನ ಬಿಂದುಶ್ರೀ ಅವ್ರು ಕಟ್ಟಿದ್ದಾರೆ. ಬಿಂದುಶ್ರೀ ಅವರೇ ಏನ್ ಉತ್ತರ? ಹಳದಿ ಎಲ್ಲೋ. ಹಳದಿ ಎಲ್ಲೋ ಲಾಕ್ ಮಾಡ್ಲಾ? ಓಕೆ, ಹಳದಿ ಅಥವಾ ಎಲ್ಲೋ ಕಲರ್ ಅಂತ ಹೇಳಿದರೆ ಲಾಕ್ ಮಾಡಿದೀನಿ ಉತ್ತರ. ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳಿ. ಬಿಲ್ಲಿನಂತೆ ಹುಬ್ಬು ನೋಡು, ಬಾಣದಂತೆ ನೋಟ ನೋಡು. ಬಿಲ್ಲಿನಂತೆ ಹುಬ್ಬು ನೋಡು, ಬಾಣದಂತೆ ನೋಟ ನೋಡು. ಕಣ್ ಕಣ್ ಮಿನುಕುವ, ಚಲ್ ಚಲ್ ಕುಲುಕುವ. ಹೊಂಬಿದ್ದರು ಕೋಳಿದ್ದರು ಹೊಂಬಂಗೆ ಜಂಬದ ಕೋಳಿ ಊಟ ಬಂತು ನೋಡು. ಮಸ್ತು ಮಸ್ತು ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು. ಎಲ್ಲ ಬೆಕ್ಕು ಅಸ್ತು ಅಂದ್ಲು, ಸುಸ್ತು ಆಗಿ ವಸ್ತು ಬಿತ್ತೆ. ಉತ್ತರ ಹೇಳಿರುವಂತ ಬಿಂದುಶ್ರೀ ಅವ್ರಿಗೆ ಒಂದಂಕ ಬರ್ತಾ ಇದೆ. ಬಿಂದು ಅವ್ರಿ, ನಿಮ್ದು ಇವಾಗ ಯಾವ ಕಾಲೇಜ್ ಅಲ್ಲಿ ಓದ್ತಾ ಇರೋದು ನೀವು? ದಯಾನಂದ ಸಾಗರ್. ಓ, ಇವಾಗ ಅಲ್ಲಿ ಬಂಕ್ ಮಾಡಿದ್ರೆ ಎಲ್ಲಿ ಹೋಗ್ತೀರಾ ನೀವು ಪಿಚ್ಚ ನೋಡಕ್ಕೆ? ಇವಾಗ ಎಲ್ಲೂ ಹೋಗಲ್ಲ ಖಾತೆ. ಬಿಂದು ಪ್ಲೀಸ್ ಬಂಕ್ ಮಾಡಲ್ಲ. ಯಾಕೆ? ಕಾಲೇಜ್. ಓ ಕಾಲ್, ಕರೆಕ್ಟು. ಕಾಲೇಜ್ ಅಲ್ಲಿ ಇವಾಗ ಮನೆಗೆ ಮೆಸೇಜ್ ಕಳ್ಸ್ಬಿಡ್ತಾರಲ್ಲ ಬಂಕ್ ಮಾಡಿದ್ರೆ. ಇಲ್ಲ ಮ್ಯಾಮ್, ಕರೋನಾ ಇಂದ ಒಂದೂವರೆ ವರ್ಷ ಹೋಗೇ ಇಲ್ಲ ಕಾಲೇಜ್. ಇವಾಗ ಇರೋ ಅಷ್ಟು ಅಟೆಂಡ್. ಕರೆಕ್ಟ್ ಕರೆಕ್ಟ್ ಅಲ್ವಾ? ಇವಾಗ ಅಟೆಂಡ್ ಮಾಡಿ ಸ್ವಲ್ಪನಾದ್ರೂ ಜ್ಞಾನಾರ್ಜನೆ ಮಾಡ್ಕೊಳೋಣ ಅನ್ನೋ ಮನೋಭಾವನೆಯಲ್ಲಿ ಇರೋದು ಅಲ್ವಾ. ಇವಾಗ ಕಾಲೇಜ್ ಅಲ್ಲಿ ಕ್ಲಾಸ್ ಅಲ್ಲಿ ಕೂತ್ ಪಾಠ ಕೇಳ್ತೀರಾ ಅಥವಾ ಮಜಾ ಹೊಡಿತೀರಾ? ಕೇಳ್ತೀವಿ ಮ್ಯಾಮ್. ಕೇಳ್ತೀರಾ? ಅವಾಗ ಅವಾಗ ತುಂಬಾ ಬೋರ್ ಆಗ್ಬಿಟ್ಟೆ. ತುಂಬಾ ಬೋರ್ ಆಗ. ಯಾವ ಸಬ್ಜೆಕ್ಟ್ ಬೋರು? ಎಲ್ಲ ನಮ್ದು ಇಂಜಿನಿಯರಿಂಗ್ ಸಬ್ಜೆಕ್ಟ್, ಮೆಡಿಕಲ್ ಎಲೆಕ್ಟ್ರಾನಿಕ್. ಓಕೆ ಓಕೆ. ಸ್ವಲ್ಪ ಹೆವಿ ಸಬ್ಜೆಕ್ಟ್ ಎಲ್ಲದು. ನೀವಿಬ್ರು ಯಾವತ್ತು ಸಿಗಾಕೊಂಡಿರ್ಲಿಲ್ವಾ ಈ ತರ ಓದ್ಲ ಎಲ್ಲ ಹೊಡಿಬೇಕಾರೆ? ಇಲ್ಲ ಇಲ್ಲ. ಏಯ್ ಇಲ್ಲ ಮ್ಯಾಮ್, ಸಿಗಾಕೊಂಡಿಲ್ವಾ ಅಮ್ಮ ನೀವು? ಇಲ್ಲ ಮ್ಯಾಮ್. ಅಷ್ಟು ಚಾಲಾಕಿಯಾಗಿ ಮನೆಯಿಂದ ದೂರ, ಆಮೇಲೆ ಕಾಲೇಜ್ ಸ್ಕೂಲಿಂದ ದೂರ ಪಿಚ್ಚರ್ಗೆ ಹೋಗ್ತಾ ಇದ್ರ ನೀವು? ಸ್ವಲ್ಪ ಬಿಂದುಶ್ರೀ ಅವರೇ, ನಿಮ್ಮ ಈ ಕರಾಮಾತ್ಗಳನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗಿ, ಬಿಟ್ಬಿಡ್ಬೇಡಿ, ಮಜಾ ಇರಲ್ಲ ಲೈಫ್ ಅಲ್ಲಿ. ಓಕೆ ಸೂಪರ್. ಬಿಂದು ಬಂದಕ್ಕ ಬಂದಿದೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಅಕ್ಷರಗಳನ್ನ ಜೋಡಿಸಿ ಪದ ಮಾಡಿ. ಓಕೆನಾ? ರೆಡಿ ಸ್ಟಡಿ ಗೋ. ಮೊದಲನೇ ಪಿರಮಿಡ್ ನ ಬಿಂದುಶ್ರೀ ಅವ್ರು ಕಟ್ಟಿದ್ದಾರೆ. ಬಿಂದುಶ್ರೀ ಏನ್ ಉತ್ತರ? ಗೊತ್ತಾಗ್ಲಿಲ್ಲ. ಅಕ್ಷರಗಳೇನೇನಿತ್ತಪ್ಪ? ರ, ಇ, ಟ. ನೀವು ನೋಡ್ಕೊಂಡ್ರೆ ಇಲ್ವಾ? ನೋಡ್ಕೊಂಡ್ವಿ ಮ್ಯಾಮ್, ಅದು ವರ್ಡ್ ಯಾವ್ದು ಗೊತ್ತಾಗಿಲ್ಲ. ಅದೇ ಅದೇನೆ ಟಾಸ್ಕ್ ನಿಮ್ಗೆ, ಅದನ್ನ ಜೋಡಿಸ್ಬೇಕು ನೀವು. ತುಂಬಾ ಸುಲಭದ ಹಾಕಿದೀನಿ, ಒಂದೇ ಒಂದ್ ಒತ್ತಕ್ಷರ ಇದ್ದಿದ್ದು ಅದ್ರಲ್ಲಿ. ಅಕ್ಷರ ಎಣಿಸ್ಕೊಂಡ್ರ ಓದಿದ್ರ? ಓದಿದೆ. ಓ, ಮತ್ ಜೋಡಿಸಿ ಇವಾಗ ನೋಡೋಣ. ಲಾಸ್ಟ್ ಚಾನ್ಸ್ ಕೊಡ್ತೀನಿ. ಇಲ್ವಾ? ಫ್ಲಾಶ್ ಆಗ್ತಿಲ್ಲ. ಓಕೆ, ಬಿಂದುಶ್ರೀ ಅವ್ರಿಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ದಾರೆ, ಅದನ್ನ ನಾನು ಲಾಕ್ ಮಾಡ್ಕೋತೀನಿ. ಅಶ್ವಿನಿ ಅವರೇ, ರಕ್ತ ತಿಲಕ ಕರೆಕ್ಟಾ? ಎಸ್ ಮ್ಯಾಮ್. ನೀವು ಕನ್ನಡ ಓದಕ್ ಬರುತ್ತಲ್ವಾ? ಅಂದ್ರೆ ಅದನ್ನ ಜೋಡಿಸೋದ್ರಲ್ಲಿ ಪ್ರಾಬ್ಲಮ್ ಆಗಿದೆ. ಓಕೆ, ಇವಾಗ ಬಿಂದು ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ದಾರೆ, ಅದನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಸರಿಯಾದ ಉತ್ತರ ಏನು ಅಂತ ವೇದಿಕೆ ಹೇಳುತ್ತೀಗ. ನೆಕ್ಸ್ಟ್ ಟೈಮ್ ಇಂದ ಕರೆಕ್ಟ್ ಆಗಿ ಆಯ್ತಾ? ಅಶ್ವಿನಿ ಅವರೇ, ಈ ಕ್ಲಾಸ್ ಅಲ್ಲಿ ಪಾಠ ಮಾಡ್ಬೇಕಾದ್ರೆ ಯಾರಾದ್ರೂ ಹಾಡ್ ಹೇಳೋದು, ಜೋರಾಗಿ ಆ ಕಳ್ಸೋದು ಮಾಡ್ತಾರೆ ಮೇಡಮ್? ನಾನು ಒಂದ್ಸಲ ಟೆಸ್ಟ್ ಎಕ್ಸಾಮ್ ಸೀರಿಯಸ್ ಆಗಿ ಬರುತ್ತೆ, ನಾನು ಅಂದ್ರೆ ಎಕ್ಸಾಮ್ ಕಮಿಟಿ ಅಲ್ಲಿ ಇದ್ದೆ, ಒಳಗಡೆ ಹೋದೆ, ಹುಡುಗರು ಕನ್ನಡವೇ ನಮ್ಮಮ್ಮ, ನಾನು ಬಂದ ತಕ್ಷಣ ಹಾಡ್ ನಾನು ಒಂದ್ಸಲ ಈಗ ನೋಡಿದ ತಕ್ಷಣ
ಹಾಕಂಗಿಲ್ಲ ಮೇಡಮ್ ಅಂದ್ಬಿಟ್ಟು ಹೀಗೆ ತಲೆ ಬಿಡಿಸ್ಬಿಡ್ತಾರೆ. ನಿಮ್ಗೆ ಅವಾಗ ನಗು ಬರಲ್ವಾ? ಬರುತ್ತೆ ಮ್ಯಾಮ್, ಆದ್ರೂ ಕಂಟ್ರೋಲ್ ಮಾಡ್ಕೊಂಡು ನಾವು ನಕ್ಬಿಟ್ರೆ ಮತ್ತೆ ಇನ್ನೂ ಕಲಿಕೆ ಜಾಸ್ತಿ ಆಗ್ಬಿಡುತ್ತೆ ಅಲ್ವಾ. ಇನ್ನೊಂದು ಎಕ್ಸ್ಟ್ರಾ ಆಮೇಲೆ ಅಂತಾಕ್ಷರಿ ಶುರು ಮಾಡ್ಬಿಡ್ತಾರೆ. ಹಾ ಮೇಡಮ್ ಅಲ್ವಾ. ಯಾವತ್ತಾದ್ರೂ ಸುಮ್ನೆ ಎತ್ತಿಸ್ಕೊಂಡು ಮೇಡಮ್ ನೀವತ್ತು ಸಖದಾಗ ಕಾಣ್ತಾ ಇದ್ದೀರಾ ಅಂತ ಏನಾರು ಅಂದಿದಾರ ನಿಮ್ಗೆ? ನಾ ಮ್ಯಾಮ್ ಹೇಳಿದಾರೆ, ಆದ್ರೆ ನಾನು ಆಕ್ಚುಲಿ ಇನ್ನ ಹೊಸದಾಗಿ ಹೋಗಿದ್ದಾಗ 23 ವರ್ಷ ಮೇಡಮ್ ಅವಾಗ. ನಿಮ್ಗ ಆಗ ನನ್ಗಿಂತ ಎಲ್ಲ ಹೈಟ್ ವರ್ಷಕ್ಕೆ ಲೆಕ್ಚರರ್ ಆಗೋದ್ರ ನೀವು? ಅಯ್ಯೋ ಪಾಪ ಅಶ್ವಿನಿ ಅವರೇ. ಅಲ್ಲರಿ 23ಕ್ಕೆ ಇನ್ನು ಕಾಲೇಜ್ ಅಲ್ಲಿ ಇರ್ತೀವಲ್ವಾ? ಇಲ್ಲ ಮೇಡಮ್, ಕಂಪ್ಲೀಟ್ ಆಗಿ ಅದ 1 ವರ್ಷ. ಹಾ, ಅವಾಗ ಏನಾಗಿತ್ತು? ಅವಾಗ ಒಳಗಡೆ ಹೋಗಿದ ತಕ್ಷಣ ಭಯ ಆಗ್ತಿತ್ತು ಮ್ಯಾಮ್, ಯಾಕಂದ್ರೆ ಎಲ್ಲ ಮೀಸೆ ಗಡ್ಡ ಎಲ್ಲ ತುಂಬಾ ಆ ರೀತಿಯಲ್ಲಿದ್ರು. ಫುಲ್ 100 ಜನ ಒಟ್ಟಿಗೆ ಇತ್ತು ನನ್ಗೆ. ಆಕ್ಚುಲಿ ನಾನು ಎಂಟರ್ ಆದ ತಕ್ಷಣ ಎಲ್ಲ ಎದ್ ನಿಂತ್ಕೊಂಡ್ರಿ, ಇವ್ರು ಯಾಕೆ ಎದ್ ನಿಂತ್ಕೊ, ನಂಗೆ ಅವಾಗ ಇನ್ನ ಗಾಬರಿ, ಇವ್ರು ಯಾಕೆ ನನ್ ನೋಡಿ ಎದ್ ನಿಂತ್ಕೊಳ್ತಾರೆ ಆತರ ಈ ತರದ ಅನುಭವಗಳು. ಆಮೇಲೆ ಏನಾದ್ರು ಪಟ ಮಾಡ್ತಾರೆ ಸೀರಿಯಸ್ ಅಲ್ಲಿ, ನಂಗೆ ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಪಟ ಮಾಡ್ಬೇಕಾದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಮ್ಯಾಮ್, ಯಾರು ಎಲ್ಲ ಕೇಳಿಸ್ಕೋಬೇಕು ಅನ್ನೋ ಹುಚ್ಚು ಮನೋಭಾವ ಇತ್ತು. ಆಮೇಲೆ ನಮ್ಮ ಸರ್ ಒಬ್ರು ಹೇಳಿದ್ರು, ಆತರ ಎಲ್ಲ ತುಂಬಾ ಅನ್ಕೊಳಕ್ ಹೋಗ್ಬೇಡ, ಇನ್ನಷ್ಟು ನೀನ್ ಮಾಡ್ತಾ ಇರು, ಅವ್ರ ಏನಾದ್ರು ಮಾಡ್ತಾರೋ. ಇಲ್ಲ ಮ್ಯಾಮ್, ಒಂದ್ಸಲ ಹಂಗೆ ಫುಲ್ ರ್ಯಾಶ್ ಆಗಿದ್ವಿ, ಏನ್ ಮ್ಯಾಮ್ ಏನ್ ಮಾಡ್ತೀರಾ ಏನು ಅಂತ ಹಿಂಗೆ ನಿಂತ್ಕೊಂಡ್ಬಿಟ್ಟಿದ್ರು. ಏನೋ ನನ್ ಕ್ವಶನ್ ಕೇಳ್ದೆ, ಅವ್ರೇನೋ ಕೇಳಿಸ್ಕೊಳ್ತಾ ಇರ್ಲಿಲ್ಲ, ಗೊತ್ತಾಗ್ತಿತ್ತು ಏನೋ ಬೇರೆ ಕೆಲಸ ಮಾಡ್ತೀಯ ತರಲೆ ಮಾಡ್ತಿದಾರೆ ಅಂತ. ಯಾಕೆ ಅಂತ ಪ್ರಶ್ನೆ ಕೇಳಿದಾಗ, ಏನ್ ಇವಾಗ ಏನ್ ಮೇಡಮ್ ಅಂತ ಹೀಗೆ. ಏನ್ ಮಾಡಿದ್ರಿ ಅವಾಗ ನೀವು? ಅಷ್ಟೇ ನಾನು ಹಾಗೆ ಅಷ್ಟೇ ರೇಸ್ ಆಗ್ತಾ ಮತ್ತೆ ಪಕ್ಕದಲ್ಲಿ ಇದ್ದ ಹುಡುಗ ಅವ್ನ ಸಮಾಧಾನ ಮಾಡಿ ಕೂರಿಸ್ದ. ನೋಡಿ ವಿದ್ಯಾರ್ಥಿಗಳಿಗೆ ಅಷ್ಟೇ ಮೀಟ್ರ್ ಇರೋದು, ಅವ್ರಿಗೂ ಭಯ ಇರತ್ತೆ. ಏನು ಅಂದ್ರೆ ಲೆಕ್ಚರ್ ಅನ್ನ ಎದುರಾಕೊಂಡ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಬರುತ್ತೆ ಅಂತ ಗೊತ್ತು, ಫೇಲ್ ಮಾಡ್ತಾರೆ ಅಂತ ಗೊತ್ತು. ಅಲ್ಲಿ ಪ್ರಿನ್ಸಿಪಲ್ ಅವ್ರಿಗೋಗ್ ಮಾತೋದ್ರೆ ರಸ್ಟಿಕೆಟ್ ಡಿಫಾರ್ ಆಗ್ತಾರೆ ಅಂತ ಗೊತ್ತು. ಅಷ್ಟಲ್ಲಿ ಎಗರಡಲ್ಲ ಅವ್ರೆಲ್ಲ, ಭಯ ಪಡ್ಬಿಡಿ ನೀವು. ಇಲ್ಲ ಮೇಡಮ್, ಭಯ ಪಡಲ್ಲ. ಆಲ್ ದ ಬೆಸ್ಟ್ ಅಶ್ವಿನಿ. ಬಿಂದು ಅವ್ರ ಉತ್ತರ ಹೇಳಿಲ್ಲ, ಹಾಗಾಗಿ ಅಂಕ ಬಂದಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದೀವಿ. ನೀವ್ ನೋಡಿದಂತ ಚಿತ್ರದಲ್ಲಿ ಒಂದು ಆಲ್ಫಾಬೆಟ್ ಇತ್ತು, ಇಂಗ್ಲಿಷ್ ಆಲ್ಫಾಬೆಟ್, ಯಾವ್ದು ಅಂತ ಹೇಳ್ಬೇಕು ನಂಗೆ. ಆಯ್ತಾ? ರೆಡಿ ರೆಡಿ ಗೋ. ಮೊದಲನೇ ಪಿರಮಿಡ್ ನ ಬಿಂದುಶ್ರೀ ಅವ್ರು ಕಟ್ಟಿದ್ದಾರೆ. ಬಿಂದುಶ್ರೀ, ಏನು ಉತ್ತರ? ಎಂ. ಲಾಕ್ ಮಾಡ್ಲಾ? ಎಂ ಅನ್ನೋ ಆಲ್ಫಾಬೆಟ್ ಇದೆ ಅಂತ ನಮ್ಮ ಬಿಂದುಶ್ರೀ ಅವ್ರು ಹೇಳಿದ್ದಾರೆ. ಲಾಕ್ ಮಾಡಿದೀನಿ, ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳಿ. ಶೇಪು ಬೊಂಬಟ್ಟು ರೂಪು ಎತ್ತಿವಿ ನಿಂತೌರ ಚಮ್ಮಂತ ಶಾಖರ ಬೆಕ್ಕಂತ ಬಾಗು ಹೆಚ್ಚುವಂತ ಲುಕ್ಕು ಎತ್ತಿವಿ ನಿಂತೌರ ಕೊಟ್ಟಿರೋ ಬಿಂದುಶ್ರೀ ಅವ್ರಿಗೆ ಒಂದಂಕ ಬರ್ತಾ ಇದೆ. ಮೈತ್ರಿ ಅವ್ರೆ, ಎಸ್ ಮ್ಯಾಮ್, ನಿಮ್ಗೆ ಈ ಡ್ಯಾನ್ಸ್ ಮಾಡೋದು ಯಾರು ಹೇಳ್ಕೊಟ್ಟಿರೋದು? ಮ್ಯಾಮ್ ಯೂಟ್ಯೂಬ್ ನೋಡ್ಕೊಂಡು ಕಲಿತೆ ಮ್ಯಾಮ್. ಏ ಸೀರಿಯಸ್ಲಿರಾ? ಎಸ್ ಮ್ಯಾಮ್. ನೀವು ಡ್ಯಾನ್ಸ್ ಕ್ಲಾಸ್ ಓದ ತರ ಡ್ಯಾನ್ಸ್ ಮಾಡ್ತಿರಲ್ರಿ ನೀವು. ಮ್ಯಾಮ್ ಎಲ್ಲ ಹಂಗೆ ಅಂತಾರೆ ನಿಜವಾಗ್ಲು. ಅಂಡ್ ಏನ್ ಗೊತ್ತಾ, ನಿಮ್ ಡ್ಯಾನ್ಸ್ ಅಲ್ಲಿ ಅದೊಂದು ಸ್ಟೈಲ್ ಇದೆ ಆಯ್ತಾ, ಆ ಸ್ಟೈಲ್ ಅಮೇಝಿಂಗ್ ಆಗಿದೆ. ಥ್ಯಾಂಕ್ ಯು. ಆಯ್ತಾ, ಅಂದ್ರೆ ಬೇರೆ ಬೇರೆ ಸ್ಟೆಪ್ ಮಾಡ್ತೀರಾ, ರಿದಮ್ ಬೀಟ್ ಎಲ್ಲ ಸಖತ್ತಾಗಿ ಕ್ಯಾಚ್ ಮಾಡ್ತೀರಾ, ಅದಿಷ್ಟ ಆಯ್ತು ನನ್ಗೆ. ಥ್ಯಾಂಕ್ ಯು ಮ್ಯಾಮ್. ಸೂಪರ್ ಕೇಳಿ ಬೈತೀವಿ ಅವ್ರೆ. ಇವರು ನಿಮ್ಮ ಮುದ್ದೆ ವೀಣಾನು ಮಾಡ್ತಾರಾ ಇದನ್ನೆಲ್ಲ ಡ್ಯಾನ್ಸ್? ಮಾಡ್ತೀವಿ ಮ್ಯಾಮ್. ಮಾಡ್ತಾರಾ ಇಬ್ರು ಜೊತೆಗೆ ಮ್ಯಾಮ್? ರೀಲ್ಸ್ ಮಾಡೋದು. ಹೌದಾ? ಸರಿ ಹಂಗಾರೆ ಆಮೇಲೆ ನೀವು ಕ್ಷಮ್ಯ ಆಮೇಲೆ ಮೌನಿಶಾ ಎಲ್ಲ ಬಂದು ಡ್ಯಾನ್ಸ್ ಮಾಡ್ಬೇಕು. ಓಕೆ ಮ್ಯಾಮ್. ನೆಕ್ಸ್ಟ್ ಅಡ್ಗೆ ಆಯ್ತಾ? ಓಕೆ. ಮೈತ್ರಿ ಅವರೇ, ನೀವು ಈ ಶಾಲೆಗಳಿಗೆ ಹೋಗಿ ಪೇಂಟ್ ಮಾಡೋದು ಅಥವಾ ರಿಪೇರಿ ಕೆಲಸ ಎಲ್ಲ ಮಾಡ್ತಿರಲ್ಲ, ನಿಮಗೆ ಇದು ಫಂಡ್ಸ್ ಎಲ್ಲ ಯಾವ್ದಾದ್ರು ಸಂಘ ಸಂಸ್ಥೆ ಕೊಡುತ್ತಾ? ಮ್ಯಾಮ್ ಫಂಡ್ಸ್ ಅಂತಂದ್ರೆ ಒಂದು ನಿರ್ಮಯ ಫೌಂಡೇಶನ್ ಅಂತ ನಮ್ ಜೊತೆ ಕೈ ಜೋಡಿಸಿದೆ ಮ್ಯಾಮ್, ಅವ್ರು ಕೊಡ್ತಾರೆ. ಮತ್ತೆ ಮ್ಯಾಮ್ ಇದೇ ತರ ಈಗ ಎಷ್ಟೋ ಅಂದ್ರೆ ಸೇವಾ ಮನೋಭಾವ ಇರೋರು ಕೂಡ ಫಂಡ್ಸ್ ಅಂತ ಕೊಡ್ತಾರೆ. ಇದಲ್ದೇನೆ ಈಗ ಮ್ಯಾಮ್ ಗೌರ್ಮೆಂಟ್ ಕೆಲ್ಸಕ್ಕೆ ಎಷ್ಟೋ ಜನ ಸೇರ್ಕೊಂಡಿರ್ತಾರೆ, ಅವ್ರು ಇವಾಗ ರಿಟೈರ್ಡ್ ಆಗಿ ಮನೇಲೇ ಇರ್ತಾರಲ್ಲ ಮ್ಯಾಮ್, ಅವ್ರನ್ನ ಒಂದು ಕೇಳ್ತೀವಿ ಮ್ಯಾಮ್, ಸರ್ ಈ ತರ ಮಾಡ್ತಿದೀವಿ ಏನಾದ್ರು ವರ್ಕ್ ಹೆಲ್ಪ್ ಮಾಡಿ ಸರ್ ಅಂತಂದಾಗ ತುಂಬಾ ಕಡೆಯಿಂದ ಹೆಲ್ಪ್ ಮಾಡ್ತಾರೆ ಮ್ಯಾಮ್. ಇದು ಯಾವ್ಯಾವ ಶಾಲೆಗಳಿಗೆ ನೀವು ಮಾಡಿದೀರಾ, ಯಾವ್ಯಾವ
ಜಾಗದಲ್ಲಿ ಅಂತ ಹೇಳ್ಬೋದಾ ನಮಗೆ? ಮ್ಯಾಮ್ ಇವಾಗ ರೀಸೆಂಟ್ ಆಗಿ ಮ್ಯಾಮ್ ಬೆಂಗಳೂರು ಸೈಡ್ ಅಂತಂದ್ರೆ ಇವಾಗ ಆಲ್ರೆಡಿ ಪ್ರೆಸೆಂಟ್ ಮಾಡ್ತಿದ್ವಿ ಮ್ಯಾಮ್, ಅಲ್ಲಿಂದಾನೇ ಬಂದ್ವಿ. ಅದು ತುಮಕೂರಲ್ಲಿ ಮ್ಯಾಮ್, ಮಧುಗಿರಿಲಿ ಮಾಯಗೊಂಡನಹಳ್ಳಿ ಅಂತ ಮ್ಯಾಮ್. ಅಲ್ಲಿ ಕೈ ಕಾಲೆಲ್ಲ ವೈಟ್ ವೈಟ್ ಪೈಂಟ್ ಆಗಿತ್ತು ಮ್ಯಾಮ್. ನಾವು ಸರ್ ಬೇರೆ ಬೇಗ ಬರಕ್ ಹೇಳಿದ್ರಲ್ಲ, ಹಂಗೆ ಬೇಗ 5 ಗಂಟೆಗೆ ಬಂದ್ಬಿಟ್ವಿ. ಅಲ್ಲಿ ಮೆಟ್ರೋ ಬಸ್ ಅಲ್ಲಿ ಬರ್ಬೇಕಲ್ಲ, ಎಲ್ಲ ಕಾಲು ಕೈನೇ ನೋಡ್ತಿದ್ದಾರೆ, ಯಾರು ಎಲ್ಲೋ ಹಳ್ಳಿಯಿಂದ ಬಂದ್ಬಿಟ್ಟಿದ್ದಾರೆ ಮ್ಯಾಮ್. ಆ ಫೀಲ್ ಇರುತ್ತಲ್ಲ ಮ್ಯಾಮ್. ನಾನು ನನ್ನ ಫ್ರೆಂಡ್ ಇಬ್ರು ಮೊದ್ಲು ಕಾಲು ಕೈ ತೊಳಿಬೇಕಪ್ಪ ಅಂದ್ಬಿಟ್ಟು ಬಂದಿಲ್ಲಿ ತೊಳ್ಕೊಂಡು. ಮತ್ತೆ ಹಾಸನದಲ್ಲಿ ಮಾಡಿದೀವಿ ಮ್ಯಾಮ್, ಅರಸೀಕೆರೆ. ಅರಸೀಕೆರೆಯಲ್ಲಿ 4 ಶಾಲೆಗಳಿಗೆ ಪೇಂಟ್ ಮಾಡಿದೀವಿ ಮ್ಯಾಮ್. ಅದಲ್ಲದೆ ಬುದ್ಧಿಮಾನ್ಯ ಮಕ್ಕಳ ಜೊತೆ ಸೇರ್ಕೊಂಡು ಗಿಡ ನೆಡುವ ಕಾರ್ಯಕ್ರಮ ಆಗಿರ್ಬೋದು, ಅದಲ್ಲದೆ ಅಂಧ ವಿದ್ಯಾರ್ಥಿಗಳಿಗೆ ಇವಾಗ ಮ್ಯಾಮ್ ಈಗ ಅವ್ರು ಒಂದು ಹೈಯರ್ ಎಜುಕೇಶನ್ ಮಾಡ್ತಿರ್ತಾರೆ, ಅವ್ರಿಗೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ ನ ಒದಗಿಸ್ಕೊಡೋದು ಮ್ಯಾಮ್. ಇವಾಗ ಧ್ವನಿ ಮುದ್ರಿಕೆ ಮಾಡೋದು ಮ್ಯಾಮ್, ಅಂದ್ರೆ ಅವರು ಇಯರ್ ಮೂಲಕ ಕೇಳ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗೋದು, ಮತ್ತೆ ಎಕ್ಸಾಮ್ ಬರ್ಕೊಡೋದು. ಮೈತ್ರಿ ಅವರು, ಇವಾಗ ನಿಮ್ಮ ನೀವೇನ್ ಕೆಲಸ ಮಾಡ್ತೀರಾ, ಅದಕ್ಕೆ ನನ್ನಂತವ್ರು ಬಂದು ಸಹಾಯ ಮಾಡ್ಬೇಕು ಅಥವಾ ನಿಮ್ ಜೊತೆ ಕೈ ಜೋಡಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಧಾರಾಳವಾಗಿ ಕೈ ಜೋಡಿಸ್ಬೋದು ಮ್ಯಾಮ್. ಯಾವುದೇ ರೀತಿಯಾದ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಯಾವ್ದಕ್ಕೆ ಅಂದ್ರೆ ಆತ್ಮತೃಪ್ತಿಗೋಸ್ಕರ ನಾವು ಕೆಲಸ ಮಾಡ್ತಿದ್ವಿ ಮ್ಯಾಮ್. ಖಂಡಿತ ಇಲ್ಲಿರೋರು ಯಾರಾದ್ರೂ ಪರವಾಗಿಲ್ಲ ಮ್ಯಾಮ್. ಹೆಸರು ಬರ್ತದ ನಿಮ್ಮ ಹೆಸರೇನಿಲ್ಲ ಮ್ಯಾಮ್, ನಮ್ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ಕೊಂಡು ಹೋಗೋದು ಮ್ಯಾಮ್ ಅಷ್ಟೇನೆ. ಅಲ್ಲ, ಇವಾಗ ನೀವ್ ಎಲ್ಲಿ ನೆಕ್ಸ್ಟ್ ಕೆಲಸ ಮಾಡ್ತಿದ್ದೀರಾ ಅಂತ ನಮಗ್ ಹೇಗ್ ಗೊತ್ತಾಗುತ್ತೆ? ಮ್ಯಾಮ್, ನಮ್ದು ಒಂದು ಗ್ರೂಪ್ ಇದೆ ಮ್ಯಾಮ್, ಸಮರ್ಪಣಾ ಟೀಮ್ ಅಂತ. ಅಲ್ಲಿ ನಾವು ಅವಾಗವಾಗ ನಾವು ಮಾಡ್ತಿರೋ ಕೆಲಸಗಳನ್ನೆಲ್ಲ ಅಪ್ಡೇಟ್ ಕೊಡ್ತಿರ್ತೀವಿ ಮ್ಯಾಮ್. ಓಕೆ, ಈ ಸೋಷಿಯಲ್ ಮೀಡಿಯಾ ಅಲ್ಲೂ ಇದೆಯಾ ನಿಮ್ಮ ಪೇಜ್? ಹೌದು ಮ್ಯಾಮ್, ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಮ್ಯಾಮ್. ಸಮರ್ಪಣಾ ತಂಡ ಅಂತ ಇದೆ ಮ್ಯಾಮ್. ಇದೆಯಾ? ಓಕೆ, ಸೂಪರ್. ನಮ್ಮ ಮೈತ್ರಿ ಅವರು ಮಾಡಿರುವಂತ ಕೆಲವು ಕೆಲಸಗಳ ಚಿತ್ರಗಳು ನಮ್ಮ ಹತ್ರ ಇದೆ, ಅದನ್ನ ನಿಮಗೋಸ್ಕರ ಪ್ರಸ್ತುತಪಡಿಸ್ತಾ ಇದೀವಿ. ಇದು ಎಲ್ಲಿ ಮಾಡ್ತಿರೋದು ನೀವು? ಮಂಡ್ಯ ಮ್ಯಾಮ್, ಹೊಳಲೂರಲ್ಲಿ. ಇದು ಅರಸೀಕೆರೆ ಮ್ಯಾಮ್, ಪನ್ನ ಸಮುದ್ರ ಅಂತ ಮ್ಯಾಮ್. 5 ಹುಡುಗಿರೆ 2 ದಿನದಲ್ಲಿ ಪೈಂಟ್ ಮಾಡಿರೋದು ಮ್ಯಾಮ್. ಅದು ನನ್ನ ಸೀನಿಯರ್ಸ್ ಇದಾರೆ ಮ್ಯಾಮ್, ಅಣ್ಣಂದಿರು, ಅವ್ರ ಜೊತೆ ಸೇರ್ಕೊಂಡು 5 ಮಹಿಳೆಯರೇ ಸೇರ್ಕೊಂಡು ಮಾಡಿರೋದು. ಸೊ ಈಗ ನಿಮಗೆ ಶಾಲೆಗಳು ಯಾವ್ದ್ಯಾವ್ದು ಅಂತ ಹೆಂಗ್ ಗೊತ್ತಾಗುತ್ತೆ? ಮ್ಯಾಮ್, ಅದನ್ನ ಆದ್ರೂ ನಾವೀಗ ಪೇಂಟ್ ಮಾಡ್ಬೇಕು ಅನ್ನೋ ಹಿಂದಿನ ದಿನದಲ್ಲೇ ಹೋಗ್ಬಿಟ್ಟು ಹುಡುಕ್ತಿವಿ ಮ್ಯಾಮ್. ಅಂದ್ರೆ ಇವಾಗ ಮ್ಯಾಮ್, ನಾನು ನೀವು ಒಂದು ಕಾಂಟ್ಯಾಕ್ಟ್ ಇರುತ್ತೆ, ಇವಾಗ ನಾನು ನೀವು ಫ್ರೆಂಡ್ಸ್ ಅಂತಂದ್ರೆ, ಅಲೋ ಮಚ್ಚ ನಾವ್ ಈ ತರ ಒಂದು ಇದೇ ಕಣೋ, ನಾವೇನಾದ್ರು ಸೋಷಿಯಲ್ ವರ್ಕ್ ಮಾಡೋಣ, ಬಾ ನೋಡ್ಕೊಂಡ್ ಬರೋಣ ಅಂತ ಹೋಗಿ, ನನ್ನ ಸೀನಿಯರ್ಸ್ ಇದಾರೆ ಮ್ಯಾಮ್, ಅವ್ರು ಇದೇ ತರ ಸೋಷಿಯಲ್ ವರ್ಕ್ ಮಾಡ್ತಿರ್ತಾರೆ ಮ್ಯಾಮ್. ಅವ್ರು ಹೋಗಿ ಹಿಂದಿನ ದಿನನೇ ಭೇಟಿ ನೀಡ್ತಾರೆ ಮ್ಯಾಮ್, ಸರ್ ಈ ತರ ಮಾಡ್ಬೋದು ಏನು ಎತ್ತ ಅಂತ. ಅಲ್ಲಿರೋ ಗ್ರಾಮಸ್ಥರು ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ ಮ್ಯಾಮ್. ಇನ್ನೊಂದ್ ಏನಂದ್ರೆ ಮ್ಯಾಮ್, ಇವಾಗ ನಾವು ವಾಲಂಟಿಯರ್ಸ್ ಏನಿದೀವಿ, ಅವರ ಶಾಲೆಗಳಿಗೆ ಹೋಗಿ ಪೇಂಟ್ ಮಾಡ್ತಿದೀವಿ ಮ್ಯಾಮ್. ಈಗ ಸದ್ಯದಲ್ಲಿ ತುಮಕೂರಲ್ಲಿ ಅದೇ ಮ್ಯಾಮ್, ಅದೇ ತರ ಆಡ್ತಿರೋದು. ಅದು ತುಂಬಾ ಒಳ್ಳೆ ಯೋಚನೆ, ಅಂದ್ರೆ ನೀವು ಓದಿರುವಂತ ಶಾಲೆಗಳಲ್ಲೇನೆ ನೀವು ಮಾಡ್ತಿರೋದಲ್ವಾ? ಹೌದು. ಈಗ ನೀವ್ ಇದನ್ನ ಸರ್ಕಾರದ ಹತ್ರನೇ ಯಾಕೆ ತಿಳಿದು ಮಾಹಿತಿ ಪಡೆಯಲ್ಲ ಶಾಲೆಗಳ ಬಗ್ಗೆ? ಅವ್ರ ಹತ್ರ ಕರೆಕ್ಟ್ ಇನ್ಫಾರ್ಮೇಶನ್ ಇರುತ್ತಲ್ವಾ? ಮ್ಯಾಮ್, ಕೊಡ್ಬೋದು. ಒಂದ್ ಇನ್ನೊಂದ್ ಏನಂತಂದ್ರೆ ಮ್ಯಾಮ್, ಈಗ ಆ ಫಂಡ್ ರಿಲೀಸ್ ಮಾಡ್ತಾರೆ, ಈಗ ಮೇಲಿಂದ ಒಂದ್ 12 ಎಷ್ಟು ಅಂತ ಬಂದ್ರೆ ಅದ್ ಬರ್ತಾ 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 ಕೈಗೆ 2,000 ಸಿಗ್ಬೋದು ಮ್ಯಾಮ್. ಆಮೇಲೆ ಇನ್ನೊಂದ್ ಏನಂದ್ರೆ ಮ್ಯಾಮ್, ಪಬ್ಲಿಸಿಟಿ ಜಾಸ್ತಿ ತಗೋತಾರೆ ಇವಾಗ. ಓಕೆ ಓಕೆ, ಸೊ ನೀವ್ ಸೇವೆ ಮಾಡ್ತಿರೋ ಆ ಮುಖ್ಯ ಉದ್ದೇಶನೇ ಹೊರಟೋಗುತ್ತೆ ಅಂತ ನೀವ್ ಹೇಳ್ತೀರೋದು. ಸರಿ ಸರಿ. ಅಲ್ಲ, ನಾನು ಹೇಳಿದ್ದು ಸ್ಕೂಲಿನ ಪಟ್ಟಿ ಇಸ್ಕೋಬಹುದಲ್ವಾ ಸರ್ಕಾರದ ಹತ್ರ? ನೀವು ಅದನ್ನ ನೀವು ಟ್ರೈ ಮಾಡ್ಬೋದಲ್ವಾ ನೀವು? ಹಾ ಮ್ಯಾಮ್, ಮುಂದಿನ ಪ್ಲಾನ್ ಟ್ರೈ ಮಾಡಿ ನೋಡಿ, ಅದ್ ಕೊಡ್ಬೋದೋ ಕೊಡಬಾರ್ದೋ ನನಗ್ ಗೊತ್ತಿಲ್ಲ, ಕೇಳಿ ನೋಡ್ಬೋದು ನೀವು. ಓಕೆ ಮ್ಯಾಮ್. ಓಕೆನಾ? ಸೂಪರ್. ಸೊ ಸದ್ಯಕ್ಕೆ ಬಿಂದುವರೆಗೂ ಒಂದ್ ಅಂಕ ಬಂದಿದೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೀವ್ ನೋಡಿದಂತ ಚಿತ್ರದಲ್ಲಿ ಏನಿತ್ತು ಅಂತ ನನ್ಗೆ ಹೇಳ್ಬೇಕು, ಆಯ್ತಾ? ರೆಡಿ ಸ್ಟಡಿ ಗೋ. ಮೊದಲನೇ ಪಿರಮಿಡ್ ನ ಮೈತ್ರಿ ಅವ್ರು ಕಟ್ಟಿದ್ದಾರೆ. ಮೈತ್ರಿ ಅವರೇ, ಏನ್ ತಲೆ ಕೆರ್ಕೋತಿರಲ್ರಿ, ಏನ್ ಉತ್ತರ? ಮ್ಯಾಮ್, ಬೆಟ್ಟದ ನಲ್ಲಿಕಾಯಿ. ಆಮೇಲೆ ಅದನ್ ಯಾಕೆ ಅಷ್ಟು ಡೌಟ್ ಅಲ್ಲಿ ಹೇಳ್ತೀರಾ? ಅದನ್ ಕಾನ್ಫಿಡೆಂಟ್ ಆಗಿ ಹೇಳಿ ನಂಗೆ. ಬೆಟ್ಟದ ನಲ್ಲಿಕಾಯಿ ಮ್ಯಾಮ್. ಲಾಕ್ ಮಾಡ್ಲಾ ಮ್ಯಾಮ್? ಎಸ್ ಮ್ಯಾಮ್. ಓಕೆ, ಬೆಟ್ಟದ ನಲ್ಲಿಕಾಯಿ ಅಂತ ಹೇಳ್ತಿದ್ದಾರೆ ಮೈತ್ರಿ ಅವರು, ಲಾಕ್ ಮಾಡ್ಕೋತಾ ಇದೀನಿ. ಈಗ 3 ಲೇಡೀಸ್ ಬನ್ನಿಮ್ಮ ವೇದಿಕೆ ಮೇಲೆ. ಮೈತ್ರಿ ಅವ್ರು ಕೊಟ್ಟಿರುವಂತ ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳಿ. ಈಗ ಹಲ್ಲ ಹಲ್ಲ ಬಿಟ್ಟು ಕ್ಲಾರಿ ಬಿಡಿಸುತ್ತೈತೆ ನಿನ್ನ ಬಾಡಿ ನಚ್ಚಾಗ.
ನಿನ್ನ ಕಾಲ ಕೆಳಗೆ ಇಡುವೆ, ನಿನ್ನ ಕಿಕ್ಕೆ ಸಾಕು ಇನ್ನು ಎಣ್ಣೆ ಸೊಡ ಬಿಡುವೆ. ಸರಿಯಾದ ಉತ್ತರ ಕೊಟ್ಟಿರುವಂತ ಮೈತ್ರಿ ಅವ್ರಿಗೆ ಒಂದಂಕ ಬರ್ತಾ ಇದೆ. ಮೈತ್ರಿ ಅವರೇ, ನೀವು ಕಾಲೇಜ್ ಅಲ್ಲಿ ಯಾವ ತರ ಇದ್ರಿ? ಮ್ಯಾಮ್, ಒಂದೇ ವಾಕ್ಯದಲ್ಲಿ ಹೇಳ್ಬೇಕು ಅಂತಂದ್ರೆ ನಮ್ ಕಾಲೇಜ್ ಅಲ್ಲೇ ಮ್ಯಾಮ್ ನನ್ನ ಸುಂಟರಗಾಳಿ ಮೈತ್ರಿ ಅಂತ ಕರೀತಾರೆ. ಮ್ಯಾಮ್ ಆಯ್ತಲ್ಲ, ಬೇರೆ ಏನ್ ಕೇಳಿ ನಾನು ಇವಾಗ, ಏನೆಲ್ಲ ಮಾಡ್ತಾ ಇದ್ರಿ ಈ ತರ ನೀವು? ಫುಲ್ ಕ್ವಾಟ್ಲೆ ಮ್ಯಾಮ್. ಯಾವ ತರ ಮ್ಯಾಮ್? ಯಾವ ತರ ಅಂದ್ರೆ ಈಗ ಮಲ್ಗಿರೋ ಈಗ ಪಾಠ ಕೇಳ್ದೆ ಮಲ್ಗಿರೋರ್ನ ಮಲ್ಗೊಳ್ದ ತರ ಮಾಡೋದು, ಅಂದ್ರೆ ಕಿತ್ಲಂಟ್ ತಿಂದು ರಸ ಹಿಂಡ್ಬಿಡೋದು. ಮಲ್ಗಿರ್ತಾರೆ ಮ್ಯಾಮ್, ಅದೇ ಮ್ಯಾಮ್ ಚಿಪ್ಪನ ಹಿಂಗ ಅಂದ್ರೆ ಬರುತ್ತಲ್ಲ. ಅದೆಲ್ಲ ಮಾಡಿದೀರಾ ನೀವು? ಆಮೇಲೆ ಮ್ಯಾಮ್ ಸ್ಟಾರ್ಟಿಂಗ್ ಫಸ್ಟ್ ಬೆಂಚ್, ಫಸ್ಟ್ ಇಯರ್ ಅಲ್ಲಿ ಫಸ್ಟ್ ಬೆಂಚ್ ಮ್ಯಾಮ್, ಬರ ತನಕ ಲಾಸ್ಟ್ ಇಯರ್ ಲಾಸ್ಟ್ ಬೆಂಚ್. ಅಂದ್ರೆ ಮಾರ್ಕ್ಸ್ ಗಳಲ್ಲಿ ಫಸ್ಟ್ ಇಯರ್ ಅಲ್ಲಿ ಇಷ್ಟು ಮಾರ್ಕ್ಸ್ ಬಂತು, ಆಮೇಲೆ ಬರ್ತಾ 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 ಒಳ್ಳೆ ಮಾರ್ಕ್ಸ್ ಬಂತು ಅಂದಾಗ ಇವರು ಬರ್ತಾ 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 ಬೆಂಚಲ್ಲಿ ಬೆಳವಣಿಗೆ ಆಯ್ತು ಇವ್ರದ್ದು. ಖಂಡಿತ ಮ್ಯಾಮ್. ಸರಿಯಾದ ಉತ್ತರ ಹೇಳಿರೋ ಮೈತ್ರಿಗೆ ಒಂದಂಕ ಸಿಗ್ತಾ ಇದೆ. ಮುಂದಿನ ಪ್ರಶ್ನೆ ಬರ್ಲಿ. ಈ ಮೂರು ಚಿತ್ರಗಳು ಒಂದು ಕನ್ನಡ ಸಿನಿಮಾದ ಹೆಸರನ್ನ ಹೇಳ್ತಾ ಇದೆ, ಯಾವುದು ಅಂತ ಹೇಳ್ಬೇಕು ನನ್ಗೆ. ಆಯ್ತಾ? ರೆಡಿ ಸ್ಟಡಿ ಗೋ. ಇವಾಗ ಮೊದಲನೇ ಪಿರಮಿಡ್ ನ ಬಿಂದುಶ್ರೀ ಅವ್ರು ಕಟ್ಟಿದ್ದಾರೆ. ಏನ್ ಉತ್ತರ? ನನ್ನ ಫೇವ್ರೆಟ್ ಮೂವಿ ಮ್ಯಾಮ್ ಪೃಥ್ವಿ. ಫೇವ್ರೆಟ್ ಪಿಕ್ಚರ್ ಅದು? ಯಾಕೆ ಇಷ್ಟ ನಿಮ್ಗದು? ಅಪ್ಪು ಸರ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸ್ಟ್ರಿಕ್ಟ್ ಆಫೀಸರ್ ಆಗಿ, ಅದಕ್ಕೆ ಇಷ್ಟ ನಿಮ್ಗೆ. ಓಕೆ, ಪೃಥ್ವಿ ಅಂತ ಹೇಳ್ತಿದ್ದಾರೆ ಬಿಂದುಶ್ರೀ ಅವರು. ಲಾಕ್ ಆಗಿದೆ. ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳುತ್ತೆ. ಸರಿಯಾದ ಉತ್ತರ ಹೇಳಿರುವಂತ ಬಿಂದುಶ್ರೀ ಅವ್ರಿಗೆ ಒಂದಂಕ ಸಿಗ್ತಾ ಇದೆ. ಇದು ಫಸ್ಟ್ ಟೈಮ್ ಸೀರೆ ಉಟ್ಟಿರೋದಾ? ಇಲ್ಲ ಮ್ಯಾಮ್, ಎಷ್ಟಲ್ಲ. ಹೆಂಗೆ ನಮ್ಗೆ ಮುಖ ಲಕ್ಷಣಗಳು ಗೊತ್ತಾಗ್ಬಿಡತ್ತೆ ನಮ್ಗೆ? ಅದಂಗೆ ಅದಂಗೆ ಅದು ಅದು ಗೊತ್ತಾಗ್ಬಿಡತ್ತೆ. ಅಂದ್ರೆ ಅದು ಸೀರೆ ಅವಾಗ ಅವಾಗ ಅಡ್ಜಸ್ಟ್ ಮಾಡ್ಕೋತೀನಿ. ಏನದು, ಇಲ್ಲಿ ಹೇಳ್ಕೋ ಅಲ್ಲಿ ಹೇಳ್ಕೋ. ನೀವೆಲ್ಲ ಹೆಂಗ್ ಉಟ್ಕೋತೀರಾ ಮ್ಯಾಮ್, ಕ್ಯಾರಿ ಮಾಡ್ತೀರಾ? ಹಿಂಗೆ ನೋಡಿ, ಹಿಂಗೆ ಇದು ನೋಡಿ. ಇಲ್ಲಿವರೆಗೂ ಆಯ್ತಪ್ಪ, ಒಂದು 600-620 ಉಸಿರ ಉಟ್ಟಿದೀನಿ. ಇದು ಬಿಟ್ಟು ನನ್ನ ಕ್ಲಾಸ್ ಎಲ್ಲ ಹೊಡಿತಾ ಇದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೀರೆ ಈಸಿ ಕಣ್ರಿ ಮ್ಯಾಮ್. ಏನ್ ಈಸಿ ಮ್ಯಾಮ್, ಅದು ಎರಡನೇ ಸಲ ಅಲ್ವಾ, ಅದಕ್ಕೆ ಹಂಗ ಅನ್ಸುತ್ತೆ. ನನಗೂ ಎರಡನೇ ಸಲ ಗೊಳೋ ಅಂತ ಹತ್ತು ನಮ್ಮ ಅಮ್ಮನ ಮೇಲೆ ಜಗಳ ಆಡಿ ಸೀರೆ ನಿಂಗೆ ಕಿತ್ ಬಿಸಾಕಿ ಎಲ್ಲ ಮಾಡಿದ್ದೆ ನಾನು. ಯಾಕಂದ್ರೆ ಇಲ್ಲಿ ಪಿನ್ ಹಾಕಿದ್ರೆ ಇಲ್ಲಿ ನಿಂತ್ಕೋತಾ ಇರ್ಲಿಲ್ಲ, ಇಲ್ಲ ಹಾಕಿದ್ರೆ ಇಲ್ಲಿ ನಿಂತ್ಕೋತಾ ಇರ್ಲಿಲ್ಲ. ಅದೇಸ ಆಗತ್ತ ಆಮೇಲೆ ಅಲ್ವಾ? ನೀವು ಕಾಲೇಜಿಗೆ ಏನ್ ಡ್ರೆಸ್ ಹಾಕೊಂಡು ಹೋಗ್ತೀರಾ? ಸಾರಿ ಮ್ಯಾಮ್, ಕಂಪಲ್ಸರಿ. ಏ ಬೇಜಾರಾ? ಇಲ್ಲ ಮ್ಯಾಮ್, ಖುಷಿನೇ. ನಾನು ಖುಷಿಯಾಗಿ ಸ್ಟಾರ್ಟಿಂಗ್ ಅಲ್ಲಿ ಬೇಜಾರ್ ಆಗ್ತಾ ಇತ್ತು, ಈಗ ಅಭ್ಯಾಸ ಆಗೋಗಿದೆ. ಉಟ್ಕೊಂಡು ಹೋಗ್ಲೇಬೇಕಲ್ಲ ಅಲ್ವಾ? ಅನಿವಾರ್ಯ. ಬಿಂದು, ನೀವು ಸೀರೆ ಉಡ್ತೀರಮ್ಮ? ಅವಾಗ ಫಂಕ್ಷನ್. ಎಷ್ಟಲ್ಲ ಉಟ್ಟಿದ್ದೀರಾ? ಒಂದ್ 3-4 ಸರಿ ಅಷ್ಟೇ. ಓ ಪರವಾಗಿಲ್ಲ, ಅಂದ್ರೆ ಅವ್ರಿಗಿಂತ ಸ್ವಲ್ಪ ಜಾಸ್ತಿ. ಏನ್ ಹಿಂಗ್ ನಿಂತ್ಕೊಂಡ್ಬಿಡ್ತೀರಾ? ಯಾರಾದ್ರೂ ಉಡಿಸ್ಬೇಕಾ ನಿಮ್ಗೆ? ಅಮ್ಮ ಅಮ್ಮ ಉಡಿಸ್ಬೇಕು. ಸುಧಾ ಅವ್ರೆ, ತಲೆ ತಿಂದ್ ಬಿಡ್ತಾರ ಸೀರೆ ಉಡ್ಸೋಷ್ಟೊತ್ತಿಗೆ? ಇಲ್ಲ ಹಾಕ್ಬೇಡ ಪಿನ್ನು, ಅದ್ ಸರಿ ಇಲ್ಲ. ಸರಿ ಇಲ್ಲ, ಇದ್ ಸರಿ ಇಲ್ಲ. ಅಲ್ಲಿ ಪಿನ್ ಮಾಡು, ಇಲ್ಲಿ ಪಿನ್ ಮಾಡು, ಇಷ್ಟೇ ಪಿನ್ ಮಾಡ್ಬೇಕು, ಮತ್ತೆ ಚಿಕ್ಕದಾಗೆ ಪಿನ್ ಮಾಡ್ಬೇಕು. ಅದೆಲ್ಲ ಅವ್ರಾಗೆ, ಅವ್ರ ಸೀರೆ ಉಟ್ಕೊಳ್ಳೋರ್ಗು ಅದೆಲ್ಲ ಸಮಸ್ಯೆಗಳಿದ್ದೇ ಇರುತ್ತೆ. ಬೇಡ ಅಂದ್ರೆ ನೈಟಿ ಹಾಕೋಬೇಕು. ನೀವ್ ಹೇಳಿ, ನೈಟಿ ಹಾಕೊಂಡು ಇವತ್ ವೇದಿಕೆಗೆ ಬಂದಿದ್ರೆ ಚೆನ್ನಾಗ್ ಕಂಡಿರೋದಾ? ಎಷ್ಟು ಆಕ್ಚುಲಿ ತುಂಬಾ ಮುದ್ದ ಕಾಣ್ತಾ ಇದ್ದೀರಾ ನೀವ್ ಇವತ್ತು. ಯಾರ ಸೀರೆ ಇದು? ಅಕ್ಕಂದು. ಹೌದಾ? ಸೂಪರ್, ತುಂಬಾ ಚೆನ್ನಾಗ್ ಕಾಣ್ತಾ ಇದ್ದೀರಾ ನೀವು. ಓಕೆನಾ? ಸರಿಯಾದ ಉತ್ತರ ಕೊಟ್ಟಿದ್ದಾರೆ ನಮ್ಮ ಬಿಂದುಶ್ರೀ. ಒಂದಂಕ ಬಂದಿದೆ. ಒಟ್ಟಾರೆ 3 ಅಂಕಗಳನ್ನ ಗಳಿಸಿ ಈ ಸುತ್ತಿನ ವಿಜೇತರಾಗಿರೋದು ಸೂಪರ್ ಸ್ಟಾರ್ ಬಿಂದುಶ್ರೀ ಅವರು. ಈ ಸುತ್ತಿನ ವಿಜೇತರಾಗಿರುವಂತ ಸೂಪರ್ ಸ್ಟಾರ್ ಬಿಂದುಶ್ರೀ ಅವರಿಗೆ ಸಿಕ್ತಿರುವಂತ ಬಹುಮಾನ ಈ 4 ಬರ್ನರ್ನ ಗ್ಲಾಸ್ ಟಾಪ್ ನ ಗ್ಯಾಸ್ ಸ್ಟೌವ್. ಕಂಗ್ರಾಚ್ಯುಲೇಷನ್.
ಅಲ್ಲಿ ನಿಂತ್ಕೊಳ್ಳಿ ಬಿಂದುಶ್ರೀ. ಅಂದವು ಅಂದವು ಕನ್ನಡ ನಾಡು. ಮೈತ್ರಿ, ನೀವ್ ಅವಾಗ್ಲೇ ಹೇಳಿದ್ರಿ ಈ ಸೀರೆ ಅಶ್ವಿನಿದು ಅಂತ. ಎಸ್ ಮ್ಯಾಮ್. ಮೊದ್ಲೇ ಪರಿಚಯನ ನಿಮ್ಮಿಬ್ರಿಗೂ? ಇಲ್ಲ ಮ್ಯಾಮ್, ಇಲ್ಲೇ ಪರಿಚಯ ಆಗಿದ್ವಿ. ಇಲ್ಲ ಮೇಡಮ್. ಮತ್ತೆ ಹೆಂಗೆ ನೀವು ಅವ್ರಿಗೆ ಸೀರೆ ಕೊಟ್ಬಿಟ್ರೆ? ಅವ್ರದ್ದು ಸೀರೆ ಪಾಪ ಸರಿಯಾಗಿ ಕುತ್ಕೊಳ್ತಿರ್ಲಿಲ್ಲ ಮೇಡಮ್, ಕಷ್ಟ ಆಗ್ತಾ ಇತ್ತು. ಅದಕ್ಕೆ ನಾ ಇನ್ನೊಂದು ಸೀರೆ ಇತ್ತು ಕೊಡ್ಲಾ ಅಂತ ಕೇಳಿದೆ, ಕೊಟ್ಟೆ ಅವ್ರು. ಇದ್ ಎಂತ ಚಂದ ನೋಡಿ, ಇಲ್ಲಿ ಆಟ ಆಡಕ್ ಬಂದಾಗ ಪರಿಚಯ ಆಗ್ತಾರೆ, ಅಂದ್ರೆ ಸ್ಟ್ರೇಂಜರ್ಸ್ ಆಗಿದ್ದವರು ಸ್ನೇಹಿತರಾಗಿ ಹೋಗ್ತಾರೆ. ಯಾವ ಮಟ್ಟಿಗೆ ಅಂದ್ರೆ ಬ್ಲೌಸು ಸೀರೆ ಎಲ್ಲ ನೀನು ಉಟ್ಕೊ, ನೀನು ಚೆನ್ನಾಗಿ ಕಾಣು ಅಂತ ಹೇಳಿ ಒಬ್ರು ಸೂಪರ್ ಸ್ಟಾರ್ ಇನ್ನೊಬ್ರು ಸೂಪರ್ ಸ್ಟಾರ್ ಕೊಡ್ತಾರೆ. ನಮ್ಮ ವೇದಿಕೆಯ ವಿಶೇಷತೆ ಇದೆ ಅಂತ ನನ್ಗೆ ಅನ್ಸುತ್ತೆ. ಸೂಪರ್ ಅಪ್ಪ, ಜೋರಾದ ಚಪ್ಪಾಳೆ. ಮ್ಯಾಮ್, ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ, ಈಗ ಸ್ಟ್ರೇಂಜರ್ಸ್ ಪರಿಚಯ ಆದ್ರಿ ಅಂದ್ ಮ್ಯಾಮ್, ಅವಾಗ್ಲೇ ನಿಮ್ ಟೀಮ್ಗೆ ನಾವು ಬರ್ತೀವಿ ಪೇಂಟ್ ಗೆ ಕರ್ಕೊಂಡೋಗಿ ಅಂತ ಅಂದ್ರು ಮ್ಯಾಮ್. ಅರೇ, ಓ ನೈಸ್. ಸೊ ಇದು ಬ್ಲೌಸ್ ನೆಕ್ಲೆಸ್ ಎಲ್ಲಾ ನಿಮ್ದೇನಾ? ಇಲ್ಲ ಮೇಡಮ್, ಇದೆಲ್ಲ ಅವ್ರದ್ದೇ. ಆಕ್ಚುಲಿ ನನ್ನ ಡಾಬು ಬಂದು ಅವರದ್ದು, ಓಲೆ ಬಂದು ಇವರದ್ದು. ಡಾಬು ಮೈತ್ರಿ ಇದು, ಓಲೆ ಇವ್ರದ್ದು. ಏ ಸೋ ಕ್ಯೂಟ್ ಚಪ್ಪಾಳೆ. ಏ, ನನಗೆ ತುಂಬಾನೇ ಖುಷಿ ಆಗತ್ತಪ್ಪ. ಈ ತರ ಎಲ್ಲೆಲ್ಲಿಂದನೋ ಬಂದು ನಮ್ಮ ಸೂಪರ್ ಸ್ಟಾರ್ ಸ್ನೇಹಿತರಾಗಿ ಆಟನೂ ಆಡ್ತಾರೆ, ಆಯ್ತಾ? ಅಂದ್ರೆ ಆಟ ಏನ್ ಬಿಟ್ಕೊಡಲ್ಲ ಒಬ್ರಿಗೊಬ್ರು, ಜೊತೆಗೆ ಸ್ನೇಹನು ಸಂಬಂಧನು ಬೆಳೆಸ್ಕೊಂಡು ಹೋಗ್ತಾರೆ. ತುಂಬಾನೇ ಸಂತೋಷ ಆಗುತ್ತೆ. ಲವ್ಲಿ, ಥ್ಯಾಂಕ್ ಯು ಅದನ್ನ ಹೇಳಿದಿಕ್ ನನ್ಗೆ, ಒಳ್ಳೆ ವಿಷಯ ಗೊತ್ತಾದಂಗ ಆಯ್ತು ನನ್ಗೆ. ಸೊ ನಮ್ಮ ಸೂಪರ್ ಸ್ಟಾರ್ ರೆಡಿ ಆಗಿದ್ದಾರೆ. ಮುಂದಿನ ಸುತ್ತಿಗೆ ಹೋಗಕ್ ಮುಂಚೆ ಒಂದು ಚಿಕ್ಕ ವಿರಾಮ ತಗೊಳ್ಳೋಣ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ಚಿಕ್ಕ ವಿರಾಮ ತಗೊಳ್ಳಿ, ಚಕ್ಕಂತ ವಾಪಸ್ ಬನ್ನಿ. ಮತ್ತೊಮ್ಮೆ ಸ್ವಾಗತ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ಕನ್ನಡ ರಾಜ್ಯೋತ್ಸವದ ವಿಶೇಷ ವಾರ ನಡೀತಾ ಇದೆ. ಈಗ ಶುರು ಮಾಡೋಣ ನಮ್ಮ ಮೂರನೇ ಸುತ್ತನ್ನ, ಅದೇ ಸೂಪರ್ ಖಿಲಾಡಿ. ಸೂಪರ್ ಖಿಲಾಡಿನಲ್ಲಿ ಇವತ್ ನಾವ್ ಆಡ್ತಿರೋ ಆಟ ಏನು ಅಂತ ಹೇಳಿದ್ರೆ, ನೀವು ಹಾಗೂ ನಿಮ್ ಜೊತೆ ಯಾರು ಆಡ್ತಾರೋ ಇಬ್ರು ಕೂಡ ಬರ್ತೀರಾ. ಈ ಗೆರೆ ಹತ್ರ ನಿಲ್ಕೋತೀರಾ, ಅಲ್ಲಿರುವಂತ ಕೋಲನ್ನ ನಿಮ್ಮ ಹೊಟ್ಟೆಯಲ್ಲಿ ಇಟ್ಕೊಂಡು ಅದನ್ನ ಹಾಗೆ ಬ್ಯಾಲೆನ್ಸ್ ಮಾಡ್ತೀರಾ. ಹಾಗೆ ಇಲ್ಲಿರುವಂತ ಅಕ್ಷರಗಳನ್ನ ಕ್ರಮವಾಗಿ ತಗೊಂಡು ಹೋಗಿ ಕನ್ನಡ ರಾಜ್ಯೋತ್ಸವ ಅಂತ ನೀವು ಪದನ ಜೋಡಿಸ್ಬೇಕು. ಅಂದ್ರೆ ಹೇಗ್ ಜೋಡಿಸ್ತಿರೋ ಹಾಗೆ ಅಕ್ಷರಗಳನ್ನ ನೀವು ತಗೊಂಡು ಹೋಗ್ಬೇಕು. ಎಲ್ಲ ತಗೊಂಡು ಹೋಗಿ ಆಮೇಲಿಂದ ಜೋಡಿಸ್ಕೋತೀವಿ ಅಂದ್ರೆ ಆಗೋದಿಲ್ಲ. ಯಾರು ಕಮ್ಮಿ ಸಮಯದಲ್ಲಿ ಕನ್ನಡ ರಾಜ್ಯೋತ್ಸವ ಅನ್ನೋ ಪದನ ಜೋಡಿಸ್ತೀರಾ ಅವ್ರು ವಿಜೇತರಾಗ್ತೀರಾ. ವಿಜೇತರಾದವ್ರಿಗೆ ಸಿಕ್ತಿರೋಂತ ಬಹುಮಾನ ಆ 165 ರೀಟರ್ನ ರೆಫ್ರಿಜರೇಟರ್. ಇದು ಕನ್ನಡ ರಾಜ್ಯೋತ್ಸವದ ವಿಶೇಷ ಸಪ್ತಾಹ ಆಗಿರೋದ್ರಿಂದ ಯಾವುದೇ ತರದ ಎಲಿಮಿನೇಷನ್ ಇರೋದಿಲ್ಲ. ನೀವು ಮೂರು ಜನ ಮಾರ್ಕೆಟ್ ರೂಟಿ ಸುತ್ತಿಗೆ ಹೋಗ್ತಾ ಇದ್ದೀರಾ, ಸರಿನಾ? ಓಕೆ. ಈಗ ಈ ಆಟ ಆಡಕ್ ಬರ್ತಿರೋಂತ ಮೊದಲನೇ ಸೂಪರ್ ಸ್ಟಾರ್ ಅಶ್ವಿನಿ ಅವರು. ಅಶ್ವಿನಿ ಅವರೇ, ನಿಮ್ಮ ಜೀವನದಲ್ಲಿ ಇರುವಂತ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು? ನನ್ನ ತಂದೆ ತಾಯಿ ಮೇಡಮ್. ಹೆಸರು? ರಘು ಅಂತ. ಅಮ್ಮನ ಹೆಸರು ಪಾರ್ವತಿ ಅಂತ. ಯಾಕೆ ಅವ್ರು ಸೂಪರ್ ಸ್ಟಾರ್? ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಸಮಾಜದಲ್ಲಿ ಏನ್ ಹೆಣ್ಮಕ್ಳನ್ನ ಹಿಂದೆ ನೋಡ್ತಾ ಇದ್ರು, ಇವತ್ತು ಹಾಗೆ ನೋಡ್ತಾರೆ. ನಮ್ಮಪ್ಪ ಮೊದ್ಲು ಮಾರ್ಕೆಟ್ ಅಲ್ಲಿ ಹೂವು ಹಾಕೋದಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಆಗ ಏನ್ ಮಾಡ್ತಿದಾರಪ್ಪ, ನಿನ್ ಗಂಡ್ ಮಕ್ಳಿಲ್ವಾ, ಇಲ್ಲ ನಂಗಿಬ್ರು ಹೆಣ್ಮಕ್ಳು ಅಂತಂದ್ರೆ ಏನ್ ಮಾಡ್ತಿದಾರೆ ಅಂತ ಹೇಳಿದ್ರೆ, ನಾನ್ BA ಫೈನಲ್ ಇಯರ್ ಅಲ್ಲಿ ಇದ್ದೆ, ತಂಗಿ ಸೆಕೆಂಡ್ PUC ಅಲ್ಲಿ ಏನೋ ಇತ್ತು. ಮುಂದೆ ಏನ್ ಮಾಡ್ತೀಯಾ, ನನ್ ಮಗಳು MA ಮಾಡ್ಬೇಕು, ಕನ್ನಡದಲ್ಲಿ MA ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಸೊ MA ಮಾಡ್ತಾಳೆ ಅಂತ ಹೇಳಿದ್ರೆ, ಯಾಕೆ ಅವ್ರನ್ನ ಓದಿಸ್ತೀಯಾ, ಹೆಣ್ಮಕ್ಳನ್ನ ಯಾಕೆ ಓದಿಸ್ತೀರಾ ನೀವು, ನಿಂಗ್ ಬುದ್ಧಿ ಇಲ್ಲ, ಯಾಕೆ ಓದಿಸ್ತೀಯಾ, ನಾಳೆ ಮದ್ವೆ ಆಗಿ ಎಲ್ಲ ಗಂಡ ಮನೆಗೋ ಅವ್ರಿಗೆ ದುಡ್ಡು ಕೊಡ್ತಾರೆ, ಯಾಕೆ ಅವ್ರನ್ನ ಓದಿಸ್ತೀಯಾ ಅಂತ ಹೇಳಿದ್ರು. ನಮ್ಮ ಅಪ್ಪ ಒಂದ್ ಮಾತು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಅವರು ನನ್ಗೇನ್ ದುಡ್ಡು ತಂದ್ಕೊಡೋದ್ ಬೇಡಪ್ಪ, ಮುಂದಿನ ಪೀಳಿಗೆಗೆ ಏನೋ ಒಂದ್ ಎಜುಕೇಶನ್ ಕೊಡ್ಲಿ ಅಷ್ಟ ಸಾಕು, ನಂಗೆ ಅವ್ರ ದುಡ್ಡು ತಂದ್ಕೊಡೋದೇನು ಬೇಡ ಅಂತ ಹೇಳಿದ್ರು. ಮಕ್ಕಳನ್ನ ಹೆಣ್ಮಕ್ಳು ಗಂಡ್ ಮಕ್ಳು ಅಂತ ಹೇಳೋದಿಲ್ಲ, ಮಕ್ಕಳನ್ನ ಓದ್ಸೋದು ತುಂಬಾನೇ ಮುಖ್ಯ. ಓದ್ಸಿದ್ರೆ ಅವ್ರು ನಮಗ್ ದುಡ್ಡು ತಂದಾಕ್ಲಿ ಅನ್ನೋ ಮನೋಭಾವನೆಲಿ ತಂದೆ ತಾಯಿ ಓದ್ಸೋದಿಲ್ಲ. ಅಥವಾ ಹೆಣ್ಮಕ್ಳಿಗೆ ಓದಿಸ್ಲೇಬಾರ್ದು, ಅವ್ರು ಬೇರೆ ಮನೆಗೆ ಹೋಗೋ ಅಂತವ್ರು ಅಂತಾನು ತಲೆಲಿ ಇಟ್ಕೋಬಾರ್ದು. ಮಕ್ಳಿಗೆ ನಾವ್ ಆಸ್ತಿ ಮಾಡೋದಕ್ಕಿಂತ ಮಕ್ಕಳೇ ಆಸ್ತಿ ಅಂತ ನಾವು ಯೋಚನೆ ಮಾಡಿದ್ರೆ ಒಳ್ಳೇದು ಅಂತ ನನ್ಗೆ ಅದು ಒಳ್ಳೇದು ಅಂತ ನನ್ಗೆ ಅನ್ಸುತ್ತೆ. ನಿಮ್ಮ ತಂದೆ ತಗೊಂಡಿರೋ ನಿರ್ಧಾರ ತುಂಬಾನೇ ಚೆನ್ನಾಗಿರೋ ನಿರ್ಧಾರ. ಸೊ ಯಾರ್ ನಿಮ್ ಜೊತೆ ಆಡೋದು? ನನ್ನ ಹಸ್ಬೆಂಡ್ ಆಡ್ತಾರೆ. ಓಕೆ ಸರ್, ಬನ್ನಿ. ನಿಮ್ಮ ಸಮಯ ಶುರುವಾಗ್ತಿದೆ ಇನ್ 4, 3, 2, 1. ಕನ್ನಡಕ್ಕೆ ಸಿದ್ಧ, ಹಾಡೋದಕ್ಕೆ ಎದ್ದ, ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ. ಕನ್ನಡವೇ ನಮ್ಮಮ್ಮ,
ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ನಮ್ಮ ಕಾಪಾಡೋ ಗುರು ಇವಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿವಳು ನಾವು ಸಿರಾಡೋ ಕಾಡಿವಳು ತುಂಬುದಕ್ಕೆ ಚ ತುಂಬುದಕ್ಕೆ ಚ ತುಂಬುದಕ್ಕೆ ಚ ತುಂಬುದಕ್ಕೆ ಚ ಇಲ್ಲ ಅವ್ರು ತಗೋಬೇಕು ಕೆಳಗಡೆ ಅದನ್ನ ಅಶ್ವಿನಿ ತಗೋಬೇಕು ಅಡ್ಜಸ್ಟ್ ಮಾಡ್ಕೊಳ್ಳಿ ಬನ್ನಿ ಇಲ್ಲಿ ಬನ್ನಿ ಬೇಗ 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 ಇಲ್ಲಿಂದ ಬನ್ನಿ ಹಾ ಒಂದ್ಸಲ ಅವರು ಒಂದ್ಸಲ ನೀವು ಓಕೆ ಸೂಪರ್ ಸೂಪರ್ ಸ್ಟಾರ್ ಅಶ್ವಿನಿ ಹಾಗೂ ಅಶೋಕ್ ಅವರು ಸೇರಿ ಕನ್ನಡ ರಾಜ್ಯೋತ್ಸವ ಅನ್ನೋ ಪದನ ಜೋಡಿಸೋದಿಕ್ಕೆ 1:57 ತಗೊಂಡಿದ್ದಾರೆ ಚಪ್ಪಾಳೆ ಥ್ಯಾಂಕ್ ಯು ಅಶೋಕ್ ಅವರೇ ಅಂದವು ಅಂದವು ಕನ್ನಡ ನಾಡು ಈಗ ಈ ಆಟಾಡಕ್ ಬರ್ತಿರುವಂತ ಮುಂದಿನ ಸೂಪರ್ ಸ್ಟಾರ್ ಬಿಂದುಶ್ರೀ ಅವರು ಅಂದವು ಅಂದವು ಕನ್ನಡ ನಾಡು ಬಿಂದುಶ್ರೀ ಅವರೇ ನಿಮ್ಮ ಜೀವನದ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು ಅಮ್ಮ ಅಪ್ಪ ಇದ್ರು ಸುಧಾ ಅವರು ಯಾಕೆ ಅಮ್ಮ ತುಂಬಾ ಸ್ಟ್ರಾಂಗ್ ವುಮನ್ ಮ್ಯಾಮ್ ಇಂಡಿಪೆಂಡೆಂಟ್ ವುಮನ್ ಆಗಿ ಅಮ್ಮನೇ ನಡೆಸ್ತಾ ಇದ್ದಾರೆ ನಮ್ಗೆ ಹೇಗೆ ಒಬ್ರೆ ಫೇಸ್ ಮಾಡ್ಬೇಕಲ್ಲ ಅಂತ ಅಪ್ಪ ಇಲ್ಲ ಅನ್ನೋ ಕೊರತೆನೆ ಕೊಟ್ಟಿಲ್ಲ ಅಮ್ಮ ಅಪ್ಪ ಇಲ್ಲ ಅಂದ್ರೆ ಏನಾಯ್ತು ಕೊರೋನಾ ಇಂದ ತೀರ ಹೋದ್ರು ಯಾವಾಗ 1.5 years ಆಯ್ತು ಸೊ ಕೊರೋನಾ ಬಂದಿತ್ತ ಅವ್ರಿಗೆ ಅಡ್ಮಿಟ್ ಮಾಡಿದ್ರ ಸೊ ಹಾಸ್ಪಿಟಲ್ ಅಲ್ಲಿ ವಾಸಿ ಆಗಿರ್ಲಿಲ್ಲ ಸೊ ನೀವು ಅವ್ರ ಐಸೋಲೇಷನ್ ಅಲ್ಲಿ ನಿಮಗೆ ನೋಡಕ್ಕೆ ಅಮ್ಮ ನಾನು ಇಬ್ರು ಅಲ್ಲೇ ಇರ್ತಾ ಇದ್ವಿ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಸ್ಪಿಟಲ್ ಅಲ್ಲಿ ಹೊರಗಡೆ ನಾವು ಹೋಗಿ ಧೈರ್ಯ ಹೇಳ್ತಾ ಇದ್ವಿ ಬಟ್ ಅಪ್ಪ ತುಂಬಾ ಹೆದರ್ಕೋಬಿಟ್ರು ಅವ್ರನ್ನ ಕೊನೆ ಸಲ ಮಾತಾಡ್ಸಕ್ ಆಯ್ತಾ ಬಿಂದವ್ರೆ ಮಾತಾಡ್ ನಾನು ನೋಡ್ತಾ ಇದ್ದೆ ಮ್ಯಾಮ್ ಅವ್ರು ಹೋಗೋ ಅಯ್ಯಯ್ಯೋ ಹೌದಾ ಏನ್ ಮಾತಾಡಿದ್ರು ನಿಮ್ ಜೊತೆ ಅವ್ರಿಗೆ ಮಾತಾಡಕ್ ಆಗ್ತಾ ಇರ್ಲಿಲ್ಲ ಡ್ಯಾಡಿ ಕಣ್ ಬಿಡು ಅಂತ ಹೇಳ್ತಾ ಇದ್ದೆ ನೋಡ್ತಾ ಇದ್ರು ಬಟ್ ಅವ್ರಿಗೆ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ ಕೊನೆ ಬಾರಿ ಮಾತಾಡಿದ್ದೇನು ಅಂತ ನೆನಪಿಲ್ಲ ನಿಮ್ಗೆ ಅದಕ್ಕಿಂತ ಮುಂಚೆ ಡ್ಯಾಡಿ ಪ್ಲೀಸ್ ಹೋಗ್ಬೇಡ ಹೋಗ್ಬೇಡ ನಾವ್ ಇದೀವಿ ಅಲ್ಲ ಅಮ್ಮ ನಾವು ಹೆದರ್ಕೋಬೇಡ ಅಂತ ಧೈರ್ಯ ಹೇಳ್ತಾ ಇದ್ದೆ ಸೊ ಹಾಸ್ಪಿಟಲ್ ಅಲ್ಲಿ ನಿಮ್ಗೆ ಏನ್ ರೆಸ್ಟ್ರಿಕ್ಷನ್ ಹಾಕ್ಲಿಲ್ವಾ ಇಲ್ಲಿ ಇರಿ ಅವ್ರ ಜೊತೆ ಅಂತ ಗೊತ್ತಿರೋ ನರ್ಸ್ ಇದ್ರು ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ನಮ್ಗೆ ಸೊ ಅಪ್ಪ ಹೋದಾಗಿಂದ ಅಮ್ಮನೆ ಎಲ್ಲ ಸಂಭಾಳಿಸ್ತಿರೋದ ಹೇಗ್ ಮ್ಯಾನೇಜ್ ಮಾಡ್ತಾ ಇದಾರೆ ಅಮ್ಮ ಎಲ್ಲ ಹೊರಗೂ ಕೆಲಸ ಮಾಡಿ ಮನೆಯಲ್ಲೂ ಇಬ್ಬರು ಖರ್ಚು ಎಲ್ಲ ಅವ್ರ ಕೆಲ್ಸಕ್ ಹೋಗೋದ್ರಲ್ಲೇ ಎಲ್ಲ ಮುಂದಿಂದ ಕೆಲಸ ಮಾಡ್ತಿದ್ರ ಸುಧಾ ಅವರು ಅಪ್ಪಂಗೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಓಕೆ ಈಗ ಅಜ್ಜಿ ತಾತನು ಕೂಡ ಸ್ವಲ್ಪ ಸಪೋರ್ಟಿವ್ ಆಗಿ ನಮ್ ಜೊತೆ ನಿಂತಿದ್ದಾರೆ ಅಮ್ಮ ಅವ್ರ ಅಪ್ಪ ಅಮ್ಮ ಓಕೆ ಸುಧಾ ಅವರೇ ಹೇಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ ನೀವು ತೊಂದ್ರೆ ಇಲ್ಲ ನೀವು ಸಮಯ ತಗೊಳ್ಳಿ ತಕ್ಷಣ ಏನ್ ಹೇಳ್ಬೇಕು ಅಂತ ಏನಿಲ್ಲ ನಿಮ್ಮನ್ನ ನಿಮ್ಮ ಮಗಳು ಸೂಪರ್ ಸ್ಟಾರ್ ಅಂತ ಹೇಳ್ತಾ ಇದಾರೆ ನೀವು ಕೂಡ ಬಂದಿದ್ದೀರಾ ನಮ್ ವೇದಿಕೆನಲ್ಲಿ ನಿಮ್ಮನ್ನ ಕೇಳ್ದೆ ಹಾಗೆ ಇರೋದಕ್ಕೆ ನನ್ ಕೈಲಿ ಆಗೋದಿಲ್ಲ ಬನ್ನಿ ವೇದಿಕೆ ಮೇಲೆ ಬನ್ನಿ ನೋಡಿ ಮಕ್ಕಳಿಗೆ ನೀವೇ ಶಕ್ತಿ ಅಲ್ವಾ ಹಾ ಇಷ್ಟು ಮ್ಯಾನೇಜ್ ಮಾಡ್ಕೊಂಡ್ ಬರ್ತಿದ್ರಾ ಅಲ್ವಾ 1.5 years ನೀವು ಅದಕ್ಕೆ ಕೇಳಿದ್ರು ಹೇಗ್ ಮ್ಯಾನೇಜ್ ಮಾಡ್ತಿದ್ದೀರಾ ನೀವು ಅಂತ ನಿಮ್ ತರ ಎಷ್ಟೊಂದು ಜನ ನಿಮ್ ಪರಿಸ್ಥಿತಿಲಿ ಇರ್ತಾರಲ್ವಾ ನೀವ್ ಆಡೋ ಮಾತುಗಳಿಂದ ಅವ್ರಿಗೊಂದ್ ಸ್ವಲ್ಪ ಶಕ್ತಿ ಬರುತ್ತಲ್ವಾ ಇವ್ರು ಎದುರಿಸ್ತಿದಾರೆ ಅಂದ್ರೆ ನಾವೂ ಎದುರಿಸ್ಬೋದಪ್ಪ ಅಂತ ಅವ್ರಿಗೂ ಅನ್ಸತ್ತಲ್ವಾ ಕರೋನಾ ಎಷ್ಟೆಲ್ಲ ಕುಗ್ಸುತ್ತೆ ಬಂದವ್ರಿಗೆ ಆಮೇಲೆ ಮನೆಯವ್ರಿಗು ಅಂತ ನನಗ್ ಗೊತ್ತು ಯಾಕಂದ್ರೆ ನನಗೆ ಕರೋನಾ ಬಂದಿತ್ತು ಆ ಸಮಯದಲ್ಲಿ ನಾನು ತುಂಬಾ ಭಯ ಪಟ್ಟಿದ್ದೆ ಇಲ್ಲ ಅಂತ ಹೇಳಿದ್ರೆ ಧೈರ್ಯಶಾಲಿಯಾಗಿದ್ದೆ ಅಂತಲ್ಲ ತುಂಬಾ ಭಯ ಪಟ್ಟಿದ್ದೆ ನಮ್ ಮನೆಯವರು ಕೂಡ ಅಷ್ಟೇ ಭಯ ಪಟ್ಟಿದ್ರು ನನ್ನನ್ ಸಂಭಾಳಿಸೋದಕ್ಕೆ ತುಂಬಾನೇ ಕಷ್ಟ ಪಟ್ಟಿದ್ರು ಅದಕ್ಕೆ ನಿಮ್ಮನ್ನ ಕೇಳ್ತಾ ಇದೀನಿ ಶಕ್ತಿ ಹೇಗ್ ಬಂತು ನಿಮ್ಗೆ ಹೇಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ ಮಕ್ಕಳನ್ನ ನೋಡಿ ನಾನು ಧೈರ್ಯವಾಗಿದ್ದೀನಿ ಹೌದ್ರ ಅವ್ರಿಗೋಸ್ಕರ ನಾನು ಬದುಕ್ಬೇಕು ಅಂತ ಅಲ್ವಾ ಅವ್ರಿಗೋಸ್ಕರ ಅಂತಲ್ಲ ನೀವ್ ನಿಮಗೋಸ್ಕರನು ನೀವ್ ಬದುಕ್ಬೇಕು
ಅಲ್ವಾ? ಅವ್ರನ್ನೇ ನೋಡಿ ಇದು ಮಾಡ್ತಿರೋದು ಮೇಡಮ್, ಅವರೇ ಇನ್ಸ್ಪಿರೇಷನ್. ಕರೆಕ್ಟ್, ಇನ್ಸ್ಪಿರೇಷನ್ ತಗೊಳ್ಳಿ, ಅವರಿಂದ ಶಕ್ತಿ ತಗೊಳ್ಳಿ. ಆದ್ರೆ ನಿಮ್ಗೋಸ್ಕರನು ನೀವು ಬದುಕಬೇಕು ಅಲ್ವಾ? ನೀವ್ ಖುಷಿಯಾಗಿದ್ರೆ ಅಥವಾ ಖುಷಿಯಾಗಿರಕ್ ಪ್ರಯತ್ನ ಪಟ್ರೆ ಮಕ್ಕಳು ಖುಷಿಯಾಗಿದ್ರೆ ನಮ್ಗ್ ಅಮ್ಮನ ಖುಷಿನೇ ನೋಡಿದ್ರ ಅವ್ರ ಖುಷಿಯಾಗಿದ್ರೆ ಸಾಕು ನಮ್ಗೆ ಅಲ್ವಾ? ನಿಮ್ಮ ಎಲ್ಲಾ ಪರಿಸ್ಥಿತಿನೂ ಅವರಿಬ್ರು ಅರ್ಥ ಮಾಡ್ಕೋತಾ ಅಲ್ಲ, ಪುಣ್ಯ ಮಾಡಿದೀರಾ ನೀವು ಇಂಥ ಮುದ್ದಾದ ಮಕ್ಕಳನ್ನ ಪಡೆಯೋದಕ್ಕೆ. ಲಗ್ನ ಆಗ್ತಾ ಇರಿ, ಕಷ್ಟ ಕಷ್ಟ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕೊರೋನಾ ಇಂದ ತುಂಬಾ ಜನಕ್ಕೆ ವಿಧ ವಿಧವಾದ ಕಷ್ಟಗಳು ಬಂದಿದೆ, ಅದರಿಂದ ಎಲ್ಲಾರು ಆಚೆ ಬರ್ತಿದ್ದಾರೆ. ಧೈರ್ಯವಾಗಿರಿ ನೀವು, ನಿಮಗ್ ನೋಡಿ ಧೈರ್ಯ ಕೊಡಕ್ ಇಬ್ಬಿಬ್ರು ಇದಾರಲ್ಲ ಇವಾಗ. ಹೌದು ಮೇಡಮ್, ಅವ್ರನ್ನ ನೋಡಿ ನಾನ್ ಧೈರ್ಯ ತಗೊಂಡು ಅಲ್ವಾ. ಇನ್ನೇನ್ ಓದುನು ಮುಗಿಯತ್ತೆ ಬಿಂದು ಅವ್ರದ್ದು, ಅವರು ನಿಮ್ ಜೊತೆಗ್ ನಿಂತ್ಕೋತಾರೆ. ಅವ್ರ ಜೊತೆ ನಿಂತ್ಕೊಂಡಿದ್ದಾಳೆ ಮೇಡಮ್ ಅವಾಗ್ಲೇ. ಅವ್ರ ತಂದೆ ಹೋದಾಗಿಂದ ಟ್ಯೂಷನ್ಸ್ ಮಾಡ್ತಾಳೆ, ಅವಳ್ದು ಅವಳೇ ಇದ್ ಮಾಡ್ತಾಳೆ. ಬಿಂದು ಇದನ್ನ ಮುಚ್ಚಿಟ್ಬಿಟ್ರಲ್ಲ, ಬರ್ಡನ್ ಕೊಡಬಾರ್ದು ನಮ್ಮ ಅಮ್ಮನ್ಗೆ ಅಂತ ಪೆಟ್ರೋಲ್ದು ಪ್ರತಿಯೊಂದು ಅವಳೇ ನೋಡ್ಕೊಂತಿದ್ದಾಳೆ ಮೇಡಮ್. ಹೌದಾ? ಅವಳು ಅಷ್ಟೇ, ಏನು ಕೇಳಲ್ಲ ಚಿಕ್ಕವಳು, ಇಂಥದ್ ಕೊಡ್ಸಮ್ಮ ಇಂಥದ್ ಮಾಡಮ್ಮ ಅಂತ ಏನು ಕೇಳಲ್ಲ. ನಾನು ಬಿಂದು ಅವ್ರೆ ಯಾವಾಗಿಂದ ಟ್ಯೂಷನ್ ತಗೋತಿದ್ದೀರಾ? ಅದೇ ಅಪ್ಪ ಹೋಗಿ ಅಪ್ಪ ಹೋಗಿ ಒಂದ್ ತಿಂಗ್ ತ್ರೀ ಮಂತ್ಸ್ ಆಗಿದ ತಕ್ಷಣ. ಎಷ್ಟನೇ ಸ್ಟ್ಯಾಂಡರ್ಡ್ ಹೇಳ್ಕೊಡ್ತೀರಾ? ಫಸ್ಟ್ ನೈನ್ತ್ ಹೇಳ್ಕೊಡ್ತೀನಿ. ಏನೇನ್ ಸಬ್ಜೆಕ್ಟ್ಸ್ ಹೇಳ್ಕೊಡ್ತೀರ? ಎಲ್ಲ ಸಬ್ಜೆಕ್ಟ್ಸ್. ವೆರಿ ನೈಸ್ ಬಿಂದು ಅವ್ರೆ, ಅಂದ್ರೆ ನಿಮ್ನ ಅವಾಗಿಂದ ನಿಮ್ಮ ಸ್ಟೂಡೆಂಟ್ ಲೈಫ್ ನ ಎಷ್ಟು ರೇಗಿಸ್ತಾ ಇದೀನಿ ನೋಡಿದ್ರೆ, ನೀವೇ ಟೀಚರ್. ವೆರಿ ನೈಸ್. ನೋಡಿ, ಅವ್ರ ಹುಡುಗಾಟಿಕೆನು ಬಿಟ್ಕೊಟ್ಟಿಲ್ಲ ಅವರು, ಆದ್ರೆ ಜವಾಬ್ದಾರಿನೂ ತಗೋಬೇಕು ಅನ್ನೋದು ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ಸ್ಪಿರೇಷನ್ ಅವಳಿಗೆ ತಂದೆ ಇದ್ದಾಗ ಬೈದು 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 ಅವಳನ್ನ ಯಾರಿಗೂ ಹೆದರ್ಕೋಬಾರ್ದು ನೀನು ಅಂತ ಬೈತಾನೆ ಇರ್ತಿದ್ರು. ಯಾವಾಗ್ಲೂ ಬೈತಾ ಇದ್ರು ಅವ್ರ ತಂದೆ. ಅವ್ರ ಅಪ್ಪ ನೋಡಿದ್ರೆ ಆಗ್ತಿರ್ಲಿಲ್ಲ ಅವಳಿಗೆ, ಅದು ಇವಾಗ ಉಪಯೋಗ ಆಗ್ತಾ ಇದೆ. ಹೆಣ್ಮಕ್ಳು ಯಾಕಪ್ಪ ಸೂಪರ್ ಸ್ಟಾರ್ ಅಂದ್ರೆ ಇದಕ್ಕೇನೆ, ಯಾಕಂದ್ರೆ ವಯಸ್ಸಿಗೆ ಮೀರಿರುವಂತ ಪ್ರಬುದ್ಧತೆ ಅವ್ರಿಗೆ ಬಂದಿರತ್ತೆ, ತೋರ್ಸ್ಕೊಳ್ಳಲ್ಲ ಆದ್ರೆ ಎಲ್ಲೂ. ಅವಾಗಿಂದ ಎಷ್ಟೋ ರೇಗಿಸ್ತಾ ಇದ್ದೀನಿ ಬಿಂದು ಅವ್ರನ್ನ, ಮತ್ ಇಷ್ಟು ಜವಾಬ್ದಾರಿ ಅವ್ರ ಮನೆಯದನ್ನ ತಗೊಂಡಿದ್ದಾರೆ ಅಂತ ಗೊತ್ತಾಗದೇ ಇಲ್ಲ. ಮತ್ತೆ ನಮ್ ತಂದೆ ತಾಯಿ ನನ್ ತಂಗಿ ನಮ್ ಮಾವ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನಮ್ ಜೊತೆ. ಅವ್ರು ಹೋದಾಗಿಂದನು ಅಷ್ಟೇನೆ, ನಮ್ಮ ಮೈದಾನ ನಮ್ಮ ಅಪ್ಪ ಅಮ್ಮ, ನನ್ ತಂಗಿ ತಂಗಿ ಯಜಮಾನ್ರು, ನನ್ ಮಗ ಅವ್ರ ಮಗಳು, ಎಲ್ಲ ನಮ್ಮನ್ನ ಎಲ್ಲೂ ಬಿಡದೆ ಕಾಯ್ತಾ ಇದಾರೆ. ಇಷ್ಟು ಜನ ಇದಾರಲ್ವಾ ಸುಧಾ ಅವ್ರೆ, ಸ್ಟ್ರಾಂಗ್ ಆಗಿರಿ. ಓಕೆನಾ? ಆಲ್ ದ ಬೆಸ್ಟ್ ನಿಮ್ಗೆ, ನಿಮ್ಮ ಮುದ್ದಾದ ಇಬ್ರು ಮಕ್ಳಿಗೂ ಕೂಡ. ಓಕೆನಾ? ಥ್ಯಾಂಕ್ ಯು ಸುಧಾ ಅವ್ರೆ, ಥ್ಯಾಂಕ್ ಯು. ಅಂದವೋ ಅಂದವೋ ಕನ್ನಡ ನಾಡು. ಬಿಂದು ಅವ್ರೆ, ಯಾರ ಆಡೋದ್ ನಿಮ್ ಜೊತೆ? ಮೋನಿಶಾ. ಮೋನಿಶಾನಾ? ಬನ್ನಿ ಮೋನಿಶಾ ಅವ್ರೆ. ಅಂದವೋ ಅಂದವೋ ಕನ್ನಡ ನಾಡು. ನಿಮ್ಮ ಸಮಯ ಶುರುವಾಗ್ತಿದೆ ಇನ್ 4, 3, 2, 1. ಜನಗಳ ಬೀಡಿದು ನೂರಾರು ಶತಮಾನ ಬಾಳಿದ ವೀರಾಧಿ ವೀರರು ಆಳಿದ ಸೌಂದರ್ಯ ಸೀಮೆಯ ಗಂಧದ ಚಂದದ ನಾಡಿದು ಚೆಲುವಾದ ಕನ್ನಡ ನಾಡಿದು ಅಭಿಮಾನಿ ಜನಗಳ ಬೀಡಿದು ಸೂಪರ್ ಸ್ಟಾರ್ ಬಿಂದು ಶ್ರೀ ಹಾಗೂ ಮೌನಿಶಾ ಅವರು ಸೇರಿ 1:42 ಅಲ್ಲಿ ಕನ್ನಡ ರಾಜ್ಯೋತ್ಸವ ಅನ್ನೋ ಪದಾನ ಜೋಡಿಸಿದ್ದಾರೆ. ಚಪ್ಪಾಳೆ. ಥ್ಯಾಂಕ್ ಯು ಮೌನಿಶಾ ಅವರೇ. ಈಗ ಈ ಆಟ ಆಡಕ್ ಬರ್ತಿರುವಂತ ಮುಂದಿನ ಸೂಪರ್ ಸ್ಟಾರ್ ಮೈತ್ರಿ. ಮೈತ್ರಿ ಅವರೇ, ನಿಮ್ಮ ಜೀವನದ ಸೂಪರ್ ಸ್ಟಾರ್ ವ್ಯಕ್ತಿ ಅಂದ್ರೆ ಯಾರು? ನಮ್ಮ ಅಮ್ಮ ಮ್ಯಾಮ್. ಹೆಸರು? ಪುಷ್ಪಲತಾ ಅಂತ ಮ್ಯಾಮ್. ಯಾಕೆ ಅವರು ಸೂಪರ್ ಸ್ಟಾರ್?
ಮ್ಯಾಮ್ ಪ್ರತಿಯೊಬ್ಬರ ಲೈಫ್ ಅಲ್ಲೂ ಸೂಪರ್ ಸ್ಟಾರ್ ಅಂತ ಕೇಳ್ತೀರಾ ಮ್ಯಾಮ್? ನಾನು ನೋಡ್ತಿರ್ತೀನಿ. ನನ್ಗೆ ನಮ್ಮ ಅಮ್ಮ ಅಂದ್ರೆ ಡಬಲ್ ಡಬಲ್ ಸೂಪರ್ ಸ್ಟಾರ್ ಮ್ಯಾಮ್. ಯಾಕೆಂದ್ರೆ ನಮ್ಮ ಅಮ್ಮ ನನಗೆ ಸಿಕ್ಕಿರೋದು ಪುನರ್ಜನ್ಮ ಅಂತ ಹೇಳ್ಬೋದು ಮ್ಯಾಮ್. ಮತ್ತೆ ಬದುಕಿ ಅವ್ರು ಹುಟ್ಟಿರೋದು ಅಂತ ಹೇಳ್ಬೋದು. ಅದಕ್ಕೆ ಕಾರಣ ನಮ್ಮ ದೊಡ್ಡಮ್ಮ ಅಂತಂದ್ರೆ ನಮ್ಮಅಮ್ಮ ನನಗೆ ಮತ್ತೆ ನನಗೆ ಪುನರ್ಜನ್ಮವಾಗಿ ಕೊಟ್ಟಿದ್ದು ನಮ್ಮ ದೊಡ್ಡಮ್ಮ ಅಂತ ಹೇಳ್ಬೋದು ಮ್ಯಾಮ್. ಯಾಕೆಂದ್ರೆ ನಮ್ಮ ಅಮ್ಮನ್ಗೆ ಮ್ಯಾಮ್ ಇದು ವಾಮಾಚಾರ ಈ ಹಳ್ಳಿ ಸೈಡ್ ಎಲ್ಲ ಮಾಡ್ತಾರೆ ಮ್ಯಾಮ್. ಆ ತರ ಮಾಡಿ ನೇನು ಆ ತರ ಆಗಿತ್ತು ಮ್ಯಾಮ್. ಅವಾಗ ನಾನು ನಮ್ಮ ಅಣ್ಣ ತುಂಬಾ ಚಿಕ್ಕವರು ಮ್ಯಾಮ್. ಅವಾಗ ನಮ್ಮಅಪ್ಪ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಮ್ಯಾಮ್. ಅವಾಗ ಸ್ವಲ್ಪ ನಮ್ಮಅಪ್ಪ ನಮ್ಮಅಣ್ಣ ನಮ್ಮಅಪ್ಪ ಅಣ್ಣಂದಿರು ನಮ್ಮಅಪ್ಪ ಜಾಸ್ತಿ ನಮ್ಮಅಣ್ಣಂದಿರ್ ಕಡೆನೆ ಸಪೋರ್ಟ್ ಮ್ಯಾಮ್, ಅವ್ರ ಅಣ್ಣಂದಿರ್ ಕಡೆ. ಸೊ ಅವಾಗ ಅಂತಂದ್ರೆ ನಮ್ಮಅಪ್ಪ ಅಷ್ಟೊಂದು ಇಂಟ್ರೆಸ್ಟ್ ಕೊಡ್ತಿರ್ಲಿಲ್ಲ ಮ್ಯಾಮ್. ಅವಾಗ ನಾನು ಇರೋದನ್ನ ಹೇಳ್ತಿದ್ದೀನಿ. ನಮ್ಮಅಮ್ಮ ಅವಾಗ ಇನ್ನೇನು ಹೋಗ್ಬೇಕಿತ್ತು ಅಷ್ಟಲ್ಲಿ ನಮ್ ದೊಡ್ಡಮ್ಮ ಬಂದು ಕರ್ಕೊಂಡೋಗಿ ಮೈಸೂರಿಗೆ ಕರ್ಕೊಂಡೋಗಿ ಅವ್ರನ್ನ ಬದುಕಿಸಿಕೊಟ್ಟಿದ್ದಾರೆ. ನಾನು ನಮ್ಮಅಣ್ಣ ತುಂಬಾ ಚಿಕ್ಕವರು ಮ್ಯಾಮ್. ಅವಾಗ ನಮ್ಗೆ ಏನು ಅಂತಾನೇ ಗೊತ್ತಿರಲಿಲ್ಲ ಮ್ಯಾಮ್. ಆಗ ಏನು ಹೇಳ್ತಿದ್ದಾರೆ ಅಮ್ಮ ಹೇಳ್ತಾರೆ ಕಣ ಅಷ್ಟೋ ನಮ್ಮ ಪಡನ ಆಟಾಡ್ತಿದ್ದೆವು ಮ್ಯಾಮ್. ಒಂದ್ ದಿನ ಏನಾಯ್ತು ಅಂದ್ರೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿತ್ತು ಮ್ಯಾಮ್. ಅವಾಗ ನಮ್ಮಅಣ್ಣ ನನ್ಕಿಂತ ಒಂದ್ ಎರಡು ವರ್ಷ ದೊಡ್ಡವನು, ಅವ್ನ ಹತ್ತಿದ್ ನಾನು ಯಾವತ್ತೂ ನೋಡಿರ್ಲಿಲ್ಲ. ಅದು ನಾನು ಇವಾಗ್ಲೂ ಕೂಡ ನೆನ್ಸ್ಕೊತೀನಿ. ಅವಾಗ ಏನೋ ಪೂಜೆ ಮಾಡ್ತಿದ್ವಿ ಮ್ಯಾಮ್ ನಮ್ಮಅಮ್ಮ. ಅದ್ ಎಲ್ಲರೂ ಮಾಡೋರು, ಅಕ್ಕಪಕ್ಕದ ಮನೆ ಅವರು ಎಲ್ಲ ಮಾಡೋರು. ಏನಕ್ಕೆ ಆಂಟಿ ಅಂತ ಕೇಳಿದಾಗ ಈ ತರ ಒಳ್ಳೇದಾಗುತ್ತೆ ಕಣೋ ಮನೆಗೆ ಮಾಡ್ಬೇಕು. ಅವಾಗ ನಮ್ಗೆ ಒಂದು ಫೀಲ್ ಇತ್ತು ಮ್ಯಾಮ್ ನಮ್ಮ ಅಮ್ಮ ಬೇಕು ಅಂತ ಅನ್ಬಿಟ್ಟು. ನಾನು ಪೂಜೆ ಮಾಡುವಾಗ ನಮ್ಮ ಅಣ್ಣ ಅಳ್ತಿದ್ದೆ ಮ್ಯಾಮ್. ಅಮ್ಮ ನನ್ನ ಜನುಮ. ಅಮ್ಮ ಅಮ್ಮಂಗೆ ಏನಾಗಿತ್ತು ಮ್ಯಾಮ್? ಈ ಹಳ್ಳಿ ಸೈಡು ವಾಮಾಚಾರ ಮಾಡ್ತಾಯ್ತು ಅಮ್ಮಂಗೆ ಹೆಂಗದು ಮ್ಯಾಮ್? ನಮ್ಮ ರಿಲೇಷನ್ ಅವರೇ ಮ್ಯಾಮ್. ಅಲ್ಲ ಅಮ್ಮಂಗೆ ಏನಾಗ್ತಾ ಇತ್ತು ಮ್ಯಾಮ್ ಅಂದ್ರೆ ತುಂಬಾ ಸೀರಿಯಸ್ ಸುಸ್ತು ಅಂದ್ರೆ ಏನು ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ. ಮಲಗ್ಬಿಟ್ರೆ ಹಂಗೆ ಮಲಗ್ಬಿಡೋರು. ತಲೆನೋವು ಅಂದ್ರೆ ಒಂದೇ ಸಮ ಇಟ್ಕೋಬಿಡ್ತಿತ್ತು ಅಂತ ಅನ್ನೋರು ಮ್ಯಾಮ್. ಫುಲ್ ಒದ್ದಾಡೋರು ಮ್ಯಾಮ್, ಕಿರ್ಚಾಡೋರು. ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ಅವಾಗ ಯಾಕೆ ಹಿಂಗ್ ಆಡ್ತಾವ್ರೆ ಅಂತ. ನಮ್ಗೇನು ಗೊತ್ತಾಯ್ತಿರ್ಲಿಲ್ಲ ಅವಾಗ. ಅಷ್ಟೊಂದು ಯಾರು ಸಪೋರ್ಟ್ ಮಾಡ್ತಿರ್ಲಿಲ್ಲ ಮ್ಯಾಮ್. ನೀ ಅತ್ತಾಗ ಹೋಯ್ತವ್ರ ಅಂತಂದ್ರೆ ಈಗ ಒಳ್ಳೆ ಮರಕ್ಕೆ ಕಲ್ಲು ಹೊಡೆಯೋದಲ್ವ ಮ್ಯಾಮ್. ಆ ತರ ಜಾಸ್ತಿ ಇದ್ದಿದ್ದು ನಮ್ಮಅಮ್ಮ. ಸೊ ಅವ್ರು ನನ್ಗೆ ಆಮೇಲೆ ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ ಮ್ಯಾಮ್, ಅವ್ರು ಕಿರ್ಚದ್ ನೋಡಿ ನಮ್ಗೆ ಫುಲ್ಲು ಇದಾಗ್ತಿತ್ತು ಮ್ಯಾಮ್. ಅದೆಲ್ಲ ನಿಮ್ಗೆ ನೆನ್ಪಿದ್ಯಾ? ಎಸ್ ಮ್ಯಾಮ್, ಇವಾಗ್ಲೂ ನೆನ್ಪಿದೆ. ಎಷ್ಟು ವರ್ಷ ಏನಾದ್ರು ನೆನ್ಪಿದ್ಯಾ ಮ್ಯಾಮ್? ನನ್ಗೆ ಅವಾಗ ನನ್ನ 5ನೇ ಕ್ಲಾಸ್ ಮ್ಯಾಮ್. ಅವಾಗ ನಮ್ಮ ಅಣ್ಣ 7th ಸ್ಟ್ಯಾಂಡರ್ಡ್, 2 ವರ್ಷ ದೊಡ್ಡವ್ರ ಮ್ಯಾಮ್. ಆಮೇಲೆ ದೊಡ್ಡಮ್ಮ ಅದನ್ನೆಲ್ಲ ಸರಿ ಮಾಡ್ತಾರೆ. ಅವ್ರನ್ನ ನಾನು ತುಂಬಾ ನೆನ್ಸ್ಕೋತೀನಿ ಮ್ಯಾಮ್. ಅವ್ರು ಮಾಡಿರ್ಲಿ ಮಾಡಿಲ್ದೇ ಇರ್ಲಿ ಮ್ಯಾಮ್, ನಮ್ಮಅಮ್ಮನ ನನಗೆ ಕೊಟ್ಟರು ಅಂತ ತುಂಬಾ ಖುಷಿ ಪಡ್ತೀನಿ ಮ್ಯಾಮ್. ಎಷ್ಟೋ ಜನಕ್ಕೆ ಅಪ್ಪ ಅಮ್ಮನೇ ಇರಲ್ಲ. ಅಮ್ಮ ಮತ್ತೆ ನಮ್ಮ ಅಮ್ಮ ನನ್ನಿಂದ ಬಯಸೋದೊಂದೇ ಮ್ಯಾಮ್. ಅಂದ್ರೆ ನಮ್ಮಅಮ್ಮನ್ನ ಮ್ಯಾಮ್ ನಮ್ಮ ಅಜ್ಜಿ ಮನೆಯವರು ತುಂಬಾ ಮುದ್ದಾಗಿ ಸಾಕಿದ್ದಾರೆ. ಅಂದ್ರೆ ಅವ್ರಿಗೆ ಮಕ್ಕಳು ಜಾಸ್ತಿ. ನಮ್ಮಅಮ್ಮ ಹೇಳೋರು ಮ್ಯಾಮ್, ಅವ್ರ ದೊಡ್ಡಮ್ಮ ಅವ್ರ ಅಕ್ಕಂದಿರೇ ಒಂದ್ ಕೆಲಸ ಮಾಡಕ್ಕೂ ಬಿಡ್ತಿರ್ಲಿಲ್ವಂತೆ ಮ್ಯಾಮ್. ತುಂಬಾ ಸುಖದಿಂದ ಸಾಕಿದ್ರು ಅವ್ರನ್ನ. ನನ್ನ ಫುಲ್ ಕೆಲಸ ಕೊಡ್ತಿದ್ರು ನನ್ಗೆ ಅವಾಗ. ಯಾಕಮ್ಮ ನೀನ್ ಮಾತ್ರ ಸುಖದಿಂದ ಬೆಳೆದೆ, ನನ್ ಮಾತ್ರ ಹಿಂಗ್ ಬೆಳೆದ, ನಾನ್ ಮಾಡಿದ ಕಷ್ಟ ನೀನ್ ಪಡಬಾರ್ದು ಅಂತಾನೆ ಇವಾಗ ಹೇಳ್ತಿರೋದು ಅಂತ ಅನ್ನೋರು ಮ್ಯಾಮ್. ಅಮ್ಮ ಈಗ ಹೇಗಿದ್ದಾರೆ? ಇವಾಗ ಪರವಾಗಿಲ್ಲ ಮ್ಯಾಮ್. ಇವಾಗ್ಲೂ ಅಷ್ಟೇ ಮ್ಯಾಮ್, ಅದೇ ತರ ನೋವುಗಳಿರುತ್ತೆ. ಒಂದೊಂದ್ಸಲ ಹೆಂಗ ಅನ್ಸುತ್ತೆ ಅಂದ್ರೆ 12 ಗಂಟೆ 1 ಗಂಟೆಯಲ್ಲಿ ಅವಾಗ ಯಾರು ಇರಲ್ಲ ಮ್ಯಾಮ್ ನಮ್ಗೆ ಹೆಲ್ಪ್ ಮಾಡಕ್ಕೆ. ಅಂದ್ರೆ ಫುಲ್ ಸೀರಿಯಸ್ ಆಗ್ಬಿಟ್ಟಾಗ ಸುಮಾರು ಸಲಿ ನಮ್ ದೊಡ್ಡಮ್ಮನೆ ಹೆಲ್ಪ್ ಮಾಡಿದ್ದಾರೆ ಮ್ಯಾಮ್. ಆಂಬುಲೆನ್ಸ್ ಅಲ್ಲೆಲ್ಲ ಕರ್ಕೊಂಡೋಗಿ ಅವ್ರಿಗೆ ಹುಷಾರು ಮಾಡಿದ್ದಾರೆ ಮ್ಯಾಮ್. ನಿಮ್ಮಅಮ್ಮ ನಿಮ್ಮ ಜೊತೆನೇ ಇರ್ಲಿ, ಅಂದ್ರೆ ಎಂದೆಂದಿಗೂ ಇರ್ಲಿ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನೀವು ಅಷ್ಟು ಚಿಕ್ಕ ವಯಸ್ಸಲ್ಲಿ ಅದನ್ನೆಲ್ಲ ನೀವು ನೋಡಿದ್ದೀರಾ ಹಾಗಾಗಿ. ಅಂಡ್ ಅಮ್ಮನ ದೊಡ್ಡಮ್ಮ ಉಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ಅಮ್ಮ ಹೀಗೆ ಹೀಗೆ ಇರ್ಲಿ ನಿಮ್ ಜೊತೆ, ಆಯ್ತಾ? ಹ್ಮ್, ಆರಾಮಾಗಿದಾರಲ್ವಾ ಇವಾಗ? ಹಾ ಮ್ಯಾಮ್, ಏನಿಲ್ಲ ಮ್ಯಾಮ್. ಸೂಪರ್, ಹಂಗಾರೆ ಹಂಗೆ ಇರ್ಲಿ ಅವ್ರು. ಓಕೆ ಅಲ್ವಾ? ಯಾರ ಜೊತೆ ಆಡ್ತೀರಾ ಮೈತ್ರಿ? ಫ್ರೆಂಡ್ ವೀಣಾ. ವೀಣಾ ಜೊತೆನಾ? ಬನ್ನಿ ವೀಣಾ ಅವರೇ. ನಿಮ್ಮ ಸಮಯ ಶುರುವಾಗ್ತಿದೆ ಇನ್ 4, 3, 2, and 1. ಎಲ್ಲೋಗ್ತಾ ಇದೀರಾ? ಬನ್ನಿ ಇವಾಗ. ಅಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ಹಿಂದ್ಗಡೆಯಿಂದನೇ ಇಡಿ ಕೇಳಿ, ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹ ಗೈದ ಭೂಮಿಗಿದು
ಗೆ ಟೈಮ್ ಅಪ್. ಸೂಪರ್ ಸ್ಟಾರ್ ಮೈತ್ರಿ ಹಾಗೂ ವೀಣಾ ಅವರು ಸೇರಿ 1:37 ಅಲ್ಲಿ ಕನ್ನಡ ರಾಜ್ಯೋತ್ಸವ ಅನ್ನೋ ಪದನ ಜೋಡಿಸಿ ಈ ಸುತ್ತಿನ ವಿಜೇತರಾಗಿದ್ದಾರೆ. ಇವರಿಬ್ರು ಈ ಸುತ್ತಿನ ವಿಜೇತರಾಗಿರೋದ್ರಿಂದ ಇವರು ಸಿಕ್ತಿರುವಂತ ಬಹುಮಾನ 165 ಲೀಟರ್ನ ರೆಫ್ರಿಜರೇಟರ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಥ್ಯಾಂಕ್ಸ್ ವೀಣಾ ಅವರೇ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಕನ್ನಡ ರಾಜ್ಯೋತ್ಸವದ ವಿಶೇಷ ಸಪ್ತಾಹ ನಡೀತಾ ಇದೆ. ಅಂಡ್ ಈಗ ಶುರು ಮಾಡೋಣ ನಮ್ಮ ಸೂಪರ್ ಡೂಪರ್ ಬಂಪರ್ ಸುತ್ತನ್ನ. ಅದೇ ಮಾರ್ಕೆಟ್ ಲೂಟಿ. ನಡೀತೀರಾ ಮೂರ್ ಜನನು? ಬನ್ನಿ ಹಾಗಾರೆ. ಭಾಗ್ಯದ ಬಾಗಿಲು ತೆಗಿತಾ ಇದೆ ಈಗ, ಓಡಿ. ಮಾರ್ಕೆಟ್ ಬಾಗ್ಲನ್ನ ತೆಗಿರಿ. ಎಂಟ್ರಿ ಅಶ್ವಿನಿ ಅವರೇ. 1, 2 38. ಸೂಪರ್ ಸ್ಟಾರ್ ಅಶ್ವಿನಿ ಅವರು 38 ಮನೆ ಐಟಮ್ ನ ಲೂಟಿ ಹೊಡೆದಿದ್ದಾರೆ. ರೆಡಿನಾ ಬಿಂದು? ಎಂಟ್ರಿ. 1, 2 37 38. ಸೂಪರ್ ಸ್ಟಾರ್ ಬಿಂದುಶ್ರೀ ಅವರು 38 ಮನೆ ಐಟಮ್ ನ ಲೂಟಿ ಹೊಡೆದಿದ್ದಾರೆ. ಎಂಟ್ರಿ ಮೈತ್ರಿ. 1, 2 39 40. ಸೂಪರ್ ಸ್ಟಾರ್ ಮೈತ್ರಿ ಅವರು 40 ಮನೆ ಐಟಮ್ ನ ಲೂಟಿ ಹೊಡೆದು ಈ ಸುತ್ತಿನ ವಿಜೇತರಾಗಿದ್ದಾರೆ. ಅಶ್ವಿನಿ ಅವರೇ, ಹೇಗನ್ಸ್ತು ವೇದಿಕೆಗೆ ಬಂದು? ತುಂಬಾ ಖುಷಿ ಆಯ್ತು ಮೇಡಮ್. ಅವಕಾಶ ಸಿಕ್ಕಿದ್ದಕ್ಕೆ, ಪಾರ್ಟಿಸಿಪೇಟ್ ಮಾಡೋದಕ್ಕೆ ತುಂಬಾ ಖುಷಿ ಇದೆ. ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ಧನ್ಯವಾದಗಳು ಮೇಡಮ್. ನೀವು ಬಂದಿದ್ದು ಖುಷಿ ಇದೆ. ಥ್ಯಾಂಕ್ ಯು ಅಶ್ವಿನಿ. ಥ್ಯಾಂಕ್ ಯು. ಬಿಂದುಶ್ರೀ, ಹೇಗನ್ಸ್ತು ನಮ್ಮ ವೇದಿಕೆಗೆ ಬಂದು? ತುಂಬಾ ಚೆನ್ನಾಗಿದೆ ಮ್ಯಾಮ್. ಹೊಸ ಎಕ್ಸ್ಪೀರಿಯನ್ಸ್, ಯಾವತ್ತೂ ಸ್ಟೇಜ್ ಹತ್ತಿರಲಿಲ್ಲ. ನಿಮ್ಮನ್ನ ಮೀಟ್ ಮಾಡಿ ನಿಮ್ ಜೊತೆ ಇಷ್ಟೋ ತನಕ ಮಾತಾಡಿದ್ದು ಥ್ಯಾಂಕ್ಸ್. ಮತ್ತೆ ನಿಮ್ಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ತಂದಿದ್ದೀನಿ, ಖಂಡಿತ ಕೊಡಿ. ನೀವು ಅವಾಗ ಪೇಂಟಿಂಗ್ ಮಾಡ್ತೀನಿ ಅಂದ್ರೆ, ಆದ್ರೆ ಅದ್ರ ಬಗ್ಗೆ ಹೆಚ್ಚು ಮಾತಾಡ್ಲೇ ಇಲ್ಲ ನಾವು, ಬೇರೆ ಬೇರೆ ಏನೇನೋ ಮಾತಾಡ್ಬಿಟ್ವಿ ಅಲ್ವಾ. ಸೊ ಇವತ್ತು ಬಿಂದುಶ್ರೀ ಅವರು ಅವರೇ ಪೇಂಟ್ ಮಾಡಿರುವಂತಹ ಭುವನೇಶ್ವರಿ ತಾಯಿಯ ಒಂದು ಚಿತ್ರನ ನನ್ಗೋಸ್ಕರ ತಂದ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಿಂದುಶ್ರೀ ಅವರೇ, ತುಂಬಾನೇ ಖುಷಿ ಆಯ್ತು. ಓ, ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಇದನ್ನ ನೀವು ಆಕ್ಚುಲಿ ಪೋಸ್ಟ್ ಕಾರ್ಡ್ ತರ ಮಾಡ್ಬಿಟ್ಟು ನೀವು ಆಕ್ಚುಲಿ ಇದನ್ನ ಮಾರಾಟ ಮಾಡ್ಬೇಕು ನಾನು ನಿಮ್ಗೆ ಹೇಳಿದ್ರೆ, ಅಂದ್ರೆ ಅಷ್ಟು ಚೆನ್ನಾಗಿದೆ. ಅದಕ್ಕೋಸ್ಕರ ದಸರಾದಾಗ್ಲಿ ದುರ್ಗಾದೇವಿ ಮುಖ ಆಗ್ಲಿ ತುಂಬಾನೇ ಚೆನ್ನಾಗಿದೆ. ಅಂಡ್ ಅಪ್ಪು ಅವ್ರ ಫೋಟೋ ಅಂತೂ ತುಂಬಾ ಚೆನ್ನಾಗಿ ಮಾಡಿದೀರಾ ನೀವು. ಥ್ಯಾಂಕ್ ಯು ಮ್ಯಾಮ್. ಆಲ್ ದ ಬೆಸ್ಟ್, ಹೀಗೆ ಮುಂದುವರ್ಸ್ಕೊಂಡು ಹೋಗಿ. ಓಕೆನಾ ಬಿಂದು ಅವರೇ? ಬಿಂದುಶ್ರೀ ಅವರು ಈ ಚಿತ್ರವನ್ನ ಬಿಡಿಸಿರುವಂತ ಒಂದು ಪುಟ್ಟ ವಿಡಿಯೋ ಇದೆ ನಮ್ಮ ಹತ್ರ ನಿಮಗಾಗಿ. ಅದು
ಥ್ಯಾಂಕ್ ಯು ಸೋ ಮಚ್ ಬಿಂದುಶ್ರೀ ಅವರೇ, ತುಂಬಾನೇ ಖುಷಿ ಆಯ್ತು, ತುಂಬಾ ಮುದ್ದಾಗಿದೆ. ಇಲ್ಲಿಟ್ಟಿರ್ತೀನಿ ಸದ್ಯಕ್ಕೆ. ಓಕೆ, ಮಾರ್ಕೆಟ್ ಲೂಟಿ ಸುತ್ತಿನ ವಿಜೇತರಾಗೋದ್ರ ಜೊತೆಗೆ ಈ ಸಂಚಿಕೆಯ ಸುವರ್ಣ ಸೂಪರ್ ಸ್ಟಾರ್ ಅನ್ನೋ ಬಿರುದನ್ನ ಪಡಿತಾ ಇದ್ದಾರೆ ಸೂಪರ್ ಸ್ಟಾರ್ ಮೈತ್ರಿ ಅವರು. ಜೋರಾದ ಚಪ್ಪಾಳೆ. ಇಲ್ಲಿಗೆ ಬಂದು ತುಂಬಾ ಖುಷಿ ಆಯ್ತು ಮ್ಯಾಮ್. ನಾನು ಕಾಣದೆ ಇರುವಂತಹ ಜಗತ್ತು ಮ್ಯಾಮ್ ಇದು, ಹಂಗೆ ಹೇಳ್ಬೋದು. ಈಗ ಗ್ರಾಮೀಣ ಪ್ರತಿಭೆಗಳು ಮ್ಯಾಮ್, ಈಗ ನಾವು ಏನೋ ಒಂದು ಕನಸನ್ನ ಕಟ್ಕೊಂಡಿರ್ತೀವಿ, ಆ ಸಾವಿರ ಕನಸುಗಳಿಗೆ ಇದೊಂದು ಮೆಟ್ಲು ಅಂತ ಹೇಳ್ಬೋದು ಮ್ಯಾಮ್. ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಅವಕಾಶ ಕೊಟ್ಟಂತಹ ಸುವರ್ಣ ಸೂಪರ್ ಸ್ಟಾರ್ಗೆ, ಮತ್ತೆ ನಮ್ದು ಒಂದು ಕಾರ್ಯಕ್ರಮ ನಡೆಸಿದ್ರು ಮ್ಯಾಮ್ ನರಸೀಪುರದಲ್ಲಿ. ಆ ಮ್ಯಾಮ್ ಮತ್ತೆ ಸರ್ ನೇಮ್ ಗೊತ್ತಿಲ್ಲ, ಅಲ್ಲಿಂತಿದ್ದಾರಲ್ಲ ಅವರೇ, ಅದು ನಮ್ಮ ಅಮ್ಮನ್ಗೆ ಮ್ಯಾಮ್ ಅದು ಚಾನ್ಸ್ ಸಿಕ್ಕಿದ್ದು ಫಾರ್ಮ್ ಫಿಲಪ್ ಮಾಡುವಾಗ. ಅಮ್ಮ ನಾನು ಬರಲ್ಲ ಅಂತ ಹೇಳಿದೆ, ಅವಾಗ ಈ ಮ್ಯಾಮ್ ಮತ್ತೆ ಸರ್ ತುಂಬಾ ಹೆಲ್ಪ್ ಮಾಡಿದ್ರಂತೆ ಮ್ಯಾಮ್ ಫಿಲಪ್ ಎಲ್ಲ ಮಾಡಕ್ಕೆ. ಸೊ ಅವರಿಂದಾನೇ ಬಂದೆ ಅಂತ ಹೇಳ್ಕೋಬಹುದು ಮ್ಯಾಮ್. ಯಾರ ಬಗ್ಗೆ ಇವ್ರು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಕೆಲಸ ಮಾಡುವಂತ ಚಂದಲಾ ಹಾಗೂ ಗಿರೀಶ್ ಅಂತ ಅವರು ನಮ್ಮ ಕಾರ್ಯಕ್ರಮದ ನಿರ್ವಹಣೆ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ಅವ್ರು ಮಾತಾಡ್ತಾ ಇರೋದು. ಅಂಡ್ ನೀವ್ ಹೇಳಿದ್ರಿ ಗ್ರಾಮೀಣ ಪ್ರತಿಭೆಗಳಿಗೆ ಇದೊಂದು ವೇದಿಕೆ ಅಂತ, ನಿಮ್ಮನ್ನ ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡ್ಕೊಡೋದಕ್ಕೆ, ನಿಮ್ಮ ಕೆಲಸಗಳನ್ನ ಅವ್ರಿಗೆ ಹೇಳೋದಕ್ಕೆ ನಮ್ಗೂ ತುಂಬಾನೇ ಖುಷಿ ಹಾಗೂ ಹೆಮ್ಮೆ ಇದೆ. ಆಲ್ ದ ಬೆಸ್ಟ್ ಮೈತ್ರಿ ಅವರೇ. ನಮ್ಮ ಮೂರು ಜನ ಸೂಪರ್ ಸ್ಟಾರ್ಸ್ಗೂ ನಮ್ಮ ಕಡೆಯಿಂದ ಪ್ರಮಾಣ ಪತ್ರವನ್ನ ಕೊಡ್ತಾ ಇದೀವಿ ನಾವು. ನೀವು ಬನ್ನಿ, ಭಾಗವಹಿಸಿ, ಬಹುಮಾನಗಳನ್ನ ಗೆದ್ಕೊಂಡು ಹೋಗಿ. ನೀವು ಮಾಡ್ಬೇಕಾಗಿರೋದಿಷ್ಟೇ, ನಿಮ್ಮ ಜೀವನದ ಕಿರು ಪರಿಚಯದ ವಿಡಿಯೋನ ರೆಕಾರ್ಡ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ವೆಬ್ಸೈಟ್ ಅಡ್ರೆಸ್ಗೆ ಅಪ್ಲೋಡ್ ಮಾಡಿ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ಈ ವಾರ ಪೂರ್ತಿ ನಾವು ಕನ್ನಡ ರಾಜ್ಯೋತ್ಸವದ ವಿಶೇಷ ಸಂಚಿಕೆಗಳನ್ನ ನಡೆಸ್ತಾ ಇದೀವಿ. ಕನ್ನಡನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಾವು ಹೇಳೋದಕ್ಕಿಂತ, ಕನ್ನಡನ ನಾವು ಸರಿಯಾಗಿ ಬಳಸಿದ್ರೆ ಸಾಕು, ಕನ್ನಡನ ಬೆಳೆಸೋಷ್ಟು ಉಳಿಸೋಷ್ಟು ದೊಡ್ಡವರು ನಾವಲ್ಲ ಅಂತ ನನ್ನ ಅನಿಸಿಕೆ. ಹೆಣ್ಣಿಗೆ ಪ್ರೀತಿಗಿಂತ ದೊಡ್ಡದು ಗೌರವ. ಹೆಣ್ಣನ್ನ ಗೌರವಿಸೋ ಪ್ರತಿಯೊಬ್ಬರು ಕೂಡ ಸೂಪರ್ ಸ್ಟಾರ್ ಅಂತ ಹೇಳ್ತಾ ಮತ್ತೆ ಸಿಗೋರ್ಗು ಟಾಟಾ ಬಾಯ್ ಅಂಡ್ ಸಿ ಯು.